ಸೊ ಹಾಗಾಗಿ ಈ ಒಂದು ಪಾಠನ ನೋಡ್ಬೇಕಂತ ಹೇಳಿದ್ರೆ ಪ್ರೀತಿಯ ಸಹೋದರರೆ, ಪಾಠಕ್ಕಂತ ನಾವು ಆರಿಸಿಕೊಂಡಿರೋದ್ ವಿಷಯ ಮುಯಿ ತೀರಿಸಿಕೊಳ್ಳುವ ಒಂದು ದಿವಸ, ಡೇ ಆಫ್ ವೆಂಜೆನ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ನಾವು ಅದನ್ನ ನೋಡ್ತೀವಿ ಪ್ರೀತಿಯ ಸಹೋದರರೆ. ಸೊ ಇದಕ್ಕೆ ನಾವು ವಚನ ನಮ್ಮ ಬ್ರದರ್ ಓದಿದ್ರು, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ 8ನೇ ವಚನ, ಅದನ್ನ ಮತ್ತೊಂದು ಸತಿ ಓದ್ಬಿಡ್ಬೇಕಂತ ಕೇಳಿಕೊಳ್ಳುತ್ತೇನೆ. ಐಸಾಯಾ ಚಾಪ್ಟರ್ 34 ವರ್ಸ್ 8. ಏಕೆಂದರೆ ಯಹೋವನು ಮುಯಿ ತೀರಿಸುವ ದಿನವೂ ಬಂದಿದೆ, ಚಿಯೋನಿನ ವಾಜ್ಯದಲ್ಲಿ ದಂಡನೆ ವಿಧಿಸತಕ್ಕ ವರ್ಷವು ಒದಗಿದೆ. ಯಹೋವನು ಮುಯಿ ತೀರಿಸಿಕೊಳ್ಳುವ ದಿವಸ ಬಂದಿದೆ, ಚಿಯೋನಿನ ಒಂದು ವ್ಯಾಜ್ಯದ ನಿಮಿತ್ತವಾಗಿ ಅದಕ್ಕೆ ದಂಡನೆ ಕೊಡುವಂತಹ ಒಂದು 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 ವರ್ಷನ ಬಂದಿದೆ ಅಂತ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಆ ಒಂದು ವಚನದಲ್ಲಿ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಸೊ ಇದು ಮುಯಿ ತೀರಿಸಿಕೊಳ್ಳುವ ಒಂದು ದಿವಸದ ಬಗ್ಗೆ ಇನ್ನೊಂದು ವಚನ ಓದೋಣ ನೋಡಿ. ನಾವು ಯೆಶಾಯನ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 4ನೇ ವಚನ, ಐಸಾಯಾ ಚಾಪ್ಟರ್ 63 ವರ್ಸ್ 4. ಏಕೆಂದರೆ ಮುಯ್ಯಿ ತೀರಿಸುವ ದಿನವು ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು, ನನ್ನ ಜನರನ್ನು ವಿಮೋಚಿಸುವ ವರ್ಷವು ಒದಗಿತ್ತು. ಮುಯ್ಯಿ ತೀರಿಸಿಕೊಳ್ಳುವ ಒಂದು ದಿವಸವು ದೇವರ ಒಂದು ಮನಸ್ಸಿನಲ್ಲಿ ಯಾವತ್ತೂ ಸಿದ್ಧ ಆಗ್ಬಿಟ್ಟಿತ್ತಂತೆ. ಇದು ಆಲ್ರೆಡಿ ದೇವರ ಮನಸ್ಸಲ್ಲಿ ಇತ್ತು ಅಂತ ನಾವು ನೋಡ್ತೀವಿ ಅಲ್ವೇ. ಸೊ ಇತ್ತು ಅಂತ ನಾವು ನೋಡುವಾಗ ಪ್ರೀತಿಯ ಸಹೋದರರೇ, ನಮ್ಗೆ ಗೊತ್ತು ಆದಿಯಲ್ಲಿನೇ ಅಂತ್ಯ ಏನಂತ ಗೊತ್ತಿರುವ ತಿಳಿದಿರುವ ಒಂದು ದೇವರು ಅಲ್ವಾ. ಅವರ ಒಂದು ಪ್ಲಾನ್ ಅಲ್ಲಿ ಇದೆಲ್ಲ ಆಲ್ರೆಡಿ ಏನಿದೆ ಅಂತ ಹೇಳಿದ್ರೆ ಇದೆಲ್ಲ ಆಲ್ರೆಡಿ ಪ್ಲಾನ್ ಅಲ್ಲಿ ಇದೆಲ್ಲ ಇರುವ ಒಂದು ಕಾರ್ಯ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಸೊ ಈ ಒಂದು ಮೊಯಿ ತೀರಿಸಿಕೊಳ್ಳುವ ಒಂದು ದಿವಸ ನಾವು ನೋಡುವಾಗ ಬೇರೆ ಬೇರೆ ಪ್ರವಾದಿಗಳು ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಬರೆದಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಬರೆದಿದ್ದಾರೆ. ಆ ಒಂದು ಎಲ್ಲಾ ಒಂದು ಕಾರ್ಯಗಳನ್ನ ಓದ್ಕೊಂಡ್ರೆ ನೋಡಿ, ಒಂದು ಒಂದು ಮೂರು ಪ್ರವಾದಿಗಳು ಅವ್ರಿ ಈ ಒಂದು ಮುಯಿ ತೀರಿಸಿಕೊಳ್ಳುವ ದಿವಸದ ಬಗ್ಗೆ ಅವ್ರು ಹೆಂಗ್ ಅದನ್ನ ಬರೀತಾರೆ ಅಂತ ನೋಡೋದಾದ್ರೆ ನೋಡಿ, ದಾನಿಯೇಲನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 1ನೇ ವಚನ, ದಾನಿಯೇಲನ ಪ್ರವಾದನೆ ಗ್ರಂಥ 12:1. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದನಿಂದ ಅಂದಿನವರೆಗೆ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು ಅಲ್ವೇ. ಸೊ 12 ದಾನಿಯೇಲನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 1ನೇ ವಚನದಲ್ಲಿ ಆ ಒಂದು ಸಂಕಟದ ಒಂದು ಕಾಲ, ಒಂದು ಮಹಾಸಂಕಟದ ಒಂದು ಕಾಲ, ಆ ಒಂದು ರೀತಿಯಲ್ಲಿ ಒಂದು ಈ ಒಂದು ಮುಯಿ ತೀರಿಸಿಕೊಳ್ಳುವ ಒಂದು ದಿವಸದ ಬಗ್ಗೆ ಇವರು ಇನ್ನೊಂದು ವಿಧವಾಗಿ ಅದನ್ನ ಬರೆಯೋದನ್ನ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ. ಸೊ ಅದನ್ನು ಆ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನಿಮ್ಗೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ತಿಳಿಸೋದು ಏನಂತ ನೋಡೋದಾದ್ರೆ, ಈ ಒಂದು ಮುಯಿ ತೀರಿಸಿಕೊಳ್ಳುವ ದಿವಸದ ಬಗ್ಗೆ ನಾವು ತಿಳಿಸೋದು, ಆದ್ರೆ ಬೇರೆ ರೀತಿ ಅದನ್ನ ತಿಳಿಸಿದಾರೆ ಅಷ್ಟೇ. ಸೊ ಯಾವ ರೀತಿಯಲ್ಲಿ ತಿಳಿಸಿದಾರೆ ಅಂತ ಹೇಳಿದ್ರೆ, ಸಂಕಟದ ಒಂದು ಕಾಲಗಳು ಎಂಬ ಒಂದು ರೀತಿ ಅದನ್ನ ತಿಳಿಸಿರೋದನ್ನ ನಾವು ನೋಡ್ಬೋದು. ನೋಡಿ, ಇದೇ ಬಂದ್ಬಿಟ್ಟು ಮಲ್ಕಿನ ಒಂದು ಪ್ರವಾದನೆ ಗ್ರಂಥ, ಮಲಾಖಿ ಅಲ್ವಾ, ಮಲಾಖಿ 4ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡೋದಾದ್ರೆ ಅವ್ರ ಹೆಂಗ್ ಬರೀತಾರೆ ನೋಡಿ ಇದನ್ನ, ಮಲಾಖಿ ಚಾಪ್ಟರ್ 4 ವರ್ಸ್ 1. ಈಗ ಆ ದಿನವು ಬರುತ್ತಿದೆ, ಒಲೆಯಂತೆ ಹುರಿಯುತ್ತಿದೆ, ಸಕಲ ಅಹಂಕಾರಿಗಳು ದುಷ್ಕ್ರಮಿಗಳು ಒಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು, ಬುಡರಂಬೆಗಳನ್ನು ಉಳಿಸದು. ನೋಡಿ, ಒಲೆಯಂತ ಉರಿಯುವಂತ ಒಂದು ದುಸ್ಸಗಳು, ಅಗ್ನಿ ಪ್ರಳಯ ಆಗುವಂತ ಒಂದು ದುಸ್ಸಗಳು. ಸೊ ಇದನ್ನು ಈ ಒಂದು ಮಲ್ಕೆ ಒಂದು ಒಂದು ಪ್ರವಾದಿನ ಈ ರೀತಿಯಲ್ಲಿ ಬರೆದಿದ್ದಾರೆ, ದೇವರನ್ನ ಮೊಯಿ ತೀರಿಸಿಕೊಳ್ಳುವ ಒಂದು ದಿವಸವನ್ನು ಈ ರೀತಿಯಲ್ಲಿ ಇದನ್ನ ಬರೆದಿಟ್ಟಿರೋದನ್ನ ನಾವು ನೋಡ್ಬೋದು ಪ್ರೀತಿಯ ಸಹೋದರರೇ. ನೋಡಿ, ಯೋವೇಲ ಯಾವ ರೀತಿ ಬರೀತಾರೆ ಅಂತ ಹೇಳಿದ್ರೆ, ಯೋವೇಲನ ಪ್ರವಾದ ಗ್ರಂಥ 2ನೇ ಅಧ್ಯಾಯ 2ನೇ ವಚನ, ಯೋವೇಲ 2ನೇ ಅಧ್ಯಾಯ 2ನೇ ವಚನ. ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ, ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ, ಇಗೋ ಪ್ರಬಲವಾದ ದೊಡ್ಡ ದಂಡು, ಇಂಥದು ಹಿಂದೆಂದೂ ಬಂದಿಲ್ಲ, ಇನ್ನು ಮುಂದೆ ತಲತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ. ಅದು ಮೊಬ್ಬಿನ ದಿನ, ಅದು ಕಾರ್ಗತ್ತಿಲಿನ ಒಂದು ದಿನ ಅಂತ ಬರೀತಾರೆ. ಡೇ ಆಫ್ ಕ್ಲೌಡ್ಸ್ ಅಂಡ್ ಥಿಕ್ ಡಾರ್ಕ್ನೆಸ್ ಅಂತ ಏನ್ ಮಾಡ್ತಾರೆ ಅಂತಂದ್ರೆ, ಯೋವೇಲ ದಿನ ಬರೀತಾರೆ. ಇದು ಏನಂತ ನೋಡೋದ್ರೆ ಪ್ರೀತಿಯ ಸಹೋದರರೇ, ದೇವರನ್ನು ಮುಯಿ ತೀರಿಸಿಕೊಳ್ಳುವ ಒಂದು ದಿವಸದ ಬಗ್ಗೆ ಮಾತಾಡುವಂತ ಒಂದು ಕಾರ್ಯ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ನೋಡಿ, ನಮ್ ಸ್ವಾಮಿ ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ, ಈ ಒಂದು ದಿವಸದ ಬಗ್ಗೆ ಮತ್ತೇನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ 21-22 ವಚನಗಳು. ಮತ್ತೇನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ 21-22 ವಚನಗಳು. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೆ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ನೋಡಿ, ಸ್ವಾಮಿ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಇಂತ ಒಂದು ದಿವಸ ಮುಂಚೆನೂ ಇರ್ಲಿಲ್ಲ ಅಂತೆ, ಇನ್ ಮುಂದೆನೂ ಬರೋದಿಲ್ಲ ಅಂತೆ. ಅಂತ ಒಂದು ಮಹಾಸಂಕಟದ ಒಂದು ಕಾಲಗಳು ಬರುತ್ತೆ, ಆ ಒಂದು ಕಾಲಗಳನ್ನ ಕಡಿಮೆ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವ ಒಂದು ನರ ಪ್ರಾಣಿನೂ ಉಳಿತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತ ಸ್ವಾಮಿ ಈ ರೀತಿಯಲ್ಲಿ ಮಾತಾಡೋದನ್ನ ನಾವು ನೋಡ್ತೀವಿ.
ಸೊ ಇದು ವಚನಗಳಲ್ಲಿ ನಾವು ತಿಳ್ಕೊಬೇಕಾಗಿರುವ ಒಂದು ಅಂಶ ಏನ ಯಾವ್ದಂತ ನೋಡಿದ್ರೆ ಪ್ರೀತಿ ಸಹೋದರರೆ, ಈ ಮಹಾಸಂಕಟವಾದ ದಿನಗಳು ತುಂಬಾ ಭಯಂಕರವಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಭಯಂಕರವಾಗಿ ಇರುತ್ತೆ ಅಲ್ವೇ. ಈ ರೀತಿಯಲ್ಲಿ ಇವಾಗ ನಾವು ಝೂಮ್ ಅಲ್ಲಿನೋ ಆಗ್ಲಿ ಇಲ್ಲ ಸ್ಕೈಪ್ ಅಲ್ಲಿನೋ ಆಗ್ಲಿ ಇಲ್ಲ ಯಾವುದೇ ಒಂದು ಮಾಧ್ಯಮದ ಮುಖಾಂತರ ಆಗ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ವಚನ ಕೇಳ್ತಾ ಇದೀವಿ ಗೊತ್ತೇ, ಇಂತ ಒಂದು ನೆಮ್ಮದಿಯಾಗಿರುವ ಒಂದು ಕಾಲಗಳು ಇಲ್ಲ ರೀ ಅದು ಅಲ್ವೇ. ಅಂತ ಒಂದು ಕಾಲಗಳು ಅದು ಆ ರೀತಿಯಲ್ಲಿ ಇರಲ್ಲ, ನೆಮ್ಮದಿನೇ ಇರಲ್ಲ ನಿಮ್ಗೆ ಲೋಕದಲ್ಲಿ ಅಲ್ವೇ. ಎಲ್ಲಿ ನೋಡಿದ್ರು ಕಷ್ಟ ಸಂಕಟ ದುಃಖ ಅಲುವು ಈ ರೀತಿಯಲ್ಲಿ ಇರತ್ತೆ. ಸೊ ಅಂತ ಒಂದು ದುಸ್ಸಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಅಂತ ಒಂದು ದುಸ್ಸಗಳು ಬರತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಗೆ ಅಲ್ಲಿ ಅದನ್ನ ತಿಳಿಸೋದನ್ನ ನೋಡ್ತೀವಿ. ಅಂತ ಒಂದು ದುಸ್ಸಗಳು ಏನಂತ ನೋಡೋದಾದ್ರೆ, ಅದು ದೇವರು ಮುಯ್ಯಿ ತೀರಿಸಿಕೊಳ್ಳುವ ಒಂದು ದಿವಸ, ದ ಡೇ ಆಫ್ ವೆಂಜೆನ್ಸ್ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೆ. ಸೊ ಹಾಗಾಗಿ ಈ ಒಂದು ದೇವರು ಮುಯ್ಯಿ ತೀರಿಸಿಕೊಳ್ಳುವ ಒಂದು ದಿವಸ, ಇದು ದೇವರ ಒಂದು ತೀರ್ಪು ಅಲ್ವಾ. ಇಟ್ ಇಸ್ ಅ ಜಡ್ಜ್ಮೆಂಟ್, ಅದು ದೇವರ ಕಡೆಯಿಂದ ಬರುವಂತ ಒಂದು ತೀರ್ಪು ಅಂತ ನಾವು ನೋಡ್ತೀವಿ. ಯಾರ ಮೇಲೆ ಬರುವಂತ ತೀರ್ಪು ಅಂತ ನೋಡೋದಾದ್ರೆ, ನಿಮಗೆ ತೀರ್ಪಿನ ಒಂದು ವಿಷಯದಲ್ಲಿ ಎರಡು ವಿಧವಾದ ಒಂದು ತೀರ್ಪಿದೆ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಜಡ್ಜ್ಮೆಂಟ್. ಒಂದು ಯಾವ್ದಂತ ನೋಡೋದಾದ್ರೆ, ಜನಾಂಗದ ಮೇಲೆ ಬರುವಂತ ಒಂದು ತೀರ್ಪು, ನ್ಯಾಷನಲ್ ಜಡ್ಜ್ಮೆಂಟ್ ಅಂತ ನಾವು ನೋಡ್ತೀವಿ. ಜನಾಂಗದ ಮೇಲೆ ಬರತಕ್ಕಂತ ಒಂದು ತೀರ್ಪು. ಇನ್ನೊಂದು ವೈಯಕ್ತಿತ್ವವಾಗಿ ಅಂದ್ರೆ ಇಂಡಿವಿಜುವಲ್ ಜಡ್ಜ್ಮೆಂಟ್, ಪರ್ಸನಲ್ ಜಡ್ಜ್ಮೆಂಟ್, ವೈಯಕ್ತಿತ್ವವಾಗಿ ನಮ್ಮ ಮೇಲೆ ಬರುವಂತ ಒಂದು ತೀರ್ಪು. ಸೊ ಎರಡು ರೀತಿಯಾದ ಒಂದು ತೀರ್ಪುಗಳಿದೆ ರೀ ದೇವರ ಒಂದು ಯೋಜನೆಯಲ್ಲಿ ಅಲ್ವೇ. ಸೊ ಈಗ ನಡೀತಾ ಇರೋದು, ಈಗ ಬರ್ತಕ್ಕಂಥದ್ದು ಈ ಒಂದು ಯುಗದಲ್ಲಿ ಬರ್ತಕ್ಕಂಥದ್ದು, ಅದು ಯಾವ ರೀತಿಯಾದ ಒಂದು ತೀರ್ಪು ಅಂತ ನಾವು ನೋಡ್ಬೇಕಾದ್ರೆ ಜನಾಂಗದ ಮೇಲೆ ಬರತಕ್ಕಂತ ಒಂದು ತೀರ್ಪು, ಜನಾಂಗಕ್ಕೆ ಬರತಕ್ಕಂತ ಒಂದು ತೀರ್ಪು. ಇದನ್ನ ಎಲ್ಲಿ ನೋಡ್ಬೋದಪ್ಪ ಅಂತ ನೋಡೋದಾದ್ರೆ, ಪ್ರೀತಿಯ ಸಹೋದರರೆ, ಇವತ್ತು ಓದಿದ ಒಂದು ವಚನದಲ್ಲಿನೇ ಈ ಒಂದು ಆನ್ಸರ್ ಇದೆ ನಿಮಗೆ ಅಲ್ವೇ. ಏಷ್ಯಾನ ಪ್ರಬಂಧ ಗ್ರಂಥ 34:8 ವಚನದಲ್ಲಿ ಚಿಯೋನಿನ ಒಂದು ವ್ಯಾಜ್ಯದ ನಿಮಿತ್ತವಾಗಿ ಬರುವಂತ ಒಂದು ಅವ್ರಿಗೆ ತೀರ್ಪು ಅಂತ ನಾವು ನೋಡ್ತೀವಿ. ಚಿಯೋನು ಅಂತ ಹೇಳುವಾಗ ಅದು ಜನಾಂಗ, ಝಯಾನ್ ರೆಪ್ರೆಸೆಂಟ್ಸ್ ಅ ನೇಷನ್ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೆ ಅಲ್ವೇ. ಸೊ ಈ ಒಂದು ಅಂಶಗಳನ್ನ ನಾವು ಓದುವಾಗ, ಈ ಒಂದು ಅಂಶಗಳನ್ನ ನಾವು ಧ್ಯಾನ ಮಾಡುವಾಗ, ಈ ಒಂದು ಎರಡು ವಿಧವಾದ ಒಂದು ತೀರ್ಪಿನ ಬಗ್ಗೆ ನಮಗೆ ಗಮನ ಇರಬೇಕು. ಈ ಒಂದು ಎರಡು ವಿಧವಾದ ಒಂದು ತೀರ್ಪಿನ ಬಗ್ಗೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇರಬೇಕು ಪ್ರೀತಿಯ ಸಹೋದರರೆ. ಈಗಿನ ಒಂದು ಕಾಲದಲ್ಲಿ, ಈ ಒಂದು ಸುವಾರ್ಥ ಯುಗದಲ್ಲಿ ಬರುವಂತ ಒಂದು ತೀರ್ಪು, ಈ ಒಂದು ದೇವರು ಮುಯ್ಯಿ ತೀರಿಸಿಕೊಳ್ಳುವ ಒಂದು ದಿವಸ, ಇದು ಯಾವುದಕ್ಕೆ ಹೋಲಿಕೆ ಆಗಿ ಬರ್ತದೆ ಅಂತ ಹೇಳಿದ್ರೆ, ಜನಾಂಗದ ಮೇಲೆ ಬರತಕ್ಕಂತ ಒಂದು ತೀರ್ಪಿಗೆ ಬಗ್ಗೆ ಮಾತಾಡ್ತಾ ಇದಾರೆ ಅಲ್ವೇ. ಇದು ಮನುಷ್ಯರ ಮೇಲೆ ಅಂದ್ರೆ ವೈಯಕ್ತಿತ್ವವಾಗಿ ಬರುವಂತ ಒಂದು ತೀರ್ಪು ಅಲ್ಲ, ಇದು ಜನಾಂಗದ ಮೇಲೆ ಬರತಕ್ಕಂತ ಒಂದು ತೀರ್ಪು ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೆ. ಸೊ ವೈಯಕ್ತಿತ್ವವಾಗಿ ಬರುವಂತ ಒಂದು ತೀರ್ಪು ಇದೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಇಂಡಿವಿಜುವಲ್ ಜಡ್ಜ್ಮೆಂಟ್ ಆಲ್ಸೋ ಅಲ್ವೇ. ಇದು ಯಾವ್ದಂತ ನೋಡ್ಬೇಕಂತಂದ್ರೆ, ಇದು ಯಾವಾಗ ಬರತ್ತಪ್ಪ ಅಂತ ನೋಡ್ಬೇಕಂತಂದ್ರೆ, 1000 ವರ್ಷದ ಅರಸಾಲಿಕೆಯಲ್ಲಿ, 1000 years ರೇನ್ ಅಲ್ವಾ, 1000 ವರ್ಷದ ಅರಸಾಲಿಕೆಯಲ್ಲಿ ಒಬ್ಬೊಬ್ಬರಿಗೂ ಅವಾಗ ಜನಾಂಗವಾಗಿ ಯಾವ ಒಂದು ತೀರ್ಪು ಇರೋದಿಲ್ಲ ರೀ. ಆ ಒಂದು 1000 ವರ್ಷದ ಅರಸಾಲಿಕೆಯಲ್ಲಿ ಜನಾಂಗವಾಗಿ ಜನಾಂಗದ ಮೇಲೆ ತೀರ್ಪು ಬರೋಲ್ಲ. ಬಟ್ ಆದ್ರೆ ಒಬ್ಬೊಬ್ರು ಸತ್ಯನ ಅರಿತ್ಕೊಂಡು, ಒಬ್ಬೊಬ್ಬರಿಗೂ ದೇವರು ಸತ್ಯದ ಒಂದು ಅರಿವನ್ನ ಕೊಟ್ಟು ಅಲ್ವೇ, ಒಬ್ಬೊಬ್ಬರಿಗೂ ದೇವರು ಪವಿತ್ರಾತ್ಮನಾದ ಒಂದು ವರವನ್ನು ಕೊಟ್ಟು ಸತ್ಯನ ತಿಳಿಸಿ ಸತ್ಯಕ್ಕೆ ತಕ್ಕಂತೆ ಅವರು ನಡೆದಾದ್ಮೇಲೆ ಅವ್ರಿಗೆ ತೀರ್ಪು ಏನಾಗತ್ತೆ, ಅವ್ರಿಗೆ ತೀರ್ಪಲ್ಲಿ ಆಗತ್ತೆ. ಸೊ ತೀರ್ಪು ಅಂತ ನೋಡುವಾಗ ಎರಡು ಅಂಶಗಳು ಬರುತ್ತೆ ಪ್ರೀತಿಯ ಸಹೋದರರೆ. ಒಂದು ದೇವರ ವಾಕ್ಯದ ಒಂದು ಜ್ಞಾನ, ದೇವರ ವಾಕ್ಯದ ಒಂದು ತಿಳುವಳಿಕೆ. ಆ ದೇವರ ವಾಕ್ಯವನ್ನು ತಿಳಿದುಕೊಂಡಾದ್ಮೇಲೆ ಆ ದೇವರ ಒಂದು ವಾಕ್ಯಕ್ಕೆ ನೀವು ಕರೆಕ್ಟ್ ಆಗಿ ನೀವು ನಡ್ಕೊಂತ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಒಂದು ಪರೀಕ್ಷೆ ಮಾಡ್ತಾರೆ ದೇವರು ನಿಮ್ಮನ್ನು ಅಲ್ವೇ. ಸೊ ಇದೇ ಬಂದ್ಬಿಟ್ಟು ತೀರ್ಪು. ಇದು ಒಬ್ಬೊಬ್ಬರ ಮೇಲೆ ಬರುವಂತ ಒಂದು ತೀರ್ಪು. ಇದು ಆ ಒಂದು ಹೊಸ ಒಡಂಬಡಿಕೆ ಒಂದು ಕಲ ಒಂದು ನ್ಯೂ ಕವನೆಂಟ್ ನ ಒಂದು ಟೈಮಲ್ಲಿ ಬರುವಂತ ಒಂದು ಕಾರ್ಯ, ಆ ಒಂದು ವಾತಾವರಣದಲ್ಲಿ ನಡೆಯುವಂತ ಒಂದು ಕಾರ್ಯ. ಆ ಒಂದು ವಾತಾವರಣದಲ್ಲಿ ಒಬ್ಬೊಬ್ಬರಿಗೂ ಅವ್ರಿಗೆ ಬೇಕಾಗಿರುವ ಎಲ್ಲಾ ಒಂದು ಸತ್ಯದ ಒಂದು ಪರಿಜ್ಞಾನ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಒದಗಿಸಿಕೊಡ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ. ಅವರ ಒಂದು ಹಳೆಯ ಒಂದು ಮನಸ್ಸಿನಿಂದ ಅವರು ಅದನ್ನ ಬಿಟ್ಟು ಬರೋದಕ್ಕೆ ಒಂದು ಹೊಸ ಜೀವನನ ಅವರು ಪ್ರಾರಂಭ ಮಾಡಿ ದೇವರಿಗೆ ಮೆಚ್ಚುಗೆದ ರೀತಿಯಲ್ಲಿ ಅವ್ರು ಬರೋದಕ್ಕೆ ಬೇಕಾಗಿರುವ ಎಲ್ಲ ಒಂದು ಸಕಲ ವಿಧವಾದ ಒಂದು ಸೌಲಭ್ಯಗಳು ಅವ್ರಿಗೆ ಒದಗಿಸ್ಕೊಡ್ತಾರೆ ಒಂದು ಟೈಮಲ್ಲಿ. ಸೊ ಅವಾಗ ಒದಗಿಸ್ಕೊಟ್ಟಾದ್ಮೇಲೆ ಅವಾಗ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವಾಗ ಅವ್ರಿಗೆ ತೀರ್ಪು ಆಗತ್ತೆ ಅಲ್ವೇ. ಅವ್ರ ವಾಕ್ಯನ ಪಡ್ಕೊಂಡಿರೋದಕ್ಕೆ ಅವ್ರಿಗೆ ಯೋಗ್ಯವಾಗಿ ಅದನ್ನ ಅವ್ರಿಗೆ ಯೋಗ್ಯತೆ ಇದೆಯಾ ಅದನ್ನ ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟಂತ ಒಂದು ಪರೀಕ್ಷೆ ಮಾಡ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿರುವ ಒಂದು ಕಾರ್ಯಗಳು ಅಲ್ವೇ, 1000 ವರ್ಷದಲ್ಲಿ ನಡೆಯುವಂತ ಒಂದು ಕಾರ್ಯಗಳು. ಸೊ ಇದೇ ಬಂದ್ಬಿಟ್ಟು ಏನಂತ ನೋಡೋದಾದ್ರೆ, ಇದೇ ಬಂದ್ಬಿಟ್ಟು ವೈಯಕ್ತಿತ್ವವಾಗಿ ಇಂಡಿವಿಜುವಲ್ ಆಗಿ ಬರುವಂತ ಒಂದು ಜಡ್ಜ್ಮೆಂಟ್. ಇದು ಇವಾಗ ನಡೀತಾ ಇಲ್ಲ ಪ್ರೀತಿಯ ಸಹೋದರರು. ಇವಾಗ ಈ ಒಂದು ಸುವಾರ್ತೆ ಯುಗದಲ್ಲಿ ಬರುವಂತ ಒಂದು ಕಾರ್ಯ ಇದು ಅಲ್ಲ ಅಲ್ವೇ. ಸೊ ಇದು ಯಾವಾಗ ನಡೆಯುತ್ತೆ ಅಂತ ನೋಡ್ಬೇಕಂತಂದ್ರೆ, ಇದು 1000 ವರ್ಷದ ಅರಸಾಲಿಕೆಯಲ್ಲಿ ಸ್ವಾಮಿ ಬಂದ್ಬಿಟ್ಟು ಏನ್ ಮಾಡ್ತಾರೆ, ರೂಲ್ ಮಾಡ್ತಾ ಇರುವಾಗ ಅಲ್ವಾ, ಸ್ವಾಮಿನ ಮತ್ತೆ ಸಭೆ ರೂಲ್ ಮಾಡ್ತಾ ಇರುವಾಗ ಆ ಒಂದು ನೀತಿಯ ಒಂದು ನೀತಿಯಲ್ಲಿ ಅವರು ಅದನ್ನ ಆಳ್ವಿಕೆ ಮಾಡ್ತಾ ಇರುವಾಗ ಆ ಒಂದು ಟೈಮಲ್ಲಿ ಬರುವಂತ ಒಂದು ತೀರ್ಪು ಅಂತ ನೋಡ್ತೀವಿ. ಆದ್ರೆ ಇವಾಗ ಜನಾಂಗದ ಮೇಲೆ ಬರತಕ್ಕಂತ ಒಂದು ತೀರ್ಪು, ಜನಾಂಗವಾಗಿ ಬರತಕ್ಕಂತ ಒಂದು ತೀರ್ಪು ಅಲ್ವಾ. ಇದು ಯಾವಾಗಪ್ಪ ಬರುತ್ತೆ ಈ ಜನಾಂಗದ ಮೇಲೆ ಈ ಒಂದು ಸ್ವಾರ್ಥ ಯುಗದಲ್ಲಿ, ಇದು ಯಾವಾಗ ಬರುತ್ತೆ ಅಂತ ನೋಡೋದ್ರೆ ಪ್ರೀತಿಯ ಸಹೋದರರೆ, ಇದಕ್ಕೆ ಒಂದು ಹಿನ್ನೆಲೆಯನ್ನ ನೋಡ್ಬೇಕಂತಂದ್ರೆ ನೋಡಿ,
ದೇವರು ಇಸ್ರಾಯೇಲ್ ಜನರಿಗೆ ಅಲ್ವಾ ಇಸ್ರಾಯೇಲ್ ಜನರಿಗೆ ಒಂದು ಕಾಲ ಕೊಟ್ಟರು ದೇರ್ ವಾಸ್ ಅನ್ ಏಜ್ ಫಾರ್ ದ ಪೀಪಲ್ ಆಫ್ ಇಸ್ರಾಯೇಲ್ ಒಂದು ಕಾಲ ಕೊಟ್ಟರು ಆ ಒಂದು ಕಾಲದಲ್ಲಿ ದೇವರು ವಾಕ್ಯನ ಅವರಿಗೆ ಕೊಟ್ಟರು ಅಲ್ವಾ ಪ್ರವಾದಿಗಳ ಮುಖಾಂತರ ಹಲವಾರು ಎಚ್ಚರಿಕೆ ಮಾತುಗಳನ್ನ ಅವ್ರಿಗೆ ಹೇಳಿದ್ರು ಧರ್ಮಶಾಸ್ತ್ರನ ಕೊಟ್ಟರು ಒಡಂಬಡಿಕೆಗಳನ್ನ ಕೊಟ್ಟರು ಬಲಿಗಳನ್ನ ಏನ್ ಮಾಡಿದ್ರು ಕೊಟ್ಟರು ಅಲ್ವಾ ಯಾ ಎಲ್ಲಾನು ಒಂದು ಉದ್ದೇಶ ಇತ್ತು ಎಲ್ಲದಕ್ಕೊಂದು ಉದ್ದೇಶ ಇತ್ತು ಅಲ್ವಾ ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಒಂದು ವಾಕ್ಯಗಳನ್ನ ಪಡ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಅದನ್ನ ಅಳವಳಿಸ್ಕೊಂತಾರ ಅವ್ರ ಜೀವನದಲ್ಲಿ ಅಲ್ವೇ ಸೊ ಆ ಒಂದು ಕಾಲದಲ್ಲಿ ಅವ್ರಿಗೆ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಅನುಗ್ರಹಿಸ್ಕೊಟ್ರು ಅದನ್ನ ಆದ್ರೆ ಅವ್ರು ಏನ್ ಮಾಡಿಲ್ಲ ಅಂತಂದ್ರೆ ನಮಗೆ ತಿಳಿದಿರುವ ಪ್ರಕಾರ ಅದನ್ನ ಸರಿಯಾಗಿ ಅವ್ರು ಉಪಯೋಗಿಸ್ಕೊಳ್ಳಿಲ್ಲ ಅದಕ್ಕೆ ಅವ್ರು ಬೆಲೆ ಕೊಡ್ಲಿಲ್ಲ ಅಲ್ವೇ ಕೊಡದೇ ಇರೋ ಒಂದು ಕಾರಣ ಅಂತ ಏನಂತಂದ್ರೆ ಅವ್ರಿಗೊಂದು ತೀರ್ಪಾಯ್ತು ನಮ್ಗೆ ಗೊತ್ತು ಅಲ್ವೇ ಜೂವಿಶ್ ಹಾರ್ವೆಸ್ಟ್ ಅಲ್ವಾ ಯಹೂದಿರ ಒಂದು ಸುಗ್ಗಿ ಅವ್ರಿಗೊಂದು ಏನಂತ ಅವ್ರಿಗೊಂದು ತೀರ್ಪಲ್ಲೇ ಆಯ್ತಂತ ನಾವು ನೋಡ್ತೀವಿ ಸೊ ಅದಾದ್ಮೇಲೆ ಏನಾಯ್ತಂದ್ರೆ ಪ್ರೀತಿಯ ಸಹೋದರರೇ ದೇವರು ಈ ಒಂದು ಆಶೀರ್ವಾದವನ್ನ ಯಾರಿಗೆ ಕೊಟ್ರು ಅಂತ ನೋಡ್ಬೇಕಂತ ಹೇಳಿದ್ರೆ ಅನ್ಯ ಜನಾಂಗಕ್ಕೆ ಕೊಟ್ರು ಅಲ್ವಾ ಇದೇ ಬಂದ್ಬಿಟ್ಟು ಏನಂತ ನೋಡೋದಾದ್ರೆ ಟೈಮ್ಸ್ ಆಫ್ ದ ಜೆಂಟೈಲ್ಸ್ ಅಂತ ನಾವು ನೋಡ್ತೀವಿ ಅಲ್ವಾ ಅನ್ಯ ಜನಗಳ ಒಂದು ಕಾಲ ಅಲ್ವೇ ಅವ್ರಿಗೆ ಕೊಟ್ರು ಇವಾಗ ಇವ್ರ ಕೈಲೂ ಏನ್ ಬಂತಂದ್ರೆ ದೇವ್ರ ಒಂದು ವಾಕ್ಯ ಇವ್ರಿಗೂ ಬಂತು ಅಲ್ವಾ ದೇವ್ರ ಒಂದು ವಾಕ್ಯ ಇವ್ರಿಗೆ ದೊರಕ್ತು ಇವಾಗ ಈ ಒಂದು ವಾಕ್ಯಗಳನ್ನ ಇವ್ರು ಇಟ್ಕೊಂಡು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ನೋಡಿ ಕ್ರಿಶ್ಚಿಯನ್ ನೇಷನ್ಸ್ ಅಂತ ನಾವು ನೋಡ್ತೀವಿ ಅಲ್ವೇ ಕ್ರೈಸ್ತ ಒಂದು ಜನಾಂಗ ಸೊ ಇವ್ರಿಗೆ ದೇವ್ರ ಒಂದು ವಾಕ್ಯ ದೇವ್ರ ಒಂದು ಸತ್ಯ ಅವ್ರಿಗೆ ಏನಾಯ್ತಂತಂದ್ರೆ ಇವ್ರಿಗೆ ಸಿಕ್ತು ಬಟ್ ಆದ್ರೆ ಇವ್ರು ಏನ್ ಮಾಡಿಲ್ಲ ಅಂತಂದ್ರೆ ಇವ್ರು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೇವೆ ಅನ್ನೋ ಕಾರಣದಿಂದ ಇವಾಗ ದೇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಲೆಕ್ಕ ಕೇಳ್ತಾ ಇದಾರೆ ಗಾಡ್ ಇಸ್ ರೆಂಡರಿಂಗ್ ಅಕೌಂಟ್ಸ್ ಅದಕ್ಕೆ ಲೆಕ್ಕ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಅವರು ಕೇಳ್ತಾ ಇದಾರೆ ಸೊ ಈ ಲೆಕ್ಕ ಇವ್ರು ಕೇಳುವಾಗ ಏನ್ ತಿಳ್ಕೊಬಹುದು ಅಂತ ನೋಡಿದ್ರೆ ಪ್ರೀತಿಯ ಸಹೋದರರೆ ಈ ಒಂದು ಆಶೀರ್ವಾದ ಇವ್ರಿಗೆ ಈ ಒಂದು ಆಶೀರ್ವಾದ ಅವ್ರಿಗೆ ಸಿಕ್ಕಿದ ಯಾವ ಒಂದು ಯೋಗ್ಯತೆನ ಅವ್ರಿಗೆ ಇಲ್ಲ ಆ ಯೋಗ್ಯತೆನ ಅವ್ರು ಕಾಪಾಡ್ಕೊಂಡ್ಲಿಲ್ಲ ಆದ ಕಾರಣ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ಅಂದ ಕಿತ್ ಬಿಟ್ಟು ಯಾರದಕ್ಕೆ ಯೋಗ್ಯರೋ ಅವ್ರಿಗೇನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಕೊಡ್ತಾರೆ ಅಲ್ವೇ ಸೊ ಆ ಒಂದು ನಿಜವಾದ ಒಂದು ಬಾಧ್ಯಸ್ಥನು ಬರೋವರೆಗೂ ಆ ಒಂದು ಬಾಧ್ಯಸ್ಥನಿಗೆ ಅದೇನ್ ಮಾಡ್ತಾರೆ ಅಂತಂದ್ರೆ ತೆಗೆದು ಏನ್ ಮಾಡ್ತಾರೆ ದೇವ್ರ ಅದನ್ನ ಕೊಡೋದನ್ನ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ ಅಲ್ವೇ ನೋಡಿ ಇದಕ್ಕೆ ವಚನಗಳನ್ನ ಓದೋದಾದ್ರೆ ಯೆಜೆಕಿಯೇಲ್ನ ಪ್ರವಾದನ ಗ್ರಂಥ 21ನೇ ಅಧ್ಯಾಯ 27ನೇ ವಚನ ಯೆಜೆಕಿಯೇಲ್ನ ಪ್ರವಾದನ ಗ್ರಂಥ 21:27 ನಾನು ದೊಬ್ಬಿ ಬಿಡುವೆನು ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಒಂದು ಇದ್ದಂತಿರದು ಅವನಿಗೆ ರಾಜ್ಯವನ್ನು ವಹಿಸುವೆನು ಅಲ್ವಾ ಅವನಿಗೆ ನಾನು ರಾಜ್ಯವನ್ನು ಒದಗಿಸುವೆನು ಅಲ್ವೇ ಯಾವ್ದು ನಾನು ದೊಬ್ಬಿಡ್ತಾರೆ ಅಂತ ಹೇಳಿದ್ರೆ ಇವಾಗಿರುವ ಒಂದು ಅಂಶಗಳು ಇವಾಗ ನಡೀತಾ ಇರುವಂತ ಒಂದು ಕಾರ್ಯಗಳು ದೇವ್ರು ಅವ್ರಿಗೆ ವಾಕ್ಯಗಳನ್ನ ಕೊಟ್ಟರು ಅವ್ರು ಏನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಸರಿಯಾದ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೊಳ್ತೀರಾ ಅವ್ರಿಗೆ ಏನ್ ಮಾಡ್ತಾರೆ ಅವ್ರಿಗೆ ಅಧಿಕಾರಗಳನ್ನ ಕೊಟ್ರು ಯಾವ ರೀತಿಯಲ್ಲಿ ಬಂದ್ಬಿಟ್ಟು ಇಸ್ರಾಯೇಲ್ ಜನರು ಬಂದ್ಬಿಟ್ಟು ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನರನ್ನ ನೋಡಿದ್ರೆ ಜನರು ಎದುರ್ಕೊಂತ ಇದ್ರು ಪ್ರೀತಿಯ ಸಹೋದರರೇ ಯಾಕಂದ್ರೆ ಅವ್ರ ಮೇಲೆ ದೇವರ ಒಂದು ಪ್ರಸನ್ನತೆ ಇತ್ತು ಅಲ್ವೇ ದೇವರ ಒಂದು ತೇಜಸ್ ಅವರಲ್ಲಿ ಇತ್ತು ಅದಾದ್ಮೇಲೆ ಆ ಒಂದು ಅವಕಾಶನ ದೇವ್ರು ಯಾರು ಕೊಟ್ರ ಅಂತ ಹೇಳಿದ್ರೆ ಯಾವಾಗ ಇಸ್ರಾಯೇಲ್ ಜನರು ಬಂದ್ಬಿಟ್ಟು ಅದಕ್ಕೆ ಬೆಲೆ ಕೊಟ್ಟಿಲ್ವೋ ಆ ಒಂದು ಅವಕಾಶ ಬಂದ್ಬಿಟ್ಟು ಅನ್ಯ ಜನಾಂಗದ ಕೈಲಿ ಕೊಟ್ರು ಅನ್ಯ ಜನಾಂಗಕ್ಕೆ ಏನ್ ಮಾಡಿದ್ರೆ ದೇವರ ಒಂದು ವಾಕ್ಯಗಳನ್ನ ಅವ್ರಿಗೆ ಕೊಟ್ರು ನಮಗೆ ಗೊತ್ತು ಅಲ್ವೇ ಬೈಬಲ್ಗಳೆಲ್ಲ ಬಂದ್ಬಿಟ್ಟು ಯಾರ ಹತ್ರ ಇತ್ತು ಅಂದ್ರೆ ಟ್ರಿನಿಟೇರಿಯನ್ಸ್ ಹತ್ರ ಏನಾಯ್ತು ಅಲ್ಲಿಂದ ಬಂದಿದೆ ಅದೆಲ್ಲ ಅವ್ರ ಹತ್ರ ಒಂದು ದೇವರ ಒಂದು ವಾಕ್ಯಗಳು ಅವ್ರಿಗೆ ಇತ್ತು ಅಲ್ವೇ ಅವ್ರಿಗೂ ಗೊತ್ತು ಸತ್ಯ ಏನಂತ ಗೊತ್ತು ಬಟ್ ಆದ್ರೆ ಅವ್ರು ಏನ್ ಮಾಡಿಲ್ಲ ಅಂತಂದ್ರೆ ಅವರು ನಡ್ಕೊಂಡಿಲ್ಲ ಅದ್ರ ಪ್ರಕಾರ ಅಷ್ಟೇ ನಾವು ಮುಂದೆ ನೋಡೋಣ ಕೆಲವೊಂದು ಕಾರ್ಯಗಳನ್ನ ಯಾವ ರೀತಿಯಲ್ಲಿ ಅದೆಲ್ಲ ಅವರು ಉಪಯೋಗಿಸ್ಕೊಂಡ್ರು ಅದ್ರ ಬಿಟ್ಟು ಏನ್ ಮಾಡೋಣ ಮುಂದೆ ಕೆಲವೊಂದು ವಿಷಯಗಳನ್ನ ನಾವು ನೋಡ್ಕೊಂಡ್ ಬರೋಣ ಸೊ ಇದನ್ನ ಅವ್ರು ಯಾವಾಗ ಅವ್ರು ಸರಿಯಾದ ರೀತಿಯಲ್ಲಿ ಅವ್ರು ಬಲಿಸ್ಕೊಂಡಿಲ್ವೋ ಆ ಒಂದು ವಿಷಯಗಳನ್ನ ದೊಬ್ಬಿಟ್ಟು ಆ ಒಂದು ಬಾಧ್ಯಸ್ಥನಿಗೆ ಕೊಡೋದನ್ನ ನಾವು ನೋಡ್ತೀವಿ ನೋಡಿ ಇನ್ನೊಂದು ವಚನ ನೋಡಿ ದಾನಿಯೇಲ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 27ನೇ ವಚನ ದಾನಿಯೇಲ್ 7:27 ಆಗ ಅವನ ರಾಜ್ಯಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪರಾತ್ಪರನ ಭಕ್ತ ಜನರಿಗೆ ಕೊಡೋಣವಾಗುವವು ಆತನ ರಾಜ್ಯವು ಶಾಶ್ವತ ರಾಜ್ಯ ಸಕಲ ದೇಶಾಧಿಪತಿಗಳು ಆತನಿಗೆ ಅಧೀನರಾಗಿ ಸೇವೆ ಮಾಡುವರು ಎಂದು ಹೇಳಿದನು ಅಲ್ವೇ ಸೊ ಇದು ಯಾರ ಬಗ್ಗೆ ತಿಳಿಸ್ತಾ ಇದೆ ಅಂತಂದ್ರೆ ನಮ್ಮ ಸ್ವಾಮಿ ಮತ್ತೆ ಸಭೆ ಬಗ್ಗೆ ತಿಳಿಸಿರುವ ಒಂದು ಕಾರ್ಯ ಅಲ್ವಾ ಯೆಜೆಕಿಯೇಲನ ಪ್ರವಾದನ ಗ್ರಂಥದಲ್ಲಿ ಸ್ವಾಮಿ ಬಗ್ಗೆ ನಾವು ನೋಡಬಹುದು ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ನಾವು ಸಭೆ ಬಗ್ಗೆ ಬರುವಂತ ಒಂದು ನೋಡಬಹುದು ಸಭೆಗೆ ತಲೆಯಾಗಿರುವ ಸ್ವಾಮಿಗೂ ಅದು ಏನ್ ಮಾಡ್ತದೆ ಏನ್ ಮಾಡಬಹುದು ಅಂತಂದ್ರೆ ನಾವು ಕಂಪೇರ್ ಮಾಡಿ ನೋಡಬಹುದು ನಾವು ಕಂಪೇರ್ ಮಾಡಿ ನೋಡಬಹುದು ಪ್ರೀತಿಯ ಸಹೋದರರೇ ಅಲ್ವೇ ಸೊ ಆ ಒಂದು ರಾಜ್ಯನ ದೇವ್ರು ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಬಾಧ್ಯಸ್ಥರಿಗೆ ಕೊಡ್ತಾರೆ ಸೊ ಆ ಒಂದು ಬಾಧ್ಯಸ್ಥರಲ್ಲಿ ನೋಡ್ಬೇಕಂತಂದ್ರೆ ತಲೆಯ ಸ್ವಾಮಿಯಾಗಿ ಇರ್ತಾರೆ ಶಿರಸ್ಸು ಸ್ವಾಮಿಯಾಗಿರ್ತಾರೆ ಆ ಒಂದು ದೇಹ ಸಭೆಯ ಒಂದು ಅಂಗದವರಾಗಿ ಇರ್ತಾರೆ ಸೊ ಇವ್ರ ಕೈಲಿ ಆ ಒಂದು ಬಾಧ್ಯಸ್ಥಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರು ಕೊಡೋದನ್ನ ನಾವು ನೋಡ್ತೀವಿ ಇನ್ನೊಂದು ವಚನ ಓದ್ಕೊಂಡ್ಬಿಡೋಣ ನೋಡಿ ಕೀರ್ತನೆ 2ನೇ ಅಧ್ಯಾಯ 8ನೇ ವಚನ ಕೀರ್ತನೆ 2:8 ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು
ಭೂಮಿಯ ಕಟ್ಟಕಡೆಯವರೆಗೂ ಇರುವ ಎಲ್ಲಾ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಸೊ ಇದು ಯಾರ ಬಗ್ಗೆ ಬರೆಯಲ್ಪಟ್ಟಿದೆ ಅಂತ ನೋಡೋದಾದ್ರೆ ಸ್ವಾಮಿಗೆ, ತುಂಬಾ ಒಂದು ಸ್ಪೆಸಿಫಿಕ್ ಆಗಿ ನೋಡ್ಬೇಕಂತಂದ್ರೆ ಸ್ವಾಮಿಗೆ ಬರೆಯಲ್ಪಟ್ಟಿದೆ. ಬಟ್ ಸ್ವಾಮಿ ಅಂತ ಹೇಳುವಾಗ ಅದೇ ಒಂದು ಕಾನ್ಸೆಪ್ಟೇ ಅಲ್ವಾ, ಶಿರಸ್ಸು ನಮ್ಮ ಸ್ವಾಮಿ, ಆ ಒಂದು ದೇಹ ಬಂದ್ಬಿಟ್ಟು ಒಂದು 144,000 ಆ ಒಂದು ಮೊದಲಿಗಿತಿಯ ಒಂದು ಕ್ಲಾಸ್ಗೆ ಅದನ್ನ ನಾವು ಹೋಲಿಕೆ ಮಾಡಿ ಮಾತಾಡ್ಬೋದು ಪ್ರೀತಿಯ ಸಹೋದರ ಅಲ್ವೇ. ಸೊ ಹಾಗಾಗಿ ಈ ಒಂದು ಜನಾಂಗಕ್ಕೆ ಬರುವಂತ ಒಂದು ತೀರ್ಪು, ಜನಾಂಗದ ಮೇಲೆ ಬರುವಂತ ಒಂದು ತೀರ್ಪು ಅಲ್ವೇ. ಸೊ ಈ ಒಂದು ಜನರು ದೇವ್ರ ಮುಂದೆ ತೀರ್ಪುಗಂತ ನಿಂತ್ಕೊಂತಾರೆ ಪ್ರೀತಿಯ ಸಹೋದರ. ದೇವ್ರ ಮುಂದೆ ತೀರ್ಪುಗಂತ ಏನ್ ಮಾಡ್ತಾರೆ ಇವರು ನಿಂತ್ಕೊಂಡಿರುವ ಒಂದು ವಿಷಯನ ನಾವು ನೋಡ್ಬೋದು. ಅವ್ರು ನಿಂತ್ಕೊಂತಾರೆ ಅಂತ ನಾವು ನೋಡ್ಬೋದು. ಅವ್ರಿಗೆ ದೇವ್ರ ಒಂದು ವಾಕ್ಯ ಅಲ್ವಾ, ದೇವರ ಒಂದು ವಾಕ್ಯ ಈ ಒಂದು ತೀರ್ಪಿನ ಬಗ್ಗೆ ನಮಗೆ ತಿಳಿಸುವಂತ ಒಂದು ವಿಷಯ ಏನಂತ ನೋಡೋದಾದ್ರೆ ನೋಡಿ ವಚನ ಓದನ. ಯೆಶಾಯನ ಪ್ರವಾದನ ಗ್ರಂಥ 34 ಅಧ್ಯಾಯ 1-2 ವಚನಗಳು, ಐಸಾಯ 34:1-2. ಸಮೀಪಿಸಿ ಕೇಳಿರಿ, ಜನಗಳೇ ಕಿವಿಗೊಡಿರಿ, ಭೂಮಿಯು ಅದರಲ್ಲಿನ ಸಮಸ್ತವು, ಲೋಕವು ಅದರಿಂದ ಉದ್ಭವಿಸಿದೆಲ್ಲವೂ ಆಲಿಸಲಿ. ಯೆಹೋವನ ಸಕಲ ಜನಾಂಗಗಳಲ್ಲಿ ಕೋಪ ಮಾಡಿ ಅವುಗಳ ಸೈನ್ಯದ ಮೇಲೆ ರೋಷಗೊಂಡು ಅವರನ್ನು ಕೊಲೆಗೆ ಈಡು ಮಾಡಿ ನಿಶ್ಚೇಷವಾಗಿ ಸಂಹರಿಸಿದ್ದಾನಷ್ಟೇ. ನೋಡ್ರ, ದೇವರ ಒಂದು ಕೋಪ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಆ ಒಂದು ಜನಾಂಗದ ಮೇಲೆ ಅವರು ತಿಳಿಸುವಂತ ಒಂದು ವಿಷಯ, ಜನಾಂಗದ ಮೇಲೆ ಅವರು ತೀರಿಸಿಕೊಳ್ಳುವಂತ ಒಂದು ಕಾರ್ಯ. ದೇವರು ಅತಿ ರೌದ್ರನಾಗಿ ಒಂದು ಕೋಪಗೊಂಡವರಾಗಿ ಇದ್ದಾರೆ. ಯಾಕಂದ್ರೆ ಅವ್ರು ಮಾಡಿರುವಂತ ಒಂದು ಕಾರ್ಯಗಳು ಆ ರೀತಿಯಲ್ಲಿ ಏನಾಗಿದೆ ರೀ, ಆ ರೀತಿಯಲ್ಲಿ ಅದು ಇರೋದ್ರಿಂದ ಅಲ್ವೇ. ಇನ್ನೊಂದು ವಚನ ಓದೋಣ ನೋಡಿ, ಯೆರೆಮೀಯನ ಪ್ರವಾದನೆ ಗ್ರಂಥ 25:31-33 ವಚನಗಳು. ಯೆರೆಮೀಯನ ಪ್ರವಾದನೆ ಗ್ರಂಥ 25:31-33 ವಚನಗಳು. ಶಬ್ದವು ಭೂಮಿಯ ಕಟ್ಟಕಡೆಯವರೆಗೂ ವ್ಯಾಪಿಸುವುದು ಯಹೋವನಿಗೂ ಜನಾಂಗಗಳಿಗೂ ವ್ಯಾಜ್ಯ ಉಂಟಷ್ಟೇ. ನರಜನ್ಮದವರೆಲ್ಲರ ಸಂಗಡ ನ್ಯಾಯಕ್ಕೆ ನಿಲ್ಲುವನು, ದುಷ್ಟರನ್ನು ಖಡ್ಗಕ್ಕೆ ಗುರಿ ಮಾಡುವನು. ಇದು ಯಹೋವನ ನುಡಿ. ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ, ಆಹಾ, ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು, ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟಕಡೆಯಿಂದ ಎದ್ದು ಬರುವುದು. ಆ ದಿನದಲ್ಲಿ ಯಹೋವನಿಂದ ಹತರಾದವರು ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಬಿದ್ದಿರುವರು. ಅವರಿಗಾಗಿ ಯಾರು ಗೋಳಾಡರು, ಅವರನ್ನು ಯಾರು ಒಟ್ಟುಗೂಡಿಸರು, ಯಾರು ಹೂನಿಡರು, ಭೂಮಿಯ ಮೇಲೆ ಗೊಬ್ಬರವಾಗುವರು ಅಲ್ವೇ. ಸೊ ಇದೆಲ್ಲ ಬಂದ್ಬಿಟ್ಟು ನಾವು ನೋಡಿದ್ರೆ ಪ್ರೀತಿಯ ಸಹೋದರರೇ, ದೇವರು ಜನಾಂಗದ ಮೇಲೆ ಇರುವಂತ ಒಂದು 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 ಮೊಯ್ ತೀರಿಸಿಕೊಳ್ಳುವಂತ ಒಂದು ಕಾರ್ಯ, ದೇವರ ಒಂದು ವಾಕ್ಯ ಆ ಒಂದು ಜನಾಂಗಗಳಿಗೆ ಹೇಳುವಂತ ಒಂದು ಕಾರ್ಯ ಪ್ರೀತಿಯ ಸಹೋದರರು ಅಲ್ವೇ. ಸೊ ಹಾಗಾದ್ರೆ ಈ ಒಂದು ಮೊಯ್ ತೀರಿಸಿಕೊಳ್ಳುವ ಒಂದು ದಿವಸ ಅಲ್ವೇ, ಈ ಒಂದು ಮೊಯ್ ತೀರಿಸಿಕೊಳ್ಳುವ ಒಂದು ದಿವಸ ಈಗಾಗಲೇ ಎಲ್ಲಿದೆ ಅಂತ ನೋಡ್ಬೇಕಂತ ಹೇಳಿದ್ರೆ ನಮ್ಮ ಬಾಗ್ಲ ಹತ್ರನೇ ಇದೆ ಅಲ್ವೇ, ಬಾಗ್ಲ ಹತ್ರನೇ ಇದೆ. ಸೊ ಅದಕ್ಕೆ ಏನಪ್ಪ ಆಧಾರಗಳು, ನಮ್ ಬಾಗ್ಲ ಹತ್ರ ಅಂದ್ರೆ ತುಂಬಾ ಹತ್ರ ಇದೆ ಅಂತ ಅರ್ಥ ಅಲ್ವಾ. ಈ ಮೊಯ್ ತೀರಿಸಿಕೊಳ್ಳುವ ಒಂದು ದಿವಸ ಏನಾಗಿದೆ ಅಂತ ಹೇಳಿದ್ರೆ ಇನ್ನ ತುಂಬಾ ಹತ್ರ ಇದೆ. ಸೊ ಇದಕ್ಕೆ ಏನ್ ಆಧಾರಗಳು ಅಂತ ನೋಡ್ಬೇಕಂತ ಪ್ರೀತಿಯ ಸಹೋದರರೆ, ಈಗ ನಡೀತಾ ಇರುವಂತ ಒಂದು ಕಾರ್ಯಗಳು ಅಲ್ವಾ. ಇಷ್ಟೊಂದು ಕಾರ್ಯಗಳು ಏನಾಗ್ತದೆ ಅಂತ ಹೇಳಿದ್ರೆ ಹಲವಾರು ಕಾರ್ಯಗಳು ಇವಾಗ ಏನಾಗ್ತದೆ ನಡೀತಾ ಇದೆ ಅಲ್ವೇ. ನೀವು ಭಾರತ ದೇಶದಲ್ಲೇ ತಗೊಳ್ಳಿ, ಇಲ್ಲ ಈ ಒಂದು ಕೊರೋನಾ ಒಂದು ಒಂದು ಸನ್ನಿವೇಶನೇ ತಗೊಂಡ್ಬಿಡಿ, ಈ ಒಂದು ಕೊರೋನಾದ ಒಂದು ಕಾರ್ಯದಿಂದ ಇವಾಗವರೆಗೂ ಏನಾಗ್ತಾ ಇಲ್ಲ ರೀ, ಇವಾಗವರೆಗೂ ನೆಟ್ಟಿಗಿರುವ ಒಂದು ಮೆಡಿಸಿನ್ ಏನ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕೊರೋನಾ ಇದಕ್ಕೆ ಕಂಡಿಡಿಯಕ್ ಆಗ್ತಾ ಇಲ್ಲ ಅಲ್ವೇ. ವ್ಯಾಕ್ಸಿನೇಷನ್ ಅಂತ ಹೇಳಿದ್ರು, ಆ ವ್ಯಾಕ್ಸಿನೇಷನ್ ಒಂದು ಒಂದು ಉದ್ದೇಶ ಏನು, ಆ ರೋಗ ಅಂಟ್ಕೋಬಾರ್ದು ಅಲ್ವಾ, ಬಂದ್ರೂ ಅವ್ರನ್ನ ಏನ್ ಮಾಡ್ಬಾರ್ದು, ಅವ್ರಿಗೇನು ಅದು ಆಗ್ಬಾರ್ದು. ಬಟ್ ಇವಾಗ ವ್ಯಾಕ್ಸಿನೇಷನ್ ಒಂದು ಅರ್ಥನೇ ಬೇರೆ ಆಗ್ಬಿಟ್ಟಿದೆ. ವ್ಯಾಕ್ಸಿನೇಷನ್ ತಗೊಂಡ್ರು ಏನಾಗತ್ತೆ ಅಂತ ಹೇಳಿದ್ರೆ ಕೊರೋನಾ ಬರುತ್ತೆ ಅಲ್ವಾ. ಬಟ್ ಆದ್ರೆ ಏನಂತ ಹೇಳಿದ್ರೆ ಅದರ ಒಂದು ಅದನ್ನ ತಡ್ಕೊಳ್ಳೋ ಅಷ್ಟು ಒಂದು ಸ್ವಲ್ಪ ನಿಮ್ಗೆ ಶಕ್ತಿ ಏನಾಗಿದೆ ಅಂತಂದ್ರೆ ನಿಮ್ಗೆ ದೇಹದಲ್ಲಿ ಸಿಗುತ್ತೆ. ಸೊ ಇವಾಗ ನಡೀತಿರೋ ಒಂದು ಕಾರ್ಯಗಳನ್ನ ನೋಡ್ಬೇಕಂತ ಹೇಳಿದ್ರೆ ಒಂದ್ 2 ವರ್ಷದಿಂದ ನಡೀತಿರೋ ಒಂದು ಕಾರ್ಯಗಳು ನೋಡ್ಬೇಕಂತ ಪ್ರೀತಿಯ ಸಹೋದರರೆ, ಎಷ್ಟೊಂದು ಸಾವುಗಳು, ಎಷ್ಟೊಂದು ಅಲುಗಳು ಅಲ್ವೇ, ಎಂತ ಒಂದು ಮೋಸಗಳು ಏನಾಗ್ತದೆ ಅಂತಂದ್ರೆ ಈ ಒಂದು ನಮ್ಮ ದೇಶದಲ್ಲೇ ತಗೊಳ್ಳಿ, ನಾವು ಎಂತ ಒಂದು ಮೋಸಗಳು ಈ ಒಂದು ದೇಶದಲ್ಲಿ ನಡೀತಾ ಇದೆ. ಮನುಷ್ಯರು ಮನುಷ್ಯರಾಗಿ ಏನಾಗ್ತಾ ಇಲ್ಲ, ನಡ್ಕೊಂತ ಇಲ್ಲ ಅಲ್ಲ, ಎಲ್ಲಿ ನೋಡಿದ್ರು ಸ್ಕ್ಯಾಮ್. ಈ ಒಂದು ಮೆಡಿಕಲ್ ಸಿಸ್ಟಮ್ ಇವಾಗ ಏನ್ ಮಾಡ್ಬಿಟ್ಟಿದೆ ಅಂದ್ರೆ, ಈ ಕೊರೋನಾ ಇಟ್ಕೊಂಡು ಎಂತ ಒಂದು ದೊಡ್ಡ ಸ್ಕ್ಯಾಮ್ಗಳೆಲ್ಲ ಏನಾಗಿದೆ, ಎಂತ ಒಂದು ಸ್ಕ್ಯಾಮ್ಗಳೆಲ್ಲ ಆಗಿದೆ. ಸೊ ಇದರಿಂದ ಬಂದ್ಬಿಟ್ಟು ಬಾಧೆ ಪಡೋರು ಯಾರು, ಮನುಷ್ಯರು, ಕಾಮನ್ ಪೀಪಲ್ ಏನಾಗ್ತಾ ಇದಾರೆ, ಬಾಧೆಗಳು ಪಡ್ತಾ ಇದ್ದಾರೆ. ಸೊ ಇದೆಲ್ಲ ಏನಂತ ನೋಡ್ಬೇಕಂತ ಹೇಳಿದ್ರೆ ಪ್ರೀತಿಯ ಸಹೋದರರೆ, ಇದೆಲ್ಲ ಬಂದ್ಬಿಟ್ಟು ಸಿದ್ಧ ಆಗ್ತಾ ಇರುವಂತ ಒಂದು ಕಾರ್ಯಗಳು. ಇಟ್ ಇಸ್ ಆಲ್ ಗೆಟಿಂಗ್ ರೆಡಿ, ಪ್ರಿಪರೇಷನ್ ಟೈಮ್. ಯಾವ್ದಕ್ಕಂತ ನೋಡ್ಬೇಕಂತ ಹೇಳಿದ್ರೆ ಆ ಒಂದು ದೇವರು ಮೊಯ್ ತೀರಿಸುವ ಒಂದು ದುಸ್ಸಿಗೆ ಪ್ರಿಪರೇಷನ್ ಆಗ್ತಿರುವ ಒಂದು ಕಾಲಗಳಿದೆಲ್ಲ ಅಲ್ವೇ. ಕೊರೋನಾ ಬರುತ್ತೆ ಹೋಗ್ಬಿಡತ್ತೆ ಅಂತ ಹೇಳಿದ್ರು ಹೋಗಿಲ್ಲ, ಸೆಕೆಂಡ್ ವೇವ್ ಬಂದು ನಮ್ಮನ್ನ ತಾಕ್ತು ಅಲ್ವೇ. ಸೆಕೆಂಡ್ ವೇವ್ನ ಒಂದು ಎಫೆಕ್ಟ್ಸ್ ಒಂಥರ ನಮ್ಗೇನಾಯ್ತು, ಬೇರೆ ತರ ಇತ್ತು. ಇವಾಗ ಥರ್ಡ್ ವೇವ್ ಏನಾಗಿದೆ, ಥರ್ಡ್ ವೇವ್ ಇವಾಗ ಸ್ಟಾರ್ಟ್ ಆಗಿದೆ. ಇವಾಗ ಇದರಿಂದ ಎಫೆಕ್ಟ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಮುಂದೆ ಇವಾಗವರೆಗೂ ಏನಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಯಾರೆಲ್ಲ ಕೆಲಸ ಕಲ್ಕೊಂಡಿದಾರೋ ಮತ್ತೆ ಅವರ ಒಂದು ಪೂರ್ಣ ಸ್ಥಿತಿಗೆ ತಗೊಂಡು ಬರಕ್ ಆಗ್ತಾ ಇಲ್ಲ ರೀ ಅವ್ರ ಕೈಯಲ್ಲಿ.
ಏನೇ ಲಾಕ್ಡೌನ್ ಲಿಫ್ಟ್ ಮಾಡಿದ್ರು ಇನ್ನ ಒಂದು ಕಷ್ಟಗಳು ಇನ್ನ ಒಂದು ಸಂಕಷ್ಟ ಇಲ್ಲದೆ ಮನಸ್ಸರ ಒಂದು ಜನರ ಒಂದು ಮನಸ್ಸಲ್ಲಿ ಇದೇ ರೀ ಇನ್ನ. ಓಕೆ, ಸೊ ಈ ಎಲ್ಲಾ ಕಾಲಗಳು ಏನಾಗ್ತದೆ ಅಂತಂದ್ರೆ ಇದೆಲ್ಲ ಯಾವ್ದಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ನೋಡ್ಬೇಕಂತ ಪೀಸಸ್ ಹೋದ್ರೆ ಆ ಮುಯ್ಯಿ ತೀರಿಸ್ಕೊಳ್ಳೋ ಒಂದು ದಿವಸಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಿರೋ ಒಂದು ಕಾರ್ಯಗಳು, ಸಿದ್ಧತೆ ಆಗ್ತಿರುವಂತ ಒಂದು ಕಾರ್ಯಗಳು. ಸೊ ಮುಯ್ಯಿ ಯಾವಾಗ ತೀರಿಸ್ಕೊಂತಾರೆ ದೇವರು, ಈ ಒಂದು ಕಾರ್ಯ ಯಾವಾಗ ಆಗುತ್ತೆ ಅಂತಂದ್ರೆ ಈ ಒಂದು ಯುಗದ ಒಂದು ಕೊನೆಯಲ್ಲಿ ಆಗುವಂತ ಒಂದು ವಿಷಯ ಅಲ್ವೇ. ಸುಗ್ಗಿಯ ಒಂದು ಕೊನೆಯಲ್ಲಿ ಆಗುವಂತ ಒಂದು ಕಾರ್ಯ. ಯಾಕಂದ್ರೆ ಸುಗ್ಗಿಯ ಒಂದು ಕೊನೆಯಲ್ಲೇ ಏನ್ ಮಾಡ್ತಾರೆ ಅಂತಂದ್ರೆ ಆ ಹಣಜಿಗಳನ್ನ ತೆಗೆದು ಏನ್ ಮಾಡ್ತಾರೆ, ಹಣಜಿಗಳನ್ನ ತೆಗೆದು ಸುಡುವಂತ ಒಂದು ಕಾರ್ಯ. ಅದಿನ ಪ್ರಾರಂಭ ಆಗಿಲ್ಲ ಪ್ರೀತಿಯ ಸಹೋದರರೇ ಅಲ್ವೇ. ಬಟ್ ಅತಿ ಬೇಗನೆ ಏನಾಗ್ತಾ ಇದೆ ಅಂತಂದ್ರೆ ಅತಿ ಬೇಗನೆ ಬರ್ತಕ್ಕಂಥ ಒಂದು ಕಾಲಗಳಲ್ಲಿ ಇದೆಲ್ಲ ಆಗೇ ಆಗತ್ತೆ ಅಲ್ವೇ. ಸೊ ಇವಾಗ ಏನ್ ಆಗ್ತಾ ಇದೆ ಅಂತ ನೋಡ್ಬೇಕಂತಂದ್ರೆ ಆ ಒಂದು ಪಾಪ ಎಂಬ ಒಂದು ವಿಷಯ ಅಲ್ವೇ. ನೀವು ಯಾವಾಗ ಬಂದ್ಬಿಟ್ಟು ಹಣ್ಣನ್ನ ಕತ್ತರಿಸ್ತೀರಾ ಅಲ್ವ, ಒಂದು ಮರದಿಂದ ಯಾವಾಗ ಹಣ್ಣನ್ನ ಕತ್ತರಿಸ್ತೀರಾ, ಹಣ್ಣು ಹಣ್ಣಾದ್ಮೇಲೆ ಕಾಯಾಗಿರುವಾಗ ಇನ್ನ ಕತ್ತರಿಸೋದಕ್ಕಾಗತ್ತಾ? ಇನ್ನ ಕಾಯಾಗಿರುವಾಗ ನಿಮ್ಗೆ ಕತ್ತರಿಸೋದಕ್ಕೆ ಆಗೋದಿಲ್ಲ ಪ್ರೀತಿಯ ಸಹೋದರರೆ. ಹಣ್ಣಾದ್ಮೇಲೆ ಅದನ್ನ ಕತ್ತರಿಸ್ಬೇಕು ಅಲ್ವಾ. ಇವಾಗ ಏನ್ ಆಗ್ತಾ ಇದೆ ಅಂತಂದ್ರೆ ಆ ಒಂದು ಪಾಪ ಅದರ ಒಂದು ಅತಿ ಒಂದು ಒಂದು ಉನ್ನತವಾದ ಸ್ಥಳಕ್ಕೆ ಏನಾಗ್ತಾ ಇದೆ, ಹೋಗ್ತಾ ಇದೆ. ಆ ಉನ್ನತವಾದ ಒಂದು ಸ್ಥಳನ ಅದು ಮುಟ್ಟಾದ್ಮೇಲೆ ಏನಾಗುತ್ತೆ ಅಂತೇಳಿದ್ರೆ ಈ ಒಂದು ಮುಯ್ಯಿ ತೀರಿಸ್ಕೊಳ್ಳೊಂದು ದಿವಸ ಪ್ರಾರಂಭ ಆಗುತ್ತೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೆ. ಎಂಥ ಒಂದು ಪಾಪಗಳು ಈ ಒಂದು ಲೋಕದಲ್ಲಿ ನಡೀತಾ ಇದೆ ಅಲ್ವೇ. ಮನುಷ್ಯನು ಕೈಯಲ್ಲಿ ಇಟ್ಕೊಂಡು ಏನ್ ಮಾಡ್ಬೋದು, ಮೊಬೈಲ್ ಇಟ್ಕೊಂಡು ಪಾಪ ಮಾಡ್ಬೋದ್ರಿ ಅಲ್ವೇ. ಅಂತ ಒಂದು ಟೆಕ್ನಾಲಜಿ ಏನಾಗಿದೆ ಅಂತಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವೇ. ಪಾಪ ಅಂತ ಪಾಪ ಅಷ್ಟೊಂದು ಬೇಗನೆ ಅಷ್ಟೊಂದು ವೇಗನೆ ಏನಾಗ್ತಾ ಇದೆ ಅಂತಂದ್ರೆ ಬೆಳೀತಾ ಇರೋದನ್ನ ನಾವು ನೋಡ್ಬೋದು. ಸೊ ಈ ಒಂದು ಪಾಪ ಎಂಬ ಒಂದು ವಿಷಯ ದೇವರ ಒಂದು ದೃಷ್ಟಿಯಲ್ಲಿ ಹಣ್ಣಾದ್ಮೇಲೆ ಅದನ್ನ ಏನ್ ಮಾಡ್ತಾರೆ, ದೇವರ ಅದನ್ನ ಕೊಯ್ದಾಕ್ತಾರೆ. ಅದೇ ಬಂದ್ಬಿಟ್ಟು ಆ ಒಂದು ಕಾಲಗಳೇ ಬಂದ್ಬಿಟ್ಟು ದೇವರಿಗೆ ಮೊಯ್ ತೀರಿಸ್ಕೊಳ್ಳುವ ಒಂದು ಕಾಲಗಳು ಅಂತ ನೋಡ್ತೀವಿ ಸಹೋದರರು ಅಲ್ವೇ. ಸೊ ಈ ಒಂದು ದಿವಸ ಬರುತ್ತೆ, ಅತಿ ಬೇಗನೆ ಬರುತ್ತೆ ಅಲ್ವೇ. ನಮ್ಮ ಒಂದು ಜನರೇಷನ್ ಟೈಮಲ್ಲಿ ಇದೇನಾಗುತ್ತೆ, ನಾವು ಇರುವಂತ ಒಂದು ಜನರೇಷನ್ ಈ ಒಂದು ಟೈಮಲ್ಲಿ ಇದು ಖಂಡಿತವಾಗ್ಲೂ ಬಂದೇ ಬರುತ್ತೆ ಪ್ರೀತಿಯ ಸಹೋದರರು ಅಲ್ವೇ. ನಮ್ಮ ಒಂದು ಉದ್ದೇಶ ಏನು ಅಲ್ವೇ, ನಮ್ಮ ಒಂದು ಉದ್ದೇಶ ಏನು, ನಾವೇನ್ ಮಾಡ್ಬೇಕು? ಸೊ ಈ ಒಂದು ಪಾಠ ನಾವು ಏನಕ್ಕೆ ನಾವು ಅಧ್ಯಯನ ಮಾಡ್ತಾ ಇದೀವಿ, ಏನೋ ಯಾವ ಒಂದು ಉದ್ದೇಶದಿಂದ ಈ ಒಂದು ಪಾಠ ನಾವು ಅಧ್ಯಯನ ಮಾಡ್ಬೇಕಾಗಿದೆ ಅಲ್ವೇ. ಇದು ಬಂದ್ಬಿಟ್ಟು ಈ ಒಂದು ಪಾಠ ನಿಮ್ಗೆ ಎಲ್ಲಿದೆ ಅಂತ ನೋಡ್ಬೇಕಂತಂದ್ರೆ ಪ್ರೀತಿಯ ಸಹೋದರರೇ, ನಿಮ್ಗೆ ಪಾಸ್ಟರ್ ರಜಲ್ ಬರೆದಿರುವ ಫೋರ್ತ್ ವಾಲ್ಯೂಮ್ ಅಲ್ವಾ, ನಾಲ್ಕನೇ ಒಂದು ವಾಲ್ಯೂಮ್ ಅಲ್ಲಿ ಮೊದಲನೇ ಪಾಠ ಇದು ಅಲ್ವಾ. ನಿಮ್ಮ ಹತ್ರ ಯಾರಾದ್ರೂ ವಾಲ್ಯೂಮ್ಸ್ ಇದ್ರೆ ನೀವು ತೆಗೆದು ನೀವು ರೆಫರೆನ್ಸ್ ಮಾಡ್ಕೋಬಹುದು ಅಲ್ವೇ. ಆ ಪಾಠದಲ್ಲಿ ಇರೋ ಒಂದು ವಿಷಯನೇ ನಿಮ್ ಜೊತೆ ನಾನು ಹಂಚ್ಕೊತಾ ಇದ್ದೀನಿ. ಸೊ ಇದರ ಒಂದು ಉದ್ದೇಶ ಏನು, ಈ ಒಂದು ಪಾಠದ ಒಂದು ಉದ್ದೇಶ ಏನು ಅಂತ ನೋಡ್ಬೇಕಂತಂದ್ರೆ ಪ್ರೀತಿಯ ಸಹೋದರರೇ, ಈ ಒಂದು ಕುತೂಹಲ ಬೆಳೆಸೋದಕ್ಕೋಸ್ಕರ ಒಂದು ಪಾಠ ನಾವು ನೋಡ್ತಾ ಇದೀವ. ಆರ್ ವಿ ಡೂಯಿಂಗ್ ದ ಪರ್ಪಸ್ ಆಫ್ ದ ಸ್ಟಡಿ ಇಸ್ ಟು ಬಿಲ್ಡ್ ದ ಕ್ಯೂರಿಯಾಸಿಟಿ, ಒಂದು ಕುತೂಹಲ ಬೆಳೆಸೋದಕ್ಕೆ ನಾವು ನೋಡ್ತೀವಿ. ಏನ್ ಕುತೂಹಲ, ಮುಂದೆ ನಡೆಯುವಂತ ಒಂದು ವಿಷಯಗಳು ಇವಾಗಲೇ ನಾವು ಏನ್ ಮಾಡ್ತಾ ಇದೀವಿ, ನಿಮಗೆ ತಿಳಿಸ್ತಾ ಇದೀವಿ. ಅದೊಂದು ಕುತೂಹಲ ನಿಮಗೆ ಅಲ್ವೇ, ನಿಮಗೊಂದು ಕ್ಯೂರಿಯಾಸಿಟಿ ಏನಾಗ್ತಾ ಇದೆ, ಕ್ಯೂರಿಯಾಸಿಟಿ ಹೆಚ್ಚತ್ತೆ. ಅದಕ್ಕೋಸ್ಕರ ಆ ಒಂದು ಕಾರ್ಯಕ್ಕೋಸ್ಕರ ಪಾಠ ನಾವು ನೋಡ್ತಾ ಇದೀವಿ ಅಂತೇಳಿದ್ರೆ, ಬೈಬಲ್ ಬಂದ್ಬಿಟ್ಟು ಕ್ಯೂರಿಯಾಸಿಟಿ ಬೆಳೆಸೋದಕ್ಕೆ ನಿಮಗೆ ಕೊಟ್ಟಿಲ್ಲ ರೀ. ಬೈಬಲ್ ಇಸ್ ನಾಟ್ ಮೆಂಟ್ ಫಾರ್ ಜನರೇಟಿಂಗ್ ಕ್ಯೂರಿಯಾಸಿಟಿ, ಅದೆಲ್ಲ ಉದ್ದೇಶ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಅದನ್ನ ನೋಡ್ತಾ ಇಲ್ಲ. ಸರಿ, ಈ ಒಂದು ವಾಕ್ಯಗಳನ್ನ ಇಂಥ ರೀತಿಯಲ್ಲಿ ನಡೀತಾ ಇದೆ, ನಡೆಯುತ್ತೆ ಅಂತ ಒಂದು ರೀತಿಯಲ್ಲಿ ಮುಂದೆ ಬರುವಂತ ಒಂದು ಭವಿಷ್ಯದ ಕಾಲದಲ್ಲಿ ಇಂಥ ಒಂದು ಕಾರ್ಯಗಳನ್ನ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಜನರಿಗೆ ಹೇಳ್ಬಿಟ್ಟು ಅಲ್ವೇ, ಜನರು ಮಾಡ್ತಾರೆ ಒಂದು ಪಾಪಗಳಿಂದ ಅವರು ಮನಸ್ಸನ್ನ ತಿರ್ಕೋಬೇಕು, ಅವ್ರ ಪಾಪಗಳನ್ನ ಪಶ್ಚಾತ್ತಾಪ ಪಟ್ಬಿಟ್ಟು ದೇವರು ಬರೆಸುವಂತ ಒಂದು ಮೊಯ್ತರಿಸ್ಕೊಂಡು ತಪ್ಪಿಸ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾ ಇದೀವ ಅಂತ ನೋಡೋದಾದ್ರೆ, ಆ ಒಂದು ಉದ್ದೇಶಕ್ಕೋಸ್ಕರ ಮಾಡ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ರೀ ಅಲ್ವೇ. ಈ ಒಂದು ಲೋಕ ನೀವು ಎಷ್ಟೇ ಹೋಗಿ ನೀವು ದೇವರ ಒಂದು ವಾಕ್ಯಗಳನ್ನ ತಿಳಿಸಿ ಅಲ್ವೇ, ಅವ್ರಿಗೆ ಬುದ್ಧಿಗೆ ಎಟ್ಕೋದೇ ಇಲ್ಲ, ಅವ್ರ ಬುದ್ಧಿಗೆ ಎಟ್ಕೋದೇ ಇಲ್ಲ. ಯಾಕಂದ್ರೆ ಆಲುವಿಕೆ ಮಾಡ್ತಾ ಇರೋದು ಯಾರು, ಸೈತಾನ ಏನ್ ಮಾಡ್ತಾ ಇದ್ದಾನೆ, ಆಲುವಿಕೆ ಮಾಡ್ತಾ ಇದ್ದಾನೆ. ಜನರ ಒಂದು ಮನ್ಸುಗಳೇನ್ ಮಾಡ್ಬಿಟ್ಟಿದ್ದಾನೆ, ಮಂಕ್ ಮಾಡ್ಬಿಟ್ಟಿದ್ದಾನೆ. ದೇವರ ಒಂದು ಸುವಾರ್ತೆ ಒಂದು ಪ್ರಕಾಶ ಅವ್ರಿಗೆ ಕಾಣದೇ ರೀತಿಯಲ್ಲಿ ಅವ್ರು ಏನ ಮಾಡಿದ್ದಿಲ್ಲ, ಅವ್ರು ಕುರುಡರಾಗ್ಬಿಟ್ಟಿದ್ದಾರೆ. ನೀವು ಎಷ್ಟೇ ಹೋಗಿಲ್ಲದ್ರು ಅವ್ರು ಯಾವ್ದ್ರಲ್ಲಿ ಮುಳುಗೋಗಿದ್ದಾರೆ ಅಂತಂದ್ರೆ, ಈ ಲೋಕದ ಒಂದು ಕಾರ್ಯಗಳು ಅವ್ರು ಮುಳುಗೋಗಿರೋದ್ರಿಂದ. ಅದು ಮಾತ್ರ ಅಲ್ಲದೆ ಪ್ರೀತಿಯ ಸಹೋದರರೆ, ಈ ಒಂದು ಸುವಾರ್ತೆ ಎಂಬ ಒಂದು ವಿಷಯ ಇದೆಯಲ್ವೇ ಅಲ್ವೇ, ನಾವು ಸುವಾರ್ತೆ ಸಾರ್ಬೇಕು ಅಂತ ಹೇಳ್ತಿಲ್ವಲ್ವೇ. ಅದರ ಒಂದು ಉದ್ದೇಶ ಏನು ಅಂತ ನೋಡ್ಬೇಕಂತಂದ್ರೆ, ಪರಿವರ್ತನೆ ಮಾಡುವಂತ ಉದ್ದೇಶದಿಂದ ನಾವು ಅದನ್ನ ಮಾಡ್ಬೇಕಂತ ಹೇಳಿದ್ರೆ, ಪರಿವರ್ತನೆ ಮಾಡೋದಕ್ಕೋಸ್ಕರ ಸುವಾರ್ತೆ ಕೊಡಲ್ಪಟ್ಟಿಲ್ಲ ರೀ. ಗಾಸ್ಪಲ್ ಮೆಸೇಜ್ ವಿಟ್ನೆಸಿಂಗ್ ಇಸ್ ನಾಟ್ ಫಾರ್ ದ ಪರ್ಪಸ್ ಆಫ್ ಕನ್ವರ್ಷನ್ ಆಫ್ ದ ವರ್ಲ್ಡ್. ಅದಕ್ಕೋಸ್ಕರ ದೇವರು ಅದನ್ನ ಇಟ್ಟಿಲ್ಲ ಈ ಒಂದು ಸುವಾರ್ತೆ ಯುಗದಲ್ಲಿ. ಅದರ ಒಂದು ಉದ್ದೇಶ ಏನಂತ ನೋಡ್ಬೇಕಂತ ಹೇಳಿದ್ರೆ, ಆ 144,000 ಸೆಲೆಕ್ಟ್ ಆಗೋದಕ್ಕೋಸ್ಕರನೇ, ಅವ್ರನ್ನ ಗೊತ್ತುಪಡಿಸೋದಕ್ಕೋಸ್ಕರನೇ ಈ ಒಂದು ವಿಟ್ನೆಸಿಂಗ್, ಈ ಒಂದು ಸುವಾರ್ತೆ ಸಾರುವಂತ ಒಂದು ಕಾರ್ಯ ನಡೀಬೇಕು. ಅಲ್ಲಿ ನಾವು ನೋಡ್ತೀವಲ್ಲ, ಬೇರೆ ಬೇರೆ ಮತದಲ್ಲಿ ಕ್ರೈಸ್ತ ಒಂದು ಧರ್ಮದಲ್ಲಿ ನೋಡ್ಬೇಕಂತಂದ್ರೆ, ಅವರೊಂದು ಉದ್ದೇಶ ಏನಂತಂದ್ರೆ ಪರಿವರ್ತನೆ ಮಾಡ್ಬೇಕು, ಅಂದ್ರೆ ಮತಾಂತರ ಮಾಡ್ಬೇಕು. ಮತಾಂತರ ಮಾಡೋದಕ್ಕೋಸ್ಕರ ಬಂದ್ಬಿಟ್ಟು ಸುವಾರ್ತೆನ ಸಾರ್ತಾರೆ. ಮತಾಂತರ ಮಾಡೋದಕ್ಕಂತ ಸುವಾರ್ತೆ ಸಾರದಕ್ಕೆ ಕೊಟ್ಟಿಲ್ಲ ರೀ ನಮ್ಗೆ ಬೈಬಲಲ್ಲಿ.
ಸುವಾರ್ತೆ ಏನಕ್ಕೆ ನೀವು ಯಾವೊಂದು ಉದ್ದೇಶದಿಂದ ಅದನ್ನ ಸಾರಬೇಕು? ಸಾಕ್ಷಿಯಾಗಿ ನೀವು ಅದನ್ನ ಕೊಡ್ಬೇಕಷ್ಟೇ. ಆ ಸಾಕ್ಷಿಯಾಗಿ ನೀವು ಕೊಡೋದ್ರ ಮುಖಾಂತರ ಯಾರಾದ್ರೆ ಮನಸ್ಸು ಚೇಂಜ್ ಮಾಡಿ ನೀವು ಸತ್ಯವಾಕ್ಯ ನಾನು ಕೇಳ್ಬೇಕು, ಅವರೊಂದು ಜೀವನ ಸಮರ್ಪಣೆ ಮಾಡ್ಬೇಕಂತ ಬಂದ್ರೆ ಅದು ನೀವು ಹೋಗ್ಬಿಟ್ಟು ಕಡ್ಡಾಯವಾಗಿ ಅದನ್ನ ಏನ್ ಮಾಡ್ಬೇಕು, ಏನ್ ಮಾಡ್ಬೋದು ಅಂದ್ರೆ ಮತಾಂತರ ಮಾಡೋದ ಒಂದು ಉದ್ದೇಶದಿಂದ ಮಾಡಬಾರ್ದು. ಈ ಒಂದು ಲೋಕನ ಮತಾಂತರ ಮಾಡೋದಕ್ಕೆ ಆಗತ್ತಾ? ಕ್ರಿಸ್ತ ಧರ್ಮಕ್ಕೆ ಈ ಒಂದು ಲೋಕನ ಇವಾಗ ಇರುವ ಒಂದು ಸನ್ನಿವೇಶದಲ್ಲಿ ಈ ಒಂದು ಸುವಾರ್ತೆಗೆ ಮತಾಂತರ ಮಾಡೋದಕ್ಕೆ ಆಗತ್ತಂತ ಅಂದ್ರೆ ಸಾಧ್ಯನೇ ಇಲ್ಲ. ಏನಕ್ಕೆ ಸಾಧ್ಯ ಇಲ್ಲ ಅಂತ ನೋಡೋದಾದ್ರೆ ಸುವಾರ್ತೆ ಸಾರ ಒಂದು ಉದ್ದೇಶ ಅದಲ್ಲ. ದೇವರು ಆ ಒಂದು ಉದ್ದೇಶಕ್ಕೋಸ್ಕರ ಅದನ್ನ ಇಟ್ಟಿಲ್ಲ ಸುವಾರ್ತೆ ಸಾರದು. ಆ ಒಂದು ಕಾರ್ಯ ನಡೆಯುತ್ತೆ ರೀ, 1000 ವರ್ಷ ಅರಸಾಲಿಕೆಯಲ್ಲಿ ಒಂದು ಕಾರ್ಯ ನಡೆಯುತ್ತೆ ಅಲ್ವೇ. ಅವಾಗ ಬಂದ್ಬಿಟ್ಟು ಯಾರು ಯಾರನ್ನ ಮತಾಂತರ ಮಾಡೋ ಅವಶ್ಯಕತೆ ಇಲ್ಲ. ಆ ಒಂದು 1000 ವರ್ಷಾಲಿಕೆಯಲ್ಲಿ ಅವರೇ ಏನಾಗ್ತಾರೆ, ಆಟೋಮೆಟಿಕ್ ಆಗಿ ಅವರೇ ಬಂದ್ಬಿಟ್ಟು ಕನ್ವರ್ಟ್ ಆಗ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡ್ತದೆ ನಿಜವಾದ ದೇವ್ರು ಯಾರು ಅಂತೇಳ್ಬಿಟ್ಟು ಅಂತ. ಸೊ ಆ ಒಂದು ಉದ್ದೇಶದಿಂದ ನಾವು ಸುವಾರ್ತೆನ ಆ ಒಂದು ಉದ್ದೇಶಕ್ಕೋಸ್ಕರ ಒಂದು ಅಧ್ಯಯನ ನಾವು ಮಾಡ್ತಾ ಇದೀವಿ ಅಂತೇಳಿದ್ರೆ ಇಲ್ಲ. ಅಟ್ಲೀಸ್ಟ್ ನಾವು ಹಳೆ ಒಡಂಬಡಿಕೆಗಳೆಲ್ಲ ಏನ್ ಮಾಡಿದೀವಿ, ದೇವ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ ಅಲ್ವೇ. ಆ ಒಂದು ನೆನವೆ ಪಟ್ಟಣದ ಮೇಲೆ ಬರುವಂತ ಒಂದು ದೇವರ ಒಂದು ಕೋಪನ ಬಂದ್ಬಿಟ್ಟು ಯೋನನ ಮುಖಾಂತರ ಏನ್ ಮಾಡಿದ್ರೆ ದೇವ್ರ ನಿಲ್ಸಿದ್ರು ಅಲ್ವೇ. ಯೋನ ಹೋಗ್ಬಿಟ್ಟು ದೇವರ ಒಂದು ಆ ಒಂದು ನೆನವೆ ಪಟ್ಟಣದ ಒಂದು ಜನರಿಗೆ ದೇವರ ಒಂದು ವಾಕ್ಯಗಳನ್ನ ತಿಳಿಸ್ಬಿಟ್ಟಿದ ತಕ್ಷಣನೇ ಆ ನೆನವೆ ಜನರು ಏನ್ ಮಾಡಿದ್ರು ಅಂತಂದ್ರೆ ಉಪವಾಸ ಮಾಡ್ಬಿಟ್ರಿ ಅಲ್ವೇ. ಅವ್ರು ಮಾಡಿದಂತ ತಪ್ಪುಗಳನ್ನೆಲ್ಲ ಅವ್ರು ಏನ್ ಮಾಡ್ಬಿಟ್ರು, ಅವ್ರು ಪಶ್ಚಾತ್ತಾಪ ಪಟ್ಬಿಟ್ಟು ಪಟ್ಟಾದ್ಮೇಲೆ ದೇವ್ರು ಬರುವಂತ ಒಂದು ಬರನ ಅವ್ರ ಮೇಲೆ ಬರ ಮಾಡಿಲ್ಲ. ಆ ರೀತಿಯಲ್ಲಿ ಮಾಡ್ಬಿಟ್ಟು ದೇವ್ರ ಈ ಒಂದು ಮಹಾಕೋಪದ ದುಸ್ತಿಗಳನ್ನ ತಪ್ಪಿಸ್ಕೊಳ್ಳೋ ಒಂದು ಉದ್ದೇಶದಿಂದ ನಾವು ಈ ಒಂದು ಅಧ್ಯಯನ ನೋಡ್ತಾ ಇದ್ವಿ ಅಂತಂದ್ರೆ ಇಲ್ಲ. ಯಾಕಂದ್ರೆ ಏನೇ ಮಾಡಿದ್ರು ಬರ್ತಕ್ಕಂತ ಒಂದು ದಿವಸಗಳನ್ನ ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ಒಬ್ಬರು ಮಾತ್ರ ಸ್ಟಾಪ್ ಮಾಡ್ಬೋದು, ದೇವ್ರ ಮನ್ಸಿಟ್ರೆ ಮಾಡ್ಬೋದು, ಬಟ್ ಆದ್ರೆ ದೇವ್ರ ಅದನ್ನ ಮಾಡೋದಿಲ್ಲ. ಏನಕ್ಕೆ ದೇವ್ರ ಅದನ್ನ ಮಾಡೋದಿಲ್ಲ, ದೇವ್ರೊಂದು ಉದ್ದೇಶ ಏನು ಅದರಿಂದ ಅಂತ ನೋಡ್ಬೇಕಂತಂದ್ರೆ, ಒಂದು ಕಹಿಯಾಗಿರುವ ಒಂದು ಅನುಭವಗಳನ್ನ ಈ ಒಂದು ಜನರು ಏನ್ ಮಾಡ್ಬೇಕು, ಅನುಭವಿಸ್ಬೇಕು. ಕಹಿಯಾಗಿರೋ ಒಂದು ಅನುಭವಗಳನ್ನ ಜನರು ಅನುಭವಿಸಿದ್ರೆ ಮಾತ್ರನೇ ಪ್ರೀತಿಯ ಸಹೋದರರೆ 1000 ವರ್ಷದ ಅರಸಾಳಿಕೆಯಲ್ಲಿ ನೀತಿಯ ರಾಜ್ಯ ಅಂದ್ರೆ ಏನಂತ ಅವ್ರಿಗೆ ಅರ್ಥ ಆಗತ್ತೆ ಅಲ್ವೇ. ಒಳ್ಳೇದಿನ ತಿಳ್ಕೊಬೇಕಂತ ಹೇಳಿದ್ರೆ, ಒಳ್ಳೇದಕ್ಕೆ ನಾವು ಬೆಲೆ ಕೊಡ್ಬೇಕಂತಂದ್ರೆ ಕೆಟ್ಟ ಒಂದು ವಿಷಯಗಳನ್ನ ಒಂದು ಪರಿಣಾಮಗಳನ್ನ ನಾವು ಅನುಭವಿಸಿರ್ಬೇಕಾಗಿತ್ತು. ಕೆಟ್ಟ ಒಂದು ವಿಷಯಗಳನ್ನ ಅನುಭವಗಳನ್ನ ನಾವು ಅನುಭವಿಸಿದಾಗ್ಲೇನೆ ಒಳ್ಳೇದು ಏನಂತ ನಮ್ಗೆ ಗೊತ್ತಾಗದ್ರಿ. ಸೊ ಆ ಒಂದು ಕಾರಣದಿಂದ, ಆ ಒಂದು ದೃಷ್ಟಿಯಿಂದ, ಆ ಒಂದು ಉದ್ದೇಶದಿಂದ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಏನೇ ಮಾಡಿದ್ರು ಅಲ್ವೇ, ಎಷ್ಟೇ ಜನರು ಮತಾಂತರ ಆದ್ರೂ, ಎಷ್ಟೇ ಜನರು ಬಂದ್ಬಿಟ್ಟು ಮನ ತಿರುಗಿದ್ರು, ಬರ್ತಕ್ಕಂತ ಒಂದು ಶೋಧನೆ, ಬರ್ತಕ್ಕಂತ ಒಂದು ಕಠಿಣವಾದ ಒಂದು ಸಂಕಟದ ಒಂದು ಕಾಲಗಳು ಯಾರಿಗೂ ಸ್ಟಾಪ್ ಮಾಡೋಕ್ಕಾಗಲ್ಲ. ದೇವ್ರು ಅದನ್ನ ಏನ್ ಮಾಡಲ್ಲ, ದೇವ್ರು ಅದನ್ನ ಸ್ಟಾಪ್ ಮಾಡಲ್ಲ. ಈಗಾಗಲೇ ನಡೆಯುವಂತ ಒಂದು ಕಾರ್ಯಗಳೆಲ್ಲ ಎಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಆ ಅಂತ ಒಂದು ದಿವಸಗಳಿಗೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೆ ಪ್ರೀತಿಯ ಸಹೋದರರು ಅಲ್ವೇ. ಸೊ ಹಾಗಾದ್ರೆ ಈ ಒಂದು ಪಾಠದ ಉದ್ದೇಶ ಏನು, ಏನಕ್ಕೋಸ್ಕರ ಒಂದು ಪಾಠ ನಾವು ನೋಡ್ತಾ ಇದೀವಿ ಅಲ್ವೇ, ಇದ್ರ ಉದ್ದೇಶ ಏನಂತ ನೋಡ್ಬೇಕಂತ ಪ್ರೀತಿಯ ಸಹೋದರರೇ, ತುಂಬಾ ಮುಖ್ಯವಾಗಿ ಈ ಒಂದು ಸತ್ಯನ ತಿಳ್ಕೊಂಡು ದೇವರಿಗೆ ಮೆಚ್ಚಿಯಾದ ರೀತಿಯಲ್ಲಿ ನಡೀತೀನಿ ಅಂತ ಹೇಳ್ಬಿಟ್ಟು ಸಮರ್ಪಣೆ ಮಾಡಿದಾರೆ ಗೊತ್ತಾ ಜೀವನನ, ಅಂತ ಒಂದು ಭಕ್ತರಿಗೆ ಈ ಒಂದು ಅಧ್ಯಯನ ಬೇಕಾಗಿದೆ. ಏನಕ್ಕೆ ಅಂತ ನೋಡ್ಬೇಕಂತಂದ್ರೆ, ನಮ್ಮ ದೇವರು ಮುಂದೆ ಬರುವಂತ ಒಂದು ಕಾರ್ಯಗಳನ್ನ ದೇವರ ಒಂದು ಸೇವಕರಿಗೆ ತಿಳಿಸದೆ ಯಾವ ಒಂದು ಕಾರ್ಯಗಳನ್ನ ಮಾಡೋದಿಲ್ಲ. ನಮ್ಗೆ ಇದಕ್ಕೆ ಆಮೋಸ್ ಅಲ್ಲಿ ವಚನಗಳ ಒಂದು ಆಧಾರ ಇದೆ ರೀ ಅಲ್ವಾ. ನಾನು ವಚನ ನೋಟ್ ಮಾಡಿಲ್ಲ, ಬಟ್ ವಚನದ ಒಂದು ಆಧಾರ ನಮ್ಗೆ ಇದೆ ಆಮೋಸ್ ಅಲ್ಲಿ. ದೇವರ ಒಂದು ಸೇವಕರಿಗೆ ಮುಂದೆ ಬರ್ತಕ್ಕಂತ ಒಂದು ಕಾರ್ಯಗಳನ್ನ ತಿಳಿಸ್ತೀರಾ, ಅವ್ರು ಮಾಡೋದಿಲ್ಲ ಅಂತ ತಿಳಿಸ್ಬಿಟ್ಟೆ ಮಾಡೋದು. ಏನಕ್ಕೆ ನಮ್ಗೆ ಈ ಒಂದು ವಿಷಯಗಳು ನಮಗೆ ತಿಳುವಳಿಕೆ ಇರಬೇಕು ನೋಡಿ. ಇವಾಗ ಒಂದು 2 ವರ್ಷದಿಂದ ಲೋಕ ಎಷ್ಟೋ ನರಳ್ತಾ ಇದೆ, ಎಷ್ಟೋ ಒಂದು ಭಯಭೀತಿಯಿಂದ ಏನ್ ಮಾಡ್ತಾ ಇದಾರೆ, ಅವರು ಹೋಗ್ತಾ ಇದಾರೆ. ಆದ್ರೆ ನಮ್ಗೆ ಏನಿಲ್ಲ ರೀ, ನಮ್ಗೆ ಒಂದು ಭಯ ಅನ್ನೋದಿಲ್ಲ. ನಮ್ಗೆ ಲೋಕದಲ್ಲಿ ನಡೆಯುವಂತ ಒಂದು ಕಾರ್ಯಗಳು ನಮ್ಗೆ ಭಯ ಇಲ್ಲ. ಏನಕ್ಕೆ, ನಮ್ಗೆ ಗೊತ್ತು ಏನ್ ಆಗ್ತಾ ಇದೆ, ಏನಕ್ಕೆ ಇದಾಗ್ತಾ ಇದೆ, ಏನಕ್ಕೆ ಇದು ನಡೀತಾ ಇದೆ ಅಲ್ವೇ. ಇದೆಲ್ಲ ನಡಿಲೇಬೇಕು, ದೇವರ ಒಂದು ಉದ್ದೇಶ ಏನು ನಮಗೆ ಗೊತ್ತಿರೋದ್ರಿಂದ ನಾವು ಇವತ್ತು ಏನ್ ಮಾಡ್ತಾ ಇದೀವಿ, ಎಂತ ಒಂದು ಕಷ್ಟದ ಒಂದು ಕಾಲದಲ್ಲಿನೂ ಸಮಾಧಾನದಿಂದ ಕೂತ್ಕೊಂಡು ದೇವರ ವಾಕ್ಯಕ್ಕೆ ನಾವೇನ್ ಮಾಡ್ತಾ ಇದೀವಿ, ಕಿವಿ ಕೊಟ್ಟು ನಾವು ಸಮಯನ ಕಲಿತಾ ಇದೀವಿ. ಇದೇ ರೀ ಉದ್ದೇಶ, ದಿಸ್ ಇಸ್ ದ ಪರ್ಪಸ್. ಈ ಒಂದು ಉದ್ದೇಶಕ್ಕೋಸ್ಕರನೇ ಈ ಒಂದು ಅಧ್ಯಯನ ನಾವು ಮಾಡ್ತಾ ಇರೋದು ಇವತ್ತು. ಏನಕ್ಕೆ ನಾವು ಇದನ್ನ ಒಂದು ಅಧ್ಯಯನ ಮಾಡ್ತಾ ಇದೀವಿ ಅಂತಂದ್ರೆ, ದೇವ ಜನರ ಒಂದು ಉಪಯೋಗಕ್ಕೋಸ್ಕರ, ದೇವ ಜನರು ಭಯ ಪಡಬಾರ್ದು ಅನ್ನೋದಕ್ಕೋಸ್ಕರ, ದೇವ ಜನರಿಗೆ ತಿಳಿಬೇಕನ್ನೋದಕ್ಕೋಸ್ಕರ, ಸದ್ಭಕ್ತರಿಗೆ ತಿಳಿಬೇಕು ಏನ್ ನಡೀತಾ ಇದೆ ಅಂತ ಅವ್ರಿಗೆ ತಿಳಿದ್ರೇನೆ ಅವ್ರು ಏನ್ ಮಾಡ್ತಾರೆ, ಅವ್ರ ಓಟನ ಇನ್ನ ಹೆಚ್ಚಾದ ಒಂದು ರೀತಿಯಲ್ಲಿ ಕುತೂಹಲದಿಂದ ಏನ್ ಮಾಡ್ತಾರೆ, ಅವ್ರ ಓಟನ ಓಡಿ ಅವ್ರು ಮುಗಿಸ್ತಾರೆ. ನೋಡಿ, ದೇವರು ನಡೆಸುವಂತ ಎಲ್ಲಾ ಒಂದು ಕಾರ್ಯಗಳು ಅದು ದೇವ ಜನರಿಗೆ ಉಪಯೋಗ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಹೊರತು, ಇಲ್ಲ ಒಳ್ಳೇದೇ ಆಗ್ಬೇಕನ್ನೋದಕ್ಕೋಸ್ಕರನೇ ಹೊರತು, ದೇವ ಜನರಿಗೆ ಅವ್ರು ಯಾವಾಗ್ಲೂ ಏನ್ ಮಾಡಲ್ಲ, ದೇವರು ಕೆಡಕನ್ನ ಅವ್ರಿಗೆ ಯೋಚನೆ ಮಾಡಿದಿಲ್ಲ ರೀ. ಕೆಡಕೆ ಒಂದು ವಿಷಯ ಇಲ್ಲ ಬಿಡಿ ದೇವರಲ್ಲಿ ಅಲ್ವೇ. ಈ ಒಂದು ಜನರ ಮೇಲೆ ಬರ್ತಕ್ಕಂಥ ಒಂದು ಸಂಕಟದ ಕಾರಣ ಯಾವುದಕ್ಕೋಸ್ಕರ ಅಂತಂದ್ರೆ, ಒಳ್ಳೇದು ಅವರ ಒಂದು ಒಳ್ಳೇದಕ್ಕೋಸ್ಕರನೇ ದೇವರು ಏನ್ ಮಾಡ್ತಾ ಅದನ್ನ ಬರೆಸ್ತಾ ಇದ್ದಾರೆ.
ಅಲ್ವ. ಸೊ ಈ ಒಂದು ಮಹಾಸಂಕಟದ ಒಂದು ದುಸ್ತುಗಳು, ಈ ಒಂದು ದೇವರು ಮೊಯ್ ತೀರಿಸುವ ಒಂದು ದುಸ್ತುಗಳು ಈ ರೀತಿಯಲ್ಲಿ ಇರುತ್ತೆ. ಇದು ಈ ಒಂದು ವಿಷಯದ ಇದನ್ನೆಲ್ಲ ನಮ್ಗೆ ಮುಂಚೆನೆ ಏನ್ ಮಾಡ್ತಾ ಇದಾರೆ ದೇವರು, ಮುಂಚೆನೆ ನಮ್ಗೆ ತಿಳಿಸ್ಬಿಟ್ಟು ನಮ್ಮ ಒಂದು ಓಟನ ಇನ್ನು ಅಧಿಕವಾದ ಒಂದು ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆಯಾದ ಒಂದು ರೀತಿಯಲ್ಲಿ ಅಲ್ವೇ ದೇವರ ಸಂಕಲ್ಪಿಗೆ ಅನುಸಾರ ಸಂಕಲ್ಪಕ್ಕೆ ಅನುಸಾರವಾಗಿ ನಮ್ಮ ಒಂದು ಓಟನ ನಾವು ಓಡಿ ಮುಗಿಸ್ಬೇಕು. ಆ ಒಂದು ಕಾರಣದಿಂದನೇ ಈ ಒಂದು ಆ ಒಂದು ಉದ್ದೇಶದಿಂದನೇ ಈ ಒಂದು ಅಧ್ಯಯನ ಏನ್ ಮಾಡ್ಬೇಕಾಗಿದೆ ನಾವು ಮಾಡ್ಬೇಕಾಗಿದೆ. ಲೋಕನ ನೀವ್ ಏನೇ ಮಾಡಿದ್ರು ಚೇಂಜ್ ಮಾಡೋಕ್ ಆಗೋದಿಲ್ಲ ಪ್ರೀತಿಯ ಸಹೋದರರೆ, ಆ ಪ್ರಯತ್ನ ಪಡಬೇಡಿ ಅಲ್ವೇ. ನಾವು ವಾಕ್ಯಗಳನ್ನ ತಿಳಿಸ್ಬೋದು ಅಷ್ಟೇ ಅಲ್ವೇ, ನಾವು ವಾಕ್ಯಗಳನ್ನ ತಿಳಿಸ್ಬೋದು. ಅವ್ರಾಗ ಏನು ಅವ್ರಾಗ ಅವ್ರು ಚೇಂಜ್ ಆದ್ರೇನೆ ಅದು ಅವ್ರಿಗೆ ಒಳ್ಳೇದು. ಒಬ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಾರ್ದ್ರಿ, ಚೇಂಜ್ ಆಗ್ಬಾರ್ದು. ಇನ್ನೊಬ್ಬರ ಒಂದು ಕಡ್ಡಾಯಕ್ಕೋಸ್ಕರ ಚೇಂಜ್ ಆಗ್ಬಾರ್ದು. ನಾವೇ ಮನಪೂರ್ವಕವಾಗಿ ಅದನ್ನ ತಿಳಿದುಕೊಂಡು ನಮ್ಮ ಒಂದು ಲೋಕದ ಒಂದು ಕಾರ್ಯಗಳನ್ನ ಬಿಟ್ಟು ಬರ್ಬೇಕು. ಅದ್ರಿಂದನೇ ಫಲ ಇದೆ, ಆ ರೀತಿಯಲ್ಲಿ ಆದ್ರೇನೆ ಅದು ಫಲ ಸಿಗತ್ರಿ. ಇನ್ನೊಬ್ಬರಿಗೋಸ್ಕರ ನಾನು ಬಾಳ್ತೀನಿ ಅಂತಂದ್ರೆ ಅದೆಲ್ಲ ಫಲ ಕೊಡೋದಿಲ್ಲ, ಫಲ ಕೊಡುವಂತ ಒಂದು ಕಾರ್ಯನೇ ಅಲ್ಲ. ಸೊ ನಮ್ಮ ಒಂದು ಜೀವನ ದೇವರಿಗೆ ಮೆಚ್ಚುಗೆಯದ ರೀತಿಯಲ್ಲಿ ಇರಬೇಕು, ದೇವರು ಮೆಚ್ಚಿಸುವಂತೆ ಇರಬೇಕು. ಯೇಸು ಸ್ವಾಮಿ ಜೀವನ ಮಾಡಿದ್ರು ನೋಡಿ ಅಲ್ವೇ, ಇವ ಯೇಸು ಸ್ವಾಮಿ ಮೊದಲನೇ ಸತಿ ಲೋಕಕ್ಕೆ ಬಂದಾಗ ಅವರು ನಡೆಸಿರುವ ಒಂದು ಜೀವನ, ಎಂತ ಒಂದು ಜೀವನ ಅವರು ನಡೆಸಿದ್ರು. ಅದಾದ್ಮೇಲೆ ಅಪೋಸ್ತಲರುಗಳು ಅಲ್ವೇ, ಅವ್ರು ಎಂತ ಒಂದು ಜೀವನ ಅವರು ನಡೆಸಿದ್ರು. ತುಂಬಾ ಪ್ರಾಮುಖ್ಯವಾಗಿ ಅಪೋಸ್ತಲ ಪೌಲನು, ಪೇತ್ರನು ಅಲ್ವೇ, ಇವರೆಲ್ಲ ಎಂತ ಒಂದು ಜೀವನ ಅವ್ರು ನಡೆಸಿದಾರೆ ಅಂತಂದ್ರೆ, ನಿಜವಾದ ಒಂದು ಕ್ರೈಸ್ತನು ಕ್ರಿಸ್ತನು ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಪಡ್ಕೊಂಡ್ರು. ಕ್ರೈಸ್ತರು ಅಂತ ಹಲವಾರು ಜನರ ಹೆಸರು ಪಡ್ಕೊಂಡ್ರು ರೀ. ಅದು ನಮ್ಗೆಲ್ಲ ಹೈಲೈಟ್ ಆಗಿರೋ ಒಂದು ಕ್ಯಾರೆಕ್ಟರ್ಸ್ ಅಲ್ವಾ, ಅವ್ರ ಬಗ್ಗೆ ನಮ್ಗೆ ಹೆಚ್ಚಾಗಿ ತಿಳಿದಿರುವ ಒಂದು ವಿಷಯಗಳು, ಅವರು ಪಟ್ಟಿರುವಂತ ಒಂದು ಕಷ್ಟಗಳು, ದೇವರ ಒಂದು ಸೇವೆಗೋಸ್ಕರ ಅವ್ರು ಪಟ್ಟಿರುವಂತ ಒಂದು ಕಷ್ಟಗಳು, ಸ್ವಾಮಿ ಬಿಟ್ಟೋಗಿರೋ ಒಂದು ಕೆಲಸಕ್ಕೋಸ್ಕರ ಅವ್ರು ಪಟ್ಟಿರುವಂತ ಒಂದು ಕಷ್ಟಗಳು, ಸ್ವಾಮಿಗೆ ತಕ್ಕಂತ ರೀತಿಯಲ್ಲಿ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ, ಅವರು ನಡೆದಿರುವ ಒಂದು ವಿಷಯಗಳು, ಅವ್ರು ನಡೆದಿರುವ ಒಂದು ಅವ್ರ ಒಂದು ಜೀವನ. ಸೊ ಈ ರೀತಿಯಲ್ಲಿ ನಮ್ಮ ಒಂದು ಜೀವನ ಏನಾಗಿರ್ಬೇಕು, ಈ ರೀತಿಯಲ್ಲಿ ನಮ್ಮ ಜೀವನ ಒಂದು ಇರ್ಬೇಕಾದಕ್ಕೋಸ್ಕರ ಈ ಒಂದು ಅಧ್ಯಯನ ನಾವು ಮಾಡ್ತಾ ಇರೋದು, ಹೆಚ್ಚಾದ ರೀತಿಯಲ್ಲಿ ನಾವೇನ್ ಮಾಡಿ ನಾವು ಬೆಳೆಯೋದಕ್ಕೋಸ್ಕರ ಅಲ್ವೇ. ಸೊ ಹಾಗಾಗಿ ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ, ಇದನ್ನ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೊಂಡು ಏನ್ ಮಾಡೋಣ ಅಂತಂದ್ರೆ, ಈ ಒಂದು ಉದ್ದೇಶದಿಂದ ನಮ್ಮ ಒಂದು ಪ್ರಯಾಣ ನಾವು ಮಾಡೋಣ ಪ್ರೀತಿಯ ಸಹೋದರರೇ. ನಾವೇನ್ ಮಾಡೋಣ ಅಂತಂದ್ರೆ, ಇವಾಗ ಈ ಒಂದು ಮುಯಿ ತೀರಿಸಲು ಒಂದು ದುಸ್ಸದ ಬಗ್ಗೆ ನಮ್ಗೆ ಏಷ್ಯಾನ ಒಂದು ಪ್ರವಾದನೆ ಗ್ರಂಥದಲ್ಲಿ ಇದನ್ನ ಬಂದ್ಬಿಟ್ಟು ಯಾವ ರೀತಿ ನಮ್ಗೆ ತಿಳಿಸ್ಕೊಡ್ತಾರೆ ನೋಡಿ, ಇದು ಯಾರು ಬಂದು ಮಾಡೋದು ಅಲ್ವೇ, ಯಾರು ಈ ಒಂದು ಕಾರ್ಯನ ಮಾಡ್ತಾರೆ, ಅಲ್ಲಿ ಇರುವಂತ ಒಂದು ವಿಷಯದ ಒಂದು ಸಾಂಕೇತಿಕವಾಗಿರೋ ಒಂದು ಅರ್ಥಗಳು ಏನು, ಇದನ್ನೆಲ್ಲ ನಾವೇನ್ ಮಾಡೋಣ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಏಷ್ಯಾಯನ ಪ್ರವಾದನೆ ಗ್ರಂಥ 63 ಅಧ್ಯಾಯ 1-6 ವಚನಗಳು, ಐಸಾಯ ಚಾಪ್ಟರ್ 63 ವರ್ಸ್ 1-6. ಆಹಾ, ರಕ್ತವರ್ಣದ ಉಡುಪನ್ನುಟ್ಟು ಘನ ವಸ್ತ್ರಗಳನ್ನು ಧರಿಸಿಕೊಂಡು ಮಹಾಶೌರ್ಯಯುಕ್ತನಾಗಿ ಮೆರೆಯುತ್ತಾ ಏದೋಮಿನ ಬೊಚ್ಚದಿಂದ ಬರುವ ಈತನು ಯಾರು? ಸತ್ಯಾನುಸಾರವಾಗಿ ಮಾತನಾಡುವ ರಕ್ಷಿಸಲು ಸಮರ್ಥನಾದ ನಾನೇ. ನಿನ್ನ ಉಡುಪು ಏಕೆ ಕೆಂಪಗಾಗಿದೆ? ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನು ತುಳಿಯುವವನ ಬಟ್ಟೆಯ ಆಗಿರುವುದು ಏಕೆ? 6 ವಚನಗಳವರೆಗೆ ಸಿಸ್ಟರ್, 6 ವರೆಗೂ. ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರು ನನ್ನೊಂದಿಗಿಲ್ಲ. ನನ್ನ ಕೋಪದಿಂದ ಶತ್ರುಗಳನ್ನು ತುಳಿದೆನು, ರೋಷವೇರಿದವನಾಗಿ ಅವರನ್ನು ಕಾಲಿನಿಂದ ಒಸಗಿದೆನು. ಅವರ ಸಾರವು ನನ್ನ ವಸ್ತ್ರಗಳ ಮೇಲೆ ಸಿಡಿಸಿದೆ. ನನ್ನ ಉಡುಪನ್ನೆಲ್ಲ ಮಾಸಿಕೊಂಡೆನು, ಏಕೆಂದರೆ ಮುಯಿ ತೀರಿಸುವ ದಿನವು ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು. ನನ್ನ ಜನರನ್ನು ವಿಮೋಚಿಸುವ ವರ್ಷವೂ ಒದಗಿತ್ತು. ನಾನು ನೋಡಲು ಸಹಾಯಕರು ಯಾರೂ ಇರಲಿಲ್ಲ. ಯಾವ ಬೆಂಬಲವೂ ಇಲ್ಲದನ್ನು ಕಂಡು ಸ್ತಬ್ಧನಾದೆನು. ಆಗ ನನ್ನ ಸ್ವ ಅಸ್ತವೇ ನನಗೆ ರಕ್ಷಣಾ ಸಾಧಕವಾಯಿತು, ನನ್ನ ರೌದ್ರವೇ ನನಗೆ ಆಧಾರವಾಯಿತು. ನನ್ನ ಕೋಪದಿಂದ ಜನಾಂಗಗಳನ್ನು ತುಳಿದು ರೋಷವೇರಿದವನಾಗಿ ಅವುಗಳನ್ನು ಚೂರು ಚೂರು ಮಾಡಿ ನೆಲದ ಮೇಲೆ ಅವುಗಳನ್ನು ಸಾರವನ್ನು ಸುರಿಸಿದೆನು. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಏಷಾಯ ಅಲ್ವಾ, ಏಷಾಯ ಪ್ರವಾದಿ ಬಂದ್ಬಿಟ್ಟು ಈ ಒಂದು ನಮ್ಗೆ 63 ಅಧ್ಯಾಯ 1-6 ವಚನಗಳಲ್ಲಿ ನಮ್ಮನ್ನ ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ, ಸುವಾರ್ತೆ ಯುಗದ ಸುಗ್ಗಿಯ ಒಂದು ಕೊನೆಗೆ ನಮ್ಮನ್ನ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಹಿ ಟೇಕ್ಸ್ ಅಸ್ ಡೌನ್ ಟು ದ ಎಂಡ್ ಆಫ್ ದ ಹಾರ್ವೆಸ್ಟ್ ಆಫ್ ದ ಗಾಸ್ಪಲ್ ಏಜ್. ಅಂದ್ರೆ ಈ ಸುವಾರ್ತೆ ಯುಗದಲ್ಲಿ ನಾವು ಇದೀವಿ, ಸುಗ್ಗಿ ನಡೀತಾ ಇದೆ ಅಲ್ವೇ. ಸುಗ್ಗಿ ಯಾವಾಗಿಂದ ಸ್ಟಾರ್ಟ್ ಆಯ್ತು ನೋಡ್ಬೇಕಂದ್ರೆ, ನಮ್ಮ ಸ್ವಾಮಿ ಒಂದು ಪ್ರಸನ್ನತೆ ಒಂದು ಕಾಲದಿಂದ ಅದು ಪ್ರಾರಂಭ ಆಯ್ತು, ಇವಾಗಿನ್ನ ನಡೀತಾ ಇದೆ. ಇದು ಇಲ್ಲಿ ನಮ್ಮನ್ನ ಈ ಒಂದು ಪ್ರವಾದನೆ ಗ್ರಂಥ, ಈ ಒಂದು ವಚನಗಳು ನಮ್ಮನ್ನ ಎಲ್ಲಿಗೆ ಕರ್ಕೊಂಡೋಗಿ ನಮ್ಮನ್ನ ನಿಲ್ಸತ್ತೆ ಅಂತ ನೋಡ್ಬೇಕಂದ್ರೆ, ಪ್ರೀತಿ ಸಹೋದರರೆ, ಸುಗ್ಗಿಯ ಒಂದು ಕೊನೆ, ದ ಎಂಡ್ ಆಫ್ ದ ಹಾರ್ವೆಸ್ಟ್, ಸುಗ್ಗಿಯ ಒಂದು ಕೊನೆಗೆ ನಮ್ಮನ್ನ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಅದನ್ನ ನಾವು ನೋಡ್ಬೋದು ಪ್ರೀತಿಯ ಸಹೋದರರೆ ಅಲ್ವೇ. ಸೊ ಈ ಒಂದು ಪ್ರವಾದಿ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ವಿಚಾರಿಸ್ತಾರೆ, ಈ ಒಂದು ಮಹಾಶೌರ್ಯನು ಯಾರು, ಈ ಒಂದು ಏದೋಮ್ನಿಂದ
ಭೋಜನದಿಂದ ಬರುವಂತ ಒಂದು ಮಹಾಶೌರ್ಯನು ಯಾರು ಇವರು ಅಲ್ವೇ? ಎಂತ ಒಂದು ಭುಜಬಲದಿಂದ ಅವ್ರು ಬರ್ತಾ ಇದಾರೆ ಅಂತ ಹೇಳಿದ್ರೆ, ಒಂದು ಬ್ರದರ್ ನಮ್ಗೆ ಬಂದ್ಬಿಟ್ಟು ಇದರಲ್ಲಿ ನಮ್ಗೆ ತೋರಿಸಿದಾರೆ ಅಲ್ವೇ, ನೋಡಿ ಆ ಒಂದು ಕುದುರೆ ಮೇಲೆ ಅವ್ರು ಏನಾಗ್ತಾ ಇದಾರೆ, ಅವರು ಬರ್ತಾ ಇರುವಂತ ಒಂದು ವಿಷಯ ಅಲ್ವೇ. ಸೊ ಇದು ಬಂದ್ಬಿಟ್ಟು ಎಲ್ಲಿಂದ ಬರ್ತಾ ಇದಾರೆ ಅಂತ ಹೇಳಿದ್ರೆ, ಏದೋಮ್ನಲ್ಲಿರುವ ಭೋಜನದ ಒಂದು ಕಡೆಯಿಂದ ಬರ್ತಾ ಇರುವ ಒಂದು ವಿಷಯ ಅಲ್ವೇ. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ, ಇದರಲ್ಲಿರುವ ಒಂದು ಸಾಂಕೇತಿಕ ಕೆಲವೊಂದು ಸಾಂಕೇತಿಕವಾದ ಅರ್ಥಗಳನ್ನ ನಾವೇನ್ ಮಾಡೋಣ, ನಾವು ತಿಳ್ಕೊಳ್ಳೋಣ ಯಾವ ರೀತಿ ಈ ಒಂದು ವಚನಗಳು ನಮಗೆ ಈ ಒಂದು ಸುವಾರ್ತೆ ಯುಗದ ಒಂದು ಸುಗ್ಗಿಯ ಒಂದು ಕೊನೆಗೆ ನಮ್ಮನ್ನ ಕರ್ಕೊಂಡೋಗಿ ನಿಲ್ಲಿಸ್ತಾ ಇದೆ. ಈ ಜನಾಂಗದ ಮೇಲೆ ಬರ್ತಕ್ಕಂಥ ಒಂದು ಒಂದು ದೇವರು ಮುಯಿ ತೀರಿಸುವ ಒಂದು ದಿವಸ ಈ ಒಂದು ಜನಾಂಗ ಯಾರು ಅಲ್ವೇ, ಈ ಒಂದು ವಿಷಯಗಳು ಹೆಂಗ್ ಯಾವ ರೀತಿಯಲ್ಲಿ ಬಂದ್ಬಿಟ್ಟು ನಮ್ಗೆ ಈ ಒಂದು ವಚನಗಳು ಅಡಗಿದೆ ಎಂಬ ಒಂದು ಕರೆ ನಾವೇನ್ ಮಾಡೋಣ, ನಾವು ನೋಡೋಣ ಪ್ರೀತಿಯ ಸಹೋದರರು. ಸೊ ನಾವು ನೋಡೋದಾದ್ರೆ ಏದೋಮ್ ಅಲ್ವೇ, ನಾವು ಒಂದು ವಚನಗಳು ಏನ್ ಮಾಡ್ತೀವ್ರಿ, ಏದೋಮ್ ಕಡೆಯಿಂದ ಏನಾರ್ಥ ಬರ್ತಾ ಇದಾರೆ, ಏದೋಮ್ನಿಂದ ಬರ್ತಾ ಇದ್ರೆ, ಏದೋಮ್ ನಲ್ಲಿರುವ ಒಂದು ಭೋಜಿರದ ಒಂದು ಕಡೆಯಿಂದ ಬರ್ತಾ ಇರುವ ಒಂದು ಮನುಷ್ಯನ ಒಂದು ಶೌರ್ಯನು ಯಾರು ಅಂತ ಹೇಳ್ಬಿಟ್ಟೆ ಈ ಒಂದು ಏಷ್ಯಾನ ಪ್ರವಾದಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಚಾರಿಸ್ತಾರೆ. ಸೊ ಏದೋಮ್ ಅಂತ ಹೇಳಿದ ತಕ್ಷಣ ನಮ್ಗೆ ಯಾರು ಜ್ಞಾಪಕ ಬರುತ್ತೆ, ಏದೋಮ್ ಅಂತ ಹೇಳಿದ ತಕ್ಷಣ ನಮ್ಗೆ ಯಾರು ಜ್ಞಾಪಕ ಬರುತ್ತೆ ಅಂತ ನೋಡೋದಾದ್ರೆ ಪ್ರೀತಿಯ ಸಹೋದರರೇ, ಏಸಾವ್ ಅಲ್ವೇ. ಸೊ ಏದೋಮ್ ಅಂತ ಹೇಳಿದ ತಕ್ಷಣ ಏಸಾವ್ ನಮ್ಗೆ ಜ್ಞಾಪಕ ಬರೋದು. ಏಸಾವ್ ಅಂತ ಹೇಳಿದ ತಕ್ಷಣ ಏನ್ ಜ್ಞಾಪಕ ಬರುತ್ತೆ ನಮ್ಗೆ, ಏಸಾವ್ ಬಗ್ಗೆ ಏನ್ ಜ್ಞಾಪಕ ಬರುತ್ತೆ? ಆತ ಒಂದು ಹೊತ್ತಿನ ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕು ಬಿಟ್ಕೊಡ್ತಾನ್ರಿ ಅಲ್ವೇ. ವೆರಿ ಗುಡ್ ಅಲ್ವೇ. ಸೊ ಆ ಒಂದು ಚೊಚ್ಚಲತನ ಒಂದು ಹಕ್ಕನ್ನ ಬಿಟ್ಕೊಡದೆ ಯಾರಂತ ಹೇಳಿದ್ರೆ ಈ ಒಂದು ಏಸಾವ್ ಅಲ್ವೇ. ಸೊ ಅವನಿಗೆ ಏದೋಮ್ ಎಂಬ ಒಂದು ಹೆಸರು ಆ ಒಂದು ಸನ್ನಿವೇಶದಲ್ಲಿ ಅವನಿಗೆ ಕೊಡಲ್ಪಟ್ಟಿದ್ರಿ. ಯಾವ ಒಂದು ಸನ್ನಿವೇಶದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಆ ಒಂದು ಚೊಚ್ಚಲತನ ಒಂದು ಹಕ್ಕನ್ನ ಬಿಟ್ಕೊಡ್ತಾರೆ ನೋಡಿ, ಆ ಒಂದು ಟೈಮ್ ಅಲ್ಲಿ ಅವ್ರಿಗೆ ಏದೋಮ್ ಅಂತ ಹೆಸರು ಚೇಂಜ್ ಆಗೋದು. ಏಸಾವ್ ಇಂದ ಏದೋಮ್ ಅಂತ ಹೆಸರು ಯಾವಾಗ ಚೇಂಜ್ ಆಯ್ತು ಅಂತಂದ್ರೆ ಆ ಒಂದು ಟೈಮ್ ಅಲ್ಲಿನೇ ಅಲ್ವೇ. ನೋಡಿ ವಚನಗಳ ಓದ್ಕೊಳ್ಳೋಣ ನೋಡಿ, ಆದಿಕಾಂಡ 25 35-34 ವಚನಗಳು. ಆದಿಕಾಂಡ 35:30-34 ವಚನಗಳು. ಅವನಿಗೆ ನಾನು ಬಹು ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಕೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಎದೋಮ್ ಎಂದು ಹೆಸರಾಯಿತು. ಓದಿ ಸಿಸ್ಟರ್, 34 ಓದಿ. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು, ಏಸಾವನು ಆಗಲಿ, ನನ್ನಂತಹ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು ಮೊದಲು ಪ್ರಯಾಣ ಮಾಡು ಅಂದಾಗ ಏಸಾವನು ಪ್ರಯಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ತನ್ನ ಚೊಚ್ಚಲತನದ ಒಂದು ಹಕ್ಕನ್ನು ಏನ್ ಮಾಡೋದ್ರೆ ಅಂತ ಹೇಳಿದ್ರು ಕೊಟ್ಬಿಟ್ರು. ಸೊ ಏದಾಮ್ ಅಂತ ನಾವ್ ಯಾರನ್ನ ನೋಡ್ತೀವಿ ಅಂತ ಹೇಳಿದ್ರೆ ಏಸೋ ಅಂತ ನಾವು ನೋಡ್ತೀವಿ. ಏಸೋ ಅಂತ ಹೇಳಿದ ತಕ್ಷಣ ನಮ್ಗೆ ಯಾವ ಒಂದು ವಿಷಯ ನ್ಯಾಪಕ ಬರ್ತದೆ ಅಂತ ಹೇಳಿದ್ರೆ ಒಂದು ಚೊಚ್ಚಲತನದ ಒಂದು ಹಕ್ಕನ್ನ ಅವರು ಕೊಟ್ಟಿರೋದು, ಮಾರಿರೋ ಒಂದು ವಿಷಯಕ್ಕೆ ನಾವು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗೋದಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರೇ ಅಲ್ವೇ. ಸೊ ಏದೋಮ್ಯರು ಇದೆಲ್ಲ ನಮ್ಗೆ ಒಂದೇನೆ ಅಲ್ವೇ. ಸೊ ಈ ಒಂದು ಏದೋಮ್ ನಮ್ಗೆ ಯಾರನ್ನ ಸೂಚನೆ ಮಾಡುವಂತ ಒಂದು ವಿಷಯ, ಯಾರನ್ನ ಸೂಚನೆ ಮಾಡ್ತಾ ಇದೆ ಏದೋಮ್, ಯಾರನ್ನ ನಾವು ಯಾರಿಗೆ ಹೋಲಿಸಿ ಮಾತಾಡ್ತೀವಿ ಏದೋಮ್ನ? ಏದೋಮ್ನ ಇಸ್ರೇಲ್ ಜನರಿಗೆ ಹೋಲಿಸಿ ಮಾತಾಡ್ತೀವಾ? ಇಲ್ಲ ಇಲ್ಲ ಬ್ರದರ್, ಲೋಕದ ಜನ ಇಲ್ಲ ಸಿಸ್ಟರ್ ಅಲ್ವಾ. ಸೊ ಏದೋಮ್ ಯಾರಿಗೆ ಹೋಲಿಕೆ ಮಾಡಿ ಮಾತಾಡ್ತೀವಿ ಅಂತಂದ್ರೆ, ಈ ಒಂದು ಹೆಸರಿನ ಒಂದು ಕ್ರೈಸ್ತರು ಕ್ರಿಶ್ಚಿಯನ್ ಡಮ್ ಅಲ್ವಾ, ದ ಜನರಲ್ ಕ್ರಿಶ್ಚಿಯನ್ ಡಮ್, ಇವ್ರಿಗೆ ನಾವು ಯಾರು ಏನ್ ಮಾಡ್ತೀವ್ರಿ, ನಾವು ಇವ್ರಿಗೆ ನಾವು ಹೋಲಿಸಿ ಮಾತಾಡ್ತೀವಿ. ಯಾಕಂದ್ರೆ ಯಾವ ರೀತಿಯಲ್ಲಿ ಏಸಾವ್ ಬಂದ್ಬಿಟ್ಟು ಆ ಒಂದು ಹಕ್ಕನ್ನ ಚೊಚ್ಚುಲಿತನ ಹಕ್ಕನ್ನ ಅವರು ಮಾರ್ಬಿಟ್ರೋ, ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರರೇ ಈ ಒಂದು ಹೆಸರಿನ ಒಂದು ಕ್ರೈಸ್ತರು ಏನ್ ಮಾಡಿದ್ದಾರೆ, ಚೊಚ್ಚುಲಿತನದ ಒಂದು ಹಕ್ಕನ್ನ ಏನ್ ಮಾಡಿದಾರೆ ಅವರು, ಮಾರ್ಬಿಟ್ರು ಅಂತ ನಾವು ನೋಡ್ತೀವಿ ಅಲ್ವೇ. ಸೊ ಇದು ಹೆಂಗಪ್ಪ ಅವ್ರು ಮಾರಿದ್ರು ಅಲ್ವೇ, ಯಾವ ರೀತಿಲಿ ಇದನ್ನ ಅವ್ರು ಮಾರಿದ್ರು, ಯಾರಿಗ್ ಮಾರಿದ್ರು ಇವರು, ಏಸೋ ಯಾರಿಗ್ ಮಾರಿದ್ರು, ಯಾಕೋಬನಿಗೆ ಮಾರಿದ್ರು ಅಲ್ವೇ. ಯಾಕೋಬನಿಗೆನೆ ಆ ಒಂದು ಚುಚ್ಚಲಿತರ ಒಂದು ಹಕ್ಕು ಹಕ್ಕದ ಮೇಲೆ ಇಷ್ಟ ಆಯ್ತ್ರಿ ಅಲ್ವೇ. ಯಾಕೋಬನಿಗೆ ಅದನ್ನ ಏನ್ ಮಾಡ್ಬಿಟ್ರು ಅವರು, ಮಾರ್ಬಿಟ್ರು. ಸೊ ಇವ್ರು ಯಾರಿಗ ಮಾರಿದ್ರು ಅಂತ ನಾವು ನೋಡೋಣ ಅಲ್ವೇ. ಸೊ ಇದನ್ನ ನಾವು ಯಾವ ರೀತಿ ನೋಡ್ಬೋದು ಅಂತ ಹೇಳಿ ಪ್ರೀತಿಯ ಸಹೋದರರೇ, ಈ ಒಂದು ಕ್ರಿಶ್ಚಿಯನ್ ಡಮ್ ಅಂತ ಹೇಳಿದ ತಕ್ಷಣ ಈ ಒಂದು ಕ್ರಿಸ್ತ ಮಂಡಲ ಅಲ್ವಾ, ಈ ಒಂದು ಹೆಸರಿನ ಒಂದು ಕ್ರೈಸ್ತರು ಅಂತ ಹೇಳಿದ ತಕ್ಷಣ ಯಾವ ಒಂದು ಜನಾಂಗಗಳು ನಮ್ಗೆ ಜ್ಞಾಪಕ ಬರಬೇಕು ಅಂತ ನೋಡ್ಬೇಕಂತ ಹೇಳಿದ್ರೆ ಪ್ರೀತಿಯ ಸಹೋದರರೇ, ದ ಯುರೋಪಿಯನ್ ಅಂಡ್ ಅಮೆರಿಕನ್ ನೇಷನ್ಸ್. ಸೊ ಇವರೇ ಬಂದ್ಬಿಟ್ಟು ಮೇನ್ ಪಾಪ್ಯುಲೇಷನ್ ರೀ ನಮ್ಗೆ ಅಲ್ವಾ, ಈ ಒಂದು ಯುರೋಪಿಯನ್ ಅಮೆರಿಕನ್ ನೇಷನ್ಸ್ ನಮ್ಗೆ ಏನಂತ ಹೇಳಿದ್ರೆ ಮೇನ್ ಪಾಪ್ಯುಲೇಷನ್. ಯಾವ ಪಾಪ್ಯುಲೇಷನ್? ಕ್ರಿಶ್ಚಿಯನ್ಸ್ ಪಾಪ್ಯುಲೇಷನ್ ಅಲ್ವಾ, ಕ್ರೈಸ್ತರ ಒಂದು ಪಾಪ್ಯುಲೇಷನ್ ನಮ್ಗೆ ಯಾರು ಇಲ್ಲಿ ಜಾಸ್ತಿ ಇದೆ ಅಂತಂದ್ರೆ ಯುರೋಪಿಯನ್ ಅಂಡ್ ಅಮೆರಿಕನ್ ನೇಷನ್ಸ್. ಯಾವ ರೀತಿಯಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ಅಲ್ವೇ, ಇಸ್ರಾಯೇಲ್ ಜನರಿಗೆ ಅನೇಕ ರೀತಿಯ ಸೌಲಭ್ಯಗಳನ್ನ ಕೊಟ್ರು ಅಲ್ವೇ, ದೇವರ ಒಂದು ವಾಕ್ಯದ ಒಂದು ವಿಷಯದ ಒಂದು ಸೌಲಭ್ಯಗಳನ್ನ ಕೊಟ್ರು, ಅದೇ ತರನೇ ಪ್ರೀತಿಯ ಸಹೋದರರೇ ದೇವರ ಒಂದು ವಾಕ್ಯಗಳು ಯಾರ ಹತ್ರ ಇತ್ತು ಅಂತ ನೋಡ್ಬೇಕಂತಂದ್ರೆ ಈ ಒಂದು ಕ್ರಿಸ್ತ ಜನಾಂಗದವರ ಹತ್ರ ಇತ್ತು. ಕ್ರೈಸ್ತ ಈ ಒಂದು ಕ್ರಿಸ್ತರ ಹತ್ರ ಈ ಒಂದು ಕ್ರೈಸ್ತರ ಹತ್ರ ಇತ್ರಿ, ಕ್ರೈಸ್ತರಂತ ಹೇಳ್ಕೊಂತ ಇರುವ ಒಂದು ಜನರು
ಅಲ್ವಾ? ನಿಜವಾದೊಂದು ಕ್ರೈಸ್ತರಲ್ಲ, ಕ್ರೈಸ್ತರು ಅಂತ ಹೇಳ್ಕೊಂತಾರೆ ಒಂದು ಜನರ ಹತ್ರ ಏನಾಯ್ತು ಅಂತಂದ್ರೆ ದೇವರು ಅವ್ರಿಗೆ ಏನ್ ಮಾಡಿದ್ರು ಅದನ್ನ ಕೊಟ್ಟರು ಪ್ರೀತಿಯ ಸಹೋದರರೇ ಅಲ್ವೇ. ನೋಡಿ ಯಾವ ರೀತಿಯಲ್ಲಿ ನಮ್ಮ ಸ್ವಾಮಿ ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನರಿಂದ ಬಂದ್ರು, ಯಾವ ರೀತಿಯಲ್ಲಿ ನಮ್ಮ ಸ್ವಾಮಿ ಇಸ್ರಾಯೇಲ್ ಜನರಿಂದ ಬಂದ್ರು ಪ್ರೀತಿಯ ಸಹೋದರರೇ. ನೋಡಿ ಇಸ್ರಾಯೇಲ್ ಜನರು ಬಂದ್ಬಿಟ್ಟು ಐಶ್ವರ್ಯವಂತರಲ್ವೇ. ಇಸ್ರಾಯೇಲ್ ಜನರು ಏನಾಗಿದ್ರು ರೀ? ಐಶ್ವರ್ಯವಂತರು. ನಾವು ನೋಡ್ತೀವಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ಇಸ್ರಾಯೇಲರು ಯಾವ ರೀತಿಯಲ್ಲಿ ಐಶ್ವರ್ಯವಂತರಾಗಿದ್ರು ಅಂತ ನಾವು ನೋಡ್ತೀವಿ ಅಲ್ವೇ. ದೇವರ ಒಂದು ಒಡಂಬಡಿಕೆಗಳು ಅವ್ರದಾಗಿತ್ತು, ದೇವರ ಒಂದು ಧರ್ಮಶಾಸ್ತ್ರ ಅವರಿಗೆ ಕೊಡಲ್ಪಟ್ಟಿತ್ತು ಅಲ್ವೇ. ಆ ಒಂದು ಬಲಿಗಳು ಅಲ್ವೇ, ದೇವದರ್ಶನ ಒಂದು ಗೂಡಾರ ಅಲ್ವೇ, ಇದೆಲ್ಲ ಬಂದ್ಬಿಟ್ಟು ಯಾರಿಗೆ ಕೊಡಲ್ಪಡ್ತಾ ಅಂತಂದ್ರೆ ಇಸ್ರಾಯೇಲ್ ಜನರಿಗೆ ಕೊಡಲ್ಪಡ್ತಾ. ಆ ರೀತಿಯಲ್ಲಿ ಅವ್ರು ಐಶ್ವರ್ಯವಂತರಾಗಿ ಅವರು ಇದ್ರು. ನಮ್ಗೆ ಆ ಒಂದು ಪ್ಯಾರಬಲ್ ಆಫ್ ದ ರಿಚ್ ಮ್ಯಾನ್ ಅಂಡ್ ಲಾಜರಸ್ ಅಲ್ವಾ, ಇದೆಲ್ಲ ನಮ್ಗೆ ಏನಿದೆ ಇದೆಲ್ಲ ನಮ್ಗೆ ತುಂಬಾ ಲಿಂಕ್ಸ್ ಸಿಗತ್ತೆ ಇಲ್ಲ ನಮ್ಗೆ ಅಲ್ವೇ. ಸೊ ಇವರು ಅದರಲ್ಲಿ ಐಶ್ವರ್ಯವಂತ ಯಾರಂತಂದ್ರೆ ಇಸ್ರಾಯೇಲ್ ಜನರೇ. ಇಸ್ರಾಯೇಲ್ ಜನರೇ ಒಂದು ಆ ಒಂದು ಐಶ್ವರ್ಯವಂತರು. ಸೊ ಆ ಒಂದು ಐಶ್ವರ್ಯವಂತಿಕೆ ಬಂದ್ಬಿಟ್ಟು ಇಸ್ರಾಯೇಲ್ ಜನರಲ್ಲಿ ಯಾವ ರೀತಿಯಲ್ಲಿ ಇತ್ತು. ಇನ್ನೊಂದು ಏನಂತ ನೋಡ್ಬೇಕಂತೇಳಿದ್ರೆ ಯೇಸು ಸ್ವಾಮಿ ಎಲ್ಲಿಂದ ಬಂದ್ರು ರೀ? ಇಸ್ರಾಯೇಲ್ ಜನರಿಂದನೇ ಬಂದಿದ್ದು ಯೇಸು ಸ್ವಾಮಿ ಅಲ್ವೇ. ಸೊ ಇದು ಹಂಗೇನೆ ಪ್ರೀತಿಯ ಸಹೋದರ ಸಹೋದರರೇ, ಅನ್ಯ ಜನಾಂಗಗಳು ಅಂತ ನೋಡ್ಬೇಕಂತಂದ್ರೆ ದ ಜೆಂಟೈಲ್ ನೇಷನ್ಸ್ ಅಂತ ಈ ಯುರೋಪಿಯನ್ ಮತ್ತೆ ಅಮೆರಿಕನ್ ನೇಷನ್ಸ್ ಅಂತ ನೋಡ್ಬೇಕಂತ ಪ್ರೀತಿಯ ಸಹೋದರರೇ, ಈ ಒಂದು ಕ್ರಿಶ್ಚಿಯನ್ ಡಮ್ ಇಂದಾನೇ ಈ ಒಂದು ಕ್ರಿಶ್ಚಿಯನ್ ಡಮ್ಗೆ ದೇವರ ಹಲವಾರು ಒಂದು ಆತ್ಮೀಕ ರೀತಿಯ ಸೌಲಭ್ಯಗಳನ್ನ ಕೊಟ್ಟರು. ದೇವರ ಒಂದು ವಚನಗಳನ್ನ ತಿಳ್ಕೊಳ್ಳಿ, ದೇವರ ಒಂದು ಯೋಜನೆ ತಿಳ್ಕೊಳ್ಳುವಂತ ಒಂದು ಅನೇಕ ಒಂದು ಸೌಲಭ್ಯಗಳನ್ನ ಒಂದು ಪ್ರಿವಿಲೇಜಸ್ನ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಕೊಡ್ತಾರೆ. ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನರಿಗೆ ಕೊಟ್ಟರು ಇವ್ರಿಗೂ ಕೊಟ್ಟರು ಅಲ್ವ. ಯಾಕಂದ್ರೆ ನಮ್ಮ ದೇವರು ಬಂದ್ಬಿಟ್ಟು ಪಕ್ಷಪಾತ ನೋಡದೇ ಇರುವ ಒಂದು ದೇವ್ರ ಅಲ್ವೇ. ಅವ್ರಿಗೆ ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅದೇ ತರ ಇವ್ರಿಗೂ ಏನ್ ಮಾಡ್ಬೇಕು ಇವಾಗ? ಇವ್ರಿಗೆ ಒಂದು ಆ ಒಂದು ಅವಕಾಶನ ಕೊಟ್ಟಿದ್ದಾರೆ ಅಂತಂದ್ರೆ ಇವ್ರಿಗೂ ಅದನ್ನ ಏನ್ ಮಾಡ್ಬೇಕು? ಇವ್ರಿಗೂ ಅದನ್ನ ಒದಗಿಸಿ ಕೊಡ್ಬೇಕು ಅಲ್ವೇ. ಇವಾಗ ಇವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ ಇವರಿಂದ ಇವ್ರಿಗೆ ಆ ಒಂದು ಅವಕಾಶಗಳನ್ನ ಕೊಟ್ಟರು. ಸ್ವಾಮಿ ಯಾವ ರೀತಿ ಇಸ್ರಾಯೇಲ್ ಜನರನ್ನ ಬಂದ್ರು, ಈ ಒಂದು ಚಿಕ್ಕ ಹಿಂಡು ಇದೆ ಗೊತ್ತಾ, ಚಿಕ್ಕ ಹಿಂಡು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಇಲ್ಲಿಂದನೇ ಬರ್ತಾ ಇದ್ರಿ. ಆ ಒಂದು ಕ್ರಿಶ್ಚಿಯನ್ ಡಮ್ ಇಂದ ಬರ್ತಾ ಇರೋದು ಯಾರಂತ ಹೇಳಿದ್ರೆ ಚಿಕ್ಕ ಹಿಂಡು. ಇವಾಗ ನಾವೆಲ್ಲ ಯಾರಾಗಿದ್ವಿ, ನಾವೆಲ್ಲ ಎಲ್ಲಿದ್ವಿ ಅಂತ ನೋಡ್ಬೇಕಂತಂದ್ರೆ ನಾನು ರೋಮನ್ ಕ್ಯಾಥಲಿಕ್ ಆಗಿದ್ದೆ ಅಲ್ವಾ. ಆತರ ಹಲವಾರು ಸಹೋದರ ಸಹೋದರಿಗಳು ಬಂದು ರೋಮನ್ ಕ್ಯಾಥಲಿಕ್ ಆಗಿರ್ಬೋದು, ಹಲವಾರು ಸಹೋದರ ಸಹೋದರಿ ಬಂದ್ಬಿಟ್ಟು ಬೇರೆ ಬೇರೆ ಪಂಗಡಗಳಲ್ಲಿ ಏನಾಗಿರ್ಬೋದು ಇರ್ಬೋದು ಇದ್ದು ಅಲ್ಲಿಂದ ಏನಾಗಿದೆ ರೀ, ಅಲ್ಲಿಂದ ನಾವೇನ್ ಮಾಡಿದೀವಿ, ಅಲ್ಲಿಂದ ನಾವು ಬಂದಿದ್ದೀವಿ ನೋಡಿ. ಇದೇ ಬಂದ್ಬಿಟ್ಟು ಅವ್ರಿಗಿದ್ದ ಒಂದು ಐಶ್ವರ್ಯವಂತಿಕೆ. ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ಐಶ್ವರ್ಯವಂತರಾಗಿ ಅವ್ರನ್ನ ಇಟ್ಟಿದ್ರು, ಅದೇ ರೀತಿಯಲ್ಲಿ ಈ ಒಂದು ಜನಾಂಗಗಳಿಗೂ ಏನೋ ಆಗಿದ್ರು, ಐಶ್ವರ್ಯವಂತರಾಗಿದ್ರು ಅಲ್ವೇ. ಯಾವ ರೀತಿಯಲ್ಲಿ ಅವ್ರಿಗೆ ಬಂದ್ಬಿಟ್ಟು ಅವ್ರಿಗೂ ಒಂದು ಪವರ್ ಇತ್ತು ಇಸ್ರಾಯೇಲ್ ಜನರ ಅಂತಂದ್ರೆ ಜನರು ಏನು ತುಂಬಾ ಎದುರ್ತಾ ಇದ್ರು. ಇಸ್ರಾಯೇಲ್ ಜನರು ಬರ್ತಾ ಇದಾರೆ ಅಂತ ಹೇಳಿದ್ರೆ ಎದುರ್ತಾ ಇದ್ರು. ಏನ್ ಎದುರ್ತಾ ಇದ್ರು ಅಲ್ವೇ? ಅವ್ರ ಜೊತೆ ಇದಾರೆ, ಅವ್ರನ್ನ ಏನ್ ಮಾಡೋಕ್ಕಾಗಲ್ಲ, ಯಾರನ್ನು ಸೋಲ್ಸೋದಕ್ಕೆ ಆಗೋದಿಲ್ಲ. ಅಂತ ಒಂದು ಪವರ್ಫುಲ್ ರೀ ಅವ್ರು ಇಸ್ರಾಯೇಲ್ ನೇಷನ್. ಅದೇ ತರನೇ ಪ್ರೀತಿಯ ಸಹೋದರರೇ, ಈಗಿರುವ ಒಂದು ಕ್ರಿಶ್ಚಿಯನ್ ನೇಷನ್ಸ್, ಕ್ರಿಶ್ಚಿಯನ್ ನೇಷನ್ಸ್ ಏನಾಗಿದೆ ರೀ, ತುಂಬಾ ಒಂದು ಪವರ್ಫುಲ್ ಆಗಿದೆ. ಸೂಪರ್ ಪವರ್ ನೇಷನ್ ಯಾವ್ದ್ರಿ ನಮ್ಗೆ? ಅಮೆರಿಕಾ ಅಲ್ವೇ, ಸೂಪರ್ ಪವರ್ ನೇಷನ್ಸ್ ಅವರಲ್ಲ ನಮ್ಗೆ ಅಲ್ವೇ. ಅಂತ ಒಂದು ಆಶೀರ್ವಾದದಲ್ಲಿ ಏನಾಗಿದ್ದಾರೆ, ದೇವರನ್ನ ಇಟ್ಟಿದ್ರು. ಸೊ ಇವ್ರು ಯಾವ ರೀತಿಯಲ್ಲಿ ಬಂದ್ಬಿಟ್ಟು ಏದೋಮ್ ಏಸೋ ಬಂದ್ಬಿಟ್ಟು ಒಂದು ಚಚ್ಚುಲಿತನ ಮಾರಿದ್ರು, ಯಾರಿಗೆ ಮಾರಿದ್ರು? ಯಾಕೋಬನಿಗೆ ಮಾರಿದ್ರು. ಸೊ ಇವ್ರು ಏನ್ ಮಾಡ್ತಾರೆ ಇವಾಗ, ಇವ್ರು ಏನಾಗಿದ್ದಾರೆ, ಇವ್ರು ಏಷೋ ಆಗಿದ್ದಾರೆ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಚುಚ್ಚುಲಿತನ ಯಾರಿಗೆ ಮಾರ್ಬಿಟ್ರೆ ಅಂತಂದ್ರೆ ಯಾಕೋಬನಿಗೆ ಮಾರ್ಬಿಟ್ರು. ಈ ಯಾಕೋಬ್ ಯಾರು? ಏಸೋನ ತಮ್ಮ. ತಮ್ಮ ಇವಾಗಿರುವ ಯಾಕೋಬ್ ಯಾರು? ನಮಗ್ ಮಾರ್ಬಿಟ್ರು ಆ ಚೊಚ್ಚುಲಿತನ. ಅವ್ರು ಏನ್ ಮಾಡ್ಬಿಟ್ರು ನಮಗೆ? ಮಾರ್ಬಿಟ್ರು. ನಾವ್ ಹೆಂಗ್ ಅದನ್ನ ನಾವು ತಗೊಂಡ್ಬಿಟ್ವಿ ಅಂತ ಹೇಳಿದ್ರೆ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆಯುವಂತವರಾಗಿ ಇದ್ದೀವಿ. ದೇವರ ವಾಕ್ಯಕ್ಕೆ, ದೇವರ ಒಂದು ಸತ್ಯಕ್ಕೆ ಕರೆಕ್ಟ್ ಆಗಿ ಏನ್ ಮಾಡ್ತಿದೀವಿ ನಾವು? ನಡೆಯುವಂತವರಾಗಿದ್ದು ದೇವರಿಗೆ ನಾವು ಸಮರ್ಪಣೆ ಮಾಡಿ ದೇವರ ಒಂದು ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ ಅಂತ, ಆ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ರಿ ದೇವರ ಒಂದು ವಾಕ್ಯಗಳು. ಇಸ್ರಾಯೇಲ್ ಜನರಿಗೆ ಏನಕ್ಕೋಸ್ಕರ, ಏನೇನು ಯಾವ ಉದ್ದೇಶದಿಂದ ಇಸ್ರಾಯೇಲ್ ಜನರಿಗೆ ದೇವರು ಕೊಟ್ಟರು? ಅವ್ರು ನಿಜವಾದ ಒಂದು ಅರ್ಥನ ತಿಳ್ಕೊಂಡು ದೇವರ ಮನಸ್ಸನ್ನ ತಿಳ್ಕೊಂಡು ದೇವರಿಗೆ ತಕ್ಕಂತೆ ನಡಿಬೇಕು. ಅದಕ್ಕೋಸ್ಕರನೇ ದೇವ್ರ ವಾಕ್ಯಗಳು ಇರೋದ್ರಿ ಅಲ್ವೇ. ಸೊ ನಮಗೂ ದೇವ್ರ ಆ ಒಂದು ಒಂದು ಕ್ರೈಸ್ತ ಜನರಿಗೆ, ಆ ಒಂದು ಕ್ರಿಶ್ಚಿಯನ್ ಡಮ್ ಅಲ್ವೇ, ಅವ್ನ ಹೆಸರಿನ ಒಂದು ಕ್ರೈಸ್ತರಿಗೂ ದೇವ್ರ ಒಂದು ವಾಕ್ಯ ಅವ್ರ ಕಲಿತ್ತು. ಆದ್ರೆ ಅವ್ರು ಏನ್ ಮಾಡಿಲ್ಲ, ಅವರು ನಡಿದೆ ಅದನ್ನ ಮಾರ್ಬಿಟ್ರು. ಯಾರಿಗೆ ಮಾರಿದ್ರು ಅಂತ ಹೇಳಿದ್ರೆ ಅವ್ರು ನಮಗದನ್ನ ಮಾರ್ಬಿಟ್ರು ಪ್ರೀತಿಯ ಸಹೋದರ ಸಹೋದರರೇ. ಏನಕ್ಕೋಸ್ಕರ ಮಾರಿದ್ರು ಅಂತ ನೋಡ್ಬೇಕಂತಂದ್ರೆ, ಲೌಕಿಕವಾಗಿರುವ ಒಂದು ವಿಷಯಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ, ಲೌಕಿಕವಾಗಿರೋ ಒಂದು ವಿಷಯಗಳನ್ನ ಅವ್ರ ಮೇಲೆ ಆಸೆ ಬಂದ್ಬಿಡ್ತು ಅವ್ರಿಗೆ. ನಮ್ಗೆ ಗೊತ್ತಲ್ವೇ, ಆಲ್ ದ ಕ್ರಿಶ್ಚಿಯನ್ ಲೀಡರ್ಸ್ ಅಲ್ವೇ, ಒಂದು ಕ್ರೈಸ್ತರನ್ನ ನಡೆಸ್ತಾ ಇರುವ ಒಂದು ನಾಯಕರು, ಇವರೆಲ್ಲರೂ ಸತ್ಯಕ್ಕೆ ಅನುಸಾರವಾಗಿ ನಡೀತಾ ಇದಾರ ಅಂತ ಹೇಳಿದ್ರೆ ಇಲ್ಲ. ಇವಾಗ ಅವ್ರಿಗೆಲ್ಲ ಏನ್ ಬೇಕಂತಂದ್ರೆ, ಲೋಕದ ಒಂದು ಪದವಿಗಳು, ಲೋಕದ ಒಂದು ಆಸೆ, ಅಂತಸ್ತು, ಹೆಸರು, ಲೋಕದಲ್ಲಿ ಅವ್ರಿಗೆ ಇರುವಂತ ಒಂದು ಹೆಸರು ಅಲ್ವೇ. ನಮ್ಗೆ ಗೊತ್ತ್ರಿ, ಇದನ್ನ ಒಂದು ಎಕ್ಸಾಂಪಲ್ ನೋಡ್ಬೇಕಂತ ಹೇಳಿದ್ರೆ, ಇವಾಗ ಒಂದು ಕ್ರಿಶ್ಚಿಯನ್ ಒಂದು ಒಂದು ರೋಮನ್ ಕ್ಯಾಥಲಿಕ್ ಚರ್ಚ್ ಅಲ್ಲಿ ಫಾರ್ ಎಕ್ಸಾಂಪಲ್, ಇಲ್ಲ ಯಾವ್ದಾದ್ರು ಚರ್ಚ್ ತಗೊಳ್ಳಿ ಅಲ್ವೇ,
ಇವ್ರು ಬಂದ್ಬಿಟ್ಟು ಅವ್ರ ಬಿಲ್ಡಿಂಗ್ ನ ಇನಾಗ್ರೇಷನ್ ಮಾಡ್ಬೇಕಂತ ಹೇಳಿದ್ರೆ ಯಾರನ್ನ ಕರೀತಾರೆ ಗೊತ್ತಾ? ಪೊಲೀಸ್ ಕಮಿಷನರ್ನ ಕರೀತಾರೆ, ದೇವೇಗೌಡರನ್ನ ಕರೀತಾರೆ ಅಲ್ವೇ, ಎಸ್ ಎಂ ಕೃಷ್ಣನ ಕರೀತಾರೆ. ಏನಕ್ಕೆ? ಅವ್ರ ಹತ್ರನೇ ಇವ್ರಿಗೆ ಏನಾಗ್ಬೇಕಾಗಿದೆ, ಕೆಲಸ ಆಗ್ಬೇಕಾಗಿದೆ. ಸೊ ಇವರು ದೇವರ ಒಂದು ವಾಕ್ಯಗಳನ್ನ ಮಾಡ್ಬಿಟ್ರು. ಹೆಂಗ್ ಮಾಡಿದ್ರು ಅಂತಂದ್ರೆ, ಲೋಕದ ಮೇಲೆ ಅವರ ಒಂದು ಆಸೆ ಹೋಗಿ ಅವ್ರು ಏನ್ ಮಾಡಿದ್ರು, ಲೋಕದ ಮೇಲೆ ಅವ್ರ ಆಸೆ ಪಟ್ಟಿದ್ರಿಂದ ಇವ್ರದನ್ನ ಮಾರ್ಬಿಟ್ರು. ಯಾರಿಗೆ ಮಾರ್ಬಿಟ್ರು? ಯಾರು ನಮಗೆ ಮಾರ್ಬಿಟ್ರು ಅಲ್ವೇ. ನಮ್ಮ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ, ನಾವು ಲೋಕದ ಕಡೆಗೆ ಏನ್ ಮಾಡ್ತಾ ಇಲ್ಲ ರೀ, ಲೋಕದ ಕಡೆ ನಾವು ವಾಲ್ದೆ ದೇವರ ಸತ್ಯಗಳನ್ನ ನಿಜವಾದ ರೀತಿಯಲ್ಲಿ ತಿಳಿದು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ದೇವರಿಗೆ ಮೆಚ್ಚಿಗೆಯಾದ ರೀತಿಯಲ್ಲಿ ನಾವು ನಡೀತಾ ಇರೋದ್ರಿಂದ ಅದನ್ನ ನಾವು ಪಡ್ಕೊಂಬಿಟ್ರಿ. ಆ ಒಂದು ಚುಚ್ಚುಲತ್ರ ನಾವೇನ್ ಮಾಡ್ಬಿಟ್ರಿ ಅವ್ರ ಹತ್ರ ನಾವು ಪಡ್ಕೊಂಬಿಟ್ರಿ. ಸೊ ಈ ರೀತಿಯಲ್ಲಿನೇ ಈ ಒಂದು ಏದೋಮ್, ಈ ಒಂದು ಏದೋಮ್ ಬಂದ್ಬಿಟ್ಟು ಯಾರಿಗೆ ನಾವು ಹೋಲಿಸಿ ಮಾತಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು ಹೆಸರಿನ ಒಂದು ಕ್ರೈಸ್ತಿಗೆ ನಾವು ಅದನ್ನ ಹೋಲಿಸಿ ಮಾತಾಡ್ಬೋದು ಪ್ರೀತಿಯ ಸಹೋದರರೇ. ಓಕೆ, ಸೊ ಈ ಒಂದು ಈದೋಮ್ ಹೆಸರಿನ ಒಂದು ಕ್ರೈಸ್ತ ಅಂತ ನೋಡಿದ್ವಿ. ಹೆಸರಿನ ಒಂದು ಕ್ರೈಸ್ತರು ಈದೋಮ್ಗೆ ಏನ್ ಮಾಡ್ತಾರೆ, ಏದೋಮ್ಗೆ ನಾವು ಹೋಲಿಸಿ ಮಾತಾಡ್ಬೋದು ಅಂತ ನಾವು ನೋಡ್ತೀವಿ. ಸೊ ಈ ಒಂದು ಹೆಸರಿನ ಒಂದು ಕ್ರೈಸ್ತರಿಗೆ ಬೇರೆ ಏನಾದ್ರೆ ಇನ್ನೊಂದೇನಾದ್ರೆ ಹೆಸರಿದ್ಯಾ ಬೈಬಲಲ್ಲಿ ಅಂತ ನೋಡ್ಬೇಕಂತ ಹೇಳಿದ್ರೆ, ನೋಡಿ ಅದನ್ನ ನಮ್ಗೆ ಪ್ರಕಟನಾಗ ಒಂದು ಗ್ರಂಥದಲ್ಲಿ ಈ ಒಂದು ಹೆಸರಿನ ಒಂದು ಕ್ರೈಸ್ತಿಗೆ ಯಾರಂತ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಬಾಬಿಲೋನ್ ಅಲ್ವೇ. ನಮ್ಗೆ ನಾವು ಪ್ರಕಟಣ ಗ್ರಂಥದಲ್ಲಿ ನಾವು ನೋಡ್ಬೋದು, ಪ್ರಕಟಣ ಗ್ರಂಥದಲ್ಲಿ ನಾವು ನೋಡ್ಬೋದು, ಯೆರೆಮೀಯನ ಒಂದು ಪ್ರವಚನ ಗ್ರಂಥದಲ್ಲಿ ನೋಡ್ಬೋದು, ಎಜೇಕೇಲ್ ಒಂದು ಪ್ರವಚನ ಗ್ರಂಥದಲ್ಲಿ ನೋಡ್ಬೋದು, ಬಾಬಿಲೋನ್ ಅಂತ ಇವ್ರಿಗೆ ಏನಿದೆ, ಇವ್ರಿಗೆ ಒಂದು ಹೆಸರು ಇದೆ. ಸೊ ಇದೆಲ್ಲ ಈದೋಮ್, ಬಾಬಿಲೋನ್ ಹೆಸರಿನ ಒಂದು ಕ್ರೈಸ್ತರಿಗೆ ಬರುವಂತ ಒಂದು ಕಾರ್ಯಗಳು ಪ್ರೀತಿಯ ಸಹೋದರರು ಅಲ್ವೇ. ಸೊ ಇದರಿಂದ ಈ ಒಂದು ನಮ್ಮ ಆ ಒಂದು ಮಹಾಶೌರ್ಯನು ಎಲ್ಲಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವನು ಈದೋಮ್ನಿಂದ ಬರ್ತಾ ಇದ್ದಾರೆ ಅಲ್ವೇ. ತುಂಬಾ ಮುಖ್ಯವಾಗಿ ಏದೋಮ್ನಲ್ಲಿರುವ ಬೋಜರದ ಕಡೆಯಿಂದ ಬರ್ತಾ ಇದ್ದಾರೆ ಈ ಒಂದು ಮಹಾಶೌರ್ಯನು. ಏನ್ ಮಾಡ್ಬಿಟ್ಟು ಬರ್ತಾ ಇದ್ದಾರೆ? ಆ ಒಂದು ದ್ರಾಕ್ಷಿಗಳನ್ನ ತುಳಿದು ಆ ಒಂದು ರಕ್ತ ಅವ್ರ ಮೇಲೆ ಏನಿದೆ ಅದನ್ನ ನಾಶ ಮಾಡ್ಬಿಟ್ಟು ಆ ಒಂದು ರಕ್ತ ಅವ್ರ ಮೇಲೆ ಇರೋದನ್ನ ನಾವು ನೋಡ್ಬೋದು. ಇದನ್ನೆಲ್ವೇ ನಾವು ಓದಿದ್ದು, ನಾವು 63ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಒಂದು ವಿಷಯಗಳು ಅಲ್ವೇ. ಸೊ ಈ ಒಂದು ಏದೋಮ್ ಹೆಸರಿನ ಒಂದು ಕ್ರೈಸ್ತರಿಯನ್ನು ಹೋಲಿಕೆ ಮಾಡಿ ಮಾತಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಬೋಜ್ರ, ಈ ಬೋಜ್ರ ಅಂದ್ರೆ ಏನು? ಬೋಜ್ರ ಅಂದ್ರೆ ಏನು ಯಾರಿಗಾದ್ರೆ ಗೊತ್ತಾ? ಊಟ. ಬೋಜ್ರ ವಾಕ್ಯದಲ್ಲಿ ಬರುವಂತ ಒಂದು ಬೋಜ್ರ, ಹಸಿವೆ ನೀಗಿಸಬೇಕು. ಕ್ಯಾಪಿಟಲ್ ಆಫ್ ಈಡಮ್ ನೋಡಿದ್ರ, ಕ್ಯಾಪಿಟಲ್ ಆಫ್ ಈಡಮ್. ಈಡಮ್ನ ಒಂದು ಕ್ಯಾಪಿಟಲ್. ಇವಾಗ ಹೆಂಗೆ ಕರ್ನಾಟಕಕ್ಕೆ ಬೆಂಗಳೂರು ಬಂದ್ಬಿಟ್ಟು ಕ್ಯಾಪಿಟಲ್ ಆಗಿದೆ, ಇವಾಗ ಹೆಂಗೆ ಬಂದ್ಬಿಟ್ಟು ಇಂಡಿಯಾಗೆ ಡೆಲ್ಲಿ ಕ್ಯಾಪಿಟಲ್ ಆಗಿದೆ, ಆತರ ಬಂದ್ಬಿಟ್ಟು ಬೋಜ್ರ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಬೋಜ್ರ ಒಂದು ಕ್ಯಾಪಿಟಲ್ ಸಿಟಿ ರೀ. ಅದು ಒಂದು ಕ್ಯಾಪಿಟಲ್, ಯಾವ್ದಕ್ಕೆ ಕ್ಯಾಪಿಟಲ್ ಅಂತಂದ್ರೆ ಏದೋಮ್ಗೆ ಕ್ಯಾಪಿಟಲ್ ಅದು ಅಲ್ವೇ. ಸೊ ಕ್ಯಾಪಿಟಲ್ ಸಿಟಿಲಿನೇ ನಿಮ್ಗೆ ಕಂಟ್ರೋಲಿಂಗ್ ಪವರ್ ಇರೋದು. ನಿಮ್ಗೆ ಕಂಟ್ರೋಲಿಂಗ್ ಎಲ್ಲಿದೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಇನ್ನೇ. ಸೊ ಇವಾಗ ನಾವು ಸೆಂಟ್ರಲ್ ಅಂತ ಹೇಳಲ್ವಾ ಅಲ್ವೇ, ಇವಾಗ ನಮ್ಮನ್ನ ಕಂಟ್ರೋಲ್ ಮಾಡ್ತಾರೆ ಯಾವ್ದು ಅಂತಂದ್ರೆ ಇಂಡಿಯಾನ ಕಂಟ್ರೋಲ್ ಮಾಡ್ತಾ ಯಾವ್ದು ಅಂದ್ರೆ ಡೆಲ್ಲಿ ಅಲ್ವೇ. ಸೊ ಅದೇ ತರನೇ ಏದೋಮ್ನ ಕಂಟ್ರೋಲ್ ಮಾಡ್ತಾ ಇದ್ದು ಯಾವ್ದು ಅಂತಂದ್ರೆ ಇದೊಂದು ಬೋಜ್ರ. ಸೊ ಸ್ವಾಮಿ ಈ ಒಂದು ಮಹಾಶೌರ್ಯನು ಎಲ್ಲಿಂದ ಬರ್ತಾ ಇದ್ದಾರೆ ಅಂತಂದ್ರೆ, ಬೋಜ್ರದ ಕಡೆಯಿಂದ ಬರ್ತಾ ಇದ್ದಾರೆ, ಏದೋಮ್ನಲ್ಲಿರುವ ಬೋಜ್ರದ ಕಡೆಯಿಂದ ಬರ್ತಾ ಇದ್ದಾರೆ. ಇವಾಗ ಏದೋಮ್ ಬಂದ್ಬಿಟ್ಟು ಹೆಸರಿನ ಒಂದು ಕ್ರೈಸ್ತರ ಅಂತ ನೋಡ್ಬೇಕಂತಂದ್ರೆ, ಬೋಜ್ರ ಯಾವ್ದಕ್ಕೆ ಹೋಲಿಕೆ ಮಾಡಿ ಮಾತಾಡ್ಬೋದು ನಾವು? ಇವಾಗ ಏದೋಮ್ ಬಂದ್ಬಿಟ್ಟು ಹೆಸರಿನ ಒಂದು ಕ್ರೈಸ್ತರು, ಕ್ರಿಶ್ಚಿಯನ್ ಡಮ್ ಅಲ್ವೇ. ಬೋಜ್ರ ಯಾವ್ದಕ್ಕೆ ಹೋಲಿಕೆ ಮಾಡಿ ಮಾತಾಡ್ಬೋದು ಅಂತ ಹೇಳಿದ್ರೆ, ಪ್ರೀತಿಯ ಸಹೋದರರೆ, ಈ ಒಂದು ಕ್ರಿಶ್ಚಿಯನ್ ಡಮ್ ನ ಕಂಟ್ರೋಲ್ ಮಾಡ್ತಾ ಇರುವ ಒಂದು ಪ್ರಿನ್ಸಿಪಲ್ಸ್, ಕ್ರಿಶ್ಚಿಯನ್ ಡಮ್ ನ ಕಂಟ್ರೋಲ್ ಮಾಡ್ತಾ ಇರುವ ಒಂದು ಸಿಸ್ಟಮ್ಸ್, ಒಂದು ಸಂಸ್ಥೆಗಳು ಅಲ್ವ. ಈ ಒಂದು ಸಂಸ್ಥೆಗಳೇ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿಂದನೇ ತುಂಬಾ ಮುಖ್ಯವಾಗಿ ಸ್ವಾಮಿ ಎಲ್ಲಾನು ನಾಶ ಮಾಡ್ಬಿಡ್ತಾರೆ, ಆ ಸಿಸ್ಟಮ್ಸ್ ನ ಕಂಪ್ಲೀಟ್ ಆಗಿ ನಾಶ ಮಾಡ್ತಾರೆ. ಇವಾಗ ಯಾವಾಗ ನಡೆಯುವಂತ ಒಂದು ಕಾರ್ಯಗಳು, ದೇವರು ಮುಯಿ ತೀರಿಸಿಕೊಳ್ಳೋ ಒಂದು ದಿವಸಗಳಲ್ಲಿ ನಡೆಯುವಂತ ಒಂದು ಕಾರ್ಯಗಳು. ಆ ಒಂದು ಮಹಾಶೌರ್ಯನು, ಇವ್ರು ಯಾರು ಈ ಒಂದು ಮಹಾಶೌರ್ಯನು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಏಷ್ಯಾ ವಿಚಾರಿಸ್ತಾರೆ, ಯಾರು ಇವರು ಈ ಮಹಾಶೌರ್ಯನು ಯಾರು ಅಲ್ವೇ. ಅದು ನಮ್ಗೆ ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಏನ್ ಮಾಡಿದ್ದಾರೆ ಅಂತಂದ್ರೆ, ವಾಕ್ಯಗಳು ನಮ್ಗೆ ತಿಳ್ಸ್ಕೊಡಿದಾರೆ ಅದನ್ನು ಅಲ್ವೇ. ಈ ಮಹಾಶೌರ್ಯನ್ ಯಾರು ಅಂತ ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿ ವಚನ ನಮ್ಗೆ ತಿಳ್ಸ್ಕೊಡಿದೆ, ವಚನ ನಾವು ಓದೋಣ ಮುಂದೆ ಅಲ್ವೇ. ಸೊ ಒಂದು ಬೋಜ್ರ ಅಂತ ನೋಡ್ಬೇಕಂತಂದ್ರೆ, ಬೋಜ್ರದ ಅರ್ಥ ಏನಂದ್ರೆ ಗೊತ್ತಾ ಯಾರಿಗಾದ್ರು? ಬೋಜ್ರ ಅಂದ್ರೆ ಅದಕ್ಕೆ ಒಂದು ಅರ್ಥ ಇದೆ ರೀ. ದೇರ್ ಇಸ್ ಅ ಮೀನಿಂಗ್ ಫಾರ್ ದ ನೇಮ್ ಬೋಜ್ರ. ಏನಂತ ನೋಡಿದ್ರೆ, ಕುರಿ ಹಿಂಡು, ಶೀಪ್ ಫೋಲ್ಡ್ ಅಂತ ನಾವು ನೋಡ್ತೀವಿ. ಇಟ್ ಇಸ್ ಕಾಲ್ಡ್ ಶೀಪ್ ಫೋಲ್ಡ್. ಇವಾಗ ಅದು ಕುರಿ ಹಿಂಡು ಅಂತ ಹೇಳಿದ ತಕ್ಷಣ ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಆ ಬೋಜ್ರದಲ್ಲಿ ಯು ಆಲ್ಸೋ ಹ್ಯಾವ್ ಗೋಟ್ಸ್, ಯು ಆಲ್ಸೋ ಹ್ಯಾವ್ ಲ್ಯಾಂಬ್ಸ್. ಬೋಜ್ರದಲ್ಲಿ ಎರಡು ಇದೆ. ಏನಿದೆ ಅಂತ ಹೇಳಿದ್ರೆ, ಲ್ಯಾಂಬ್ಸು ಇದೆ, ಗೋಟ್ಸು ಇದೆ. ಈ ಎರಡನ್ನೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದೆರಡನ್ನು ನಾಶ ಮಾಡ್ಕೊಂಡು ಬರ್ತಾರೆ ಅವನು ಮಹಾಶೌರ್ಯನು. ಸೊ ಬೋಜ್ರ ಇಸ್ ಮೆಂಟ್ ಫಾರ್ ದ ಲ್ಯಾಂಬ್ಸ್ ಅಂಡ್ ದ ಗೋಟ್ಸ್ ಅಲ್ವೇ. ನೋಡಿ ವಚನವಾದನ ನೋಡಿ, ಏಷ್ಯಾಯನ ಪ್ರವಚನ ಗ್ರಂಥ 34ನೇ ಅಧ್ಯಾಯ 6ನೇ ವಚನ, ಏಷ್ಯಾಯನ ಪ್ರವಚನ ಗ್ರಂಥ 34:6. ನ್ಯಾಯ ತೀರಿಸು, ಯೆಹೋವನ ಖಡ್ಗವು ರಕ್ತಮಯವಾಗಿದೆ, ಅದು ಒಪೆಯಿಂದಲೂ ಕುರಿ ಹೋತಗಳ ರಕ್ತದಿಂದಲೂ ಟಗರುಗಳ ಹುಳಿ ಕಾಯಿಗಳ ಕೊಬ್ಬಿನಿಂದಲೂ ಭರಿತವಾಗಿದೆ. ಯೆಹೋವನು ಬೋಜ್ರದಲ್ಲಿ ಬಲಿಯನ್ನು ಎದೋಮ್ ಸೀಮೆಯಲ್ಲಿ
ದೊಡ್ಡ ಕೊಲೆಯನ್ನು ಮಾಡಬೇಕೆಂದಿದ್ದಾನಷ್ಟೇ. ಅಲ್ವೇ, ಆ ಒಂದು ಭೋಜನದಲ್ಲಿ ಬಲಿಯಾಗಿರೋದು ಯಾವ್ದು ಅಂತಂದ್ರೆ ಕುರಿ ಮತ್ತೆ ಹೋತಗಳು, ಲ್ಯಾಮ್ಸ್ ಅಂಡ್ ಗೋಟ್ಸ್. ಎಲ್ಲಿ ಭೋಜನದಲ್ಲಿ ಬಲಿಯಾಗುವಂತ ಒಂದು ಕಾರ್ಯಗಳು ಯಾವ್ದು? ಲ್ಯಾಮ್ಸ್ ಅಂಡ್ ಗೋಟ್ಸ್ ಅಲ್ವೇ. ಸೊ ಇವಾಗ ಇದು ಬಂದ್ಬಿಟ್ಟು ಯಾವ್ದಕ್ಕೆ ಒಂದು ಪಿಕ್ಚರೈಸೇಷನ್, ಯಾವ್ದು ನಾವು ಹೋಲಿಕೆನ ಮಾತಾಡ್ತೀವಿ ಅಂತಂದ್ರೆ ಈ ಒಂದು ಖಡ್ಗವು ಅಲ್ವೇ, ಅಲ್ಲಿ ಬಂದ್ಬಿಟ್ಟು ಬಲಿಯಾಗಿರೋ ಒಂದು ವಿಷಯಗಳು ಇದೆಲ್ಲ ಏನಂತಂದ್ರೆ, ಇದೇ ಬಂದ್ಬಿಟ್ಟು ಆ ಒಂದು ಮುಯಿ ತೀರಿಸ್ಕೊಳ್ಳುವಂತ ದಿವಸದಲ್ಲಿ ನಡೆಯುವಂತ ಒಂದು ಕಾರ್ಯಗಳು. ಸೊ ಈ ಮುಯಿ ತೀರಿಸ್ಕೊಳ್ಳುವ ದಿವಸದಲ್ಲಿ ನಡೆಯುವಂತ ಒಂದು ಕಾರ್ಯಗಳಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ, ಅದ್ರಲ್ಲಿ ಯಾರೆಲ್ಲ ಬಂದ್ಬಿಟ್ಟು ಭಾಗಿಗಳಾಗ್ತಾರೆ ಅಂತ ಹೇಳಿದ್ರೆ, ಕುರಿಗಳು ಮತ್ತೆ ಹೋತಗಳು ಇವರಿಬ್ರು ಏನಾಗ್ತಾರೆ ಅಂತ ಹೇಳಿದ್ರೆ ಸಿಗಾಕೊಂತಾರೆ. ಎಲ್ಲಿ ಮುಯಿ ತೀರಿಸ್ಕೊಳ್ಳೋ ಒಂದು ದಿವಸ, ಆ ಒಂದು ಮಹಾಸಂಕಟದ ಒಂದು ಕಾಲದಲ್ಲಿ ಸಿಕ್ಕಾಕೊಳ್ಳೋರು ಯಾರು ಅಂತ ಹೇಳಿದ್ರೆ, ಕುರಿಗಳು ಮತ್ತೆ ಹೋತಗಳು ಇವರಿಬ್ರು ಬಲಿಯಾಗ್ತಾರಲ್ಲಿ. ಓಕೆ, ಈ ಕುರಿಗಳು ಹೋತಗಳು ಯಾರಿಗೆ ಹೋಲಿಕೆ ಮಾಡಿ ಮಾತಾಡ್ಬೋದು ನಾವು? ಈ ಕುರಿಗಳು ಯಾರು, ಹೋತಗಳು ಯಾರು? ಕುರಿಗಳು ನಾವು. ಸಿಸ್ಟರ್, ಇದು ಬಂದ್ಬಿಟ್ಟು ಆ ಮಹಾ ಸಂಕಟದ ಒಂದು ದಿವಸಗಳಲ್ಲಿ ಸಿಕ್ಕಾಕೊಂಡ್ ಬಿಡೋದು ಅಲ್ತರ ಒಳಗಡೆ. ಯಾರು ಸಿಕ್ಕಾಕೊಂತಾರೆ ಅಂತಂದ್ರೆ, ಇವರಿಬ್ರು ಬಲಿಗಳಿಗೆ ಆಗತ್ರಿ ಅಲ್ಲಿ. ಯಾರ್ದು ಈ ಕುರಿಗಳು ಮತ್ತೆ ಹೋತಗಳ ಒಂದು ಬಲಿ ಆಗತ್ತಲ್ಲಿ, ಎಲ್ಲಿ ಆ ಭೋಜನದಿಂದ ಆ ಶೌರ್ಯನ ಏನ್ ಮಾಡ್ತಾರೆ, ಬಂದ್ಬಿಟ್ಟು ಆ ಒಂದು ಬಲಿ ಮಾಡ್ತಾರೆ ಗೊತ್ತಾ, ಒಂದು ಕಡ್ಗನ ಇಟ್ಕೊಂಡು ಬಲಿ ಕೊಡ್ತಾರೆ ನೋಡಿ, ಬಲಿ ಆಗ್ತಾರೆ ನೋಡಿ. ಅದ್ರಲ್ಲಿ ಯಾರೆಲ್ಲ ಭಾಗಿಗಳಾಗ್ತಾರೆ ಅಂತಂದ್ರೆ, ಒಂದು ಕುರಿಗಳು ಮತ್ತೆ ಹೋತಗಳು. ಕುರಿಗಳು ನಾವ್ ಅಂತ ಹೇಳಿದ್ರೆ, ಸಿಸ್ಟರ್ ನಾವ್ ಎಲ್ಲಿರ್ತೀವಿ ಸಿಸ್ಟರ್? ನಾವು ಬಂದ್ಬಿಟ್ಟು ಆ ಒಂದು ಮಹಾಸಂಕಟದ ಒಂದು ಕಾಲಗಳು ಇರೋದಿಲ್ಲ ರೀ. ನಾವು ಅಂತ ಹೇಳಿದ್ರೆ, ನಾವು ಸಭೆಯ ಒಂದು ಓಟದಲ್ಲಿ ನೆಟ್ಟಿಗೆ ಓಡಿ ಮುಗಿಸಿದ್ರೆ ಮಾತ್ರ ನಾವ್ ಎಲ್ಲಿ ಹೋಗ್ಬಿಡ್ತೇವೆ, ಪರ್ಲೋಕ್ ಹೋಗ್ಬಿಡ್ತೀವಿ. ಯಾವಾಗ ಇದೆಲ್ಲ ನಡೆಯೋದಕ್ಕೆ ಮುಂಚೆ ನಾವು ಅದ್ರಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ರೀ. ಸರಿ, ನಾವಂತ ಹೇಳುವಾಗ ಒಂದು ಸಭೆಯ ಒಂದು ಅಂಗದವರು ಅದ್ರಲ್ಲಿ ಏನ್ ಮಾಡಲ್ಲ, ಅದ್ರಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಇತರ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ನಮ್ಗೆ ಇನ್ನೂ ಗೊತ್ತಿಲ್ಲ, ನಾವು ಓಟಗಳನ್ನ ಕರೆಕ್ಟ್ ಆಗಿ ಓಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ನಾವು ನಾವೇ ಅದನ್ನ ಕೇಳ್ಕೋಬೇಕ್ರಿ. ನಾನು ಸಭೆಯಲ್ಲಿ ಒಂದು ಅಂಗವಾಗಿ ನಾನು ಸೇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ಇನ್ನೂ ಗೊತ್ತಿಲ್ಲ. ನಾವೇ ಅದನ್ನ ಏನ್ ಮಾಡೋಣ, ನಾವೇ ಅದನ್ನ ಕೇಳ್ಕೊಳ್ಳೋಣ. ಓಕೆ, ಅದು ಬೇರೆ ಟಾಪಿಕ್ ಅಲ್ವೇ. ಸೊ ಈ ಒಂದು ಮಹಾಸಂಕಟದ ಒಂದು ಕಾಲಗಳಲ್ಲಿ ದೇವರು ಮುಯಿ ತೀರಿಸ್ಕೊಳ್ಳೋ ಒಂದು ದಿವಸಗಳಲ್ಲಿ ಯಾರು ಸಿಕ್ಕಾಕೊಂತಾರೆ ಅಂತ ಹೇಳಿದ್ರೆ, ಈ ಕುರಿಗಳು ಮತ್ತೆ ಹೋತಗಳು ಸಿಕ್ಕಾಕೊಂತವೆ. ಅಂದ್ರೆ ಈ ಕುರಿಗಳು ಬಂದ್ಬಿಟ್ಟು ಯಾರಿಗೆ ಹೋಲಿಕೆ ಮಾಡಿ ಮಾತಾಡ್ತೀವಿ ಅಂತ ಹೇಳಿದ್ರೆ, ಪೀತ ಸಹೋದರರೇ, ಇಲ್ಲ ಮಹಾಸಮೂಹ, ದಿ ಗ್ರೇಟ್ ಕಂಪನಿ. ಮಹಾಸಮೂಹ ಎಲ್ಲಿ ಸಿಕ್ಕಾಕೊಂತಾರೆ? ಮಹಾಸಮೂಹ ಸಿಸ್ಟರ್ ಲೋಕ ಜನರಲ್ಲ, ಮಹಾಸಮೂಹ ಆ ಒಂದು ಸಂಕಟದ ಒಂದು ದಿವಸಗಳಲ್ಲಿ ಯಾರು ಸಿಕ್ಕಾಕೊಂತ ಹೇಳಿದ್ರೆ, ಕುರಿಗಳಾಗಿರುವ ಈ ಒಂದು ಮಹಾಸಮೂಹ ಸಿಕ್ಕಾಕೊಳ್ಳತ್ತಂತ ಅವ್ರಿಗೆ ಅಲ್ವೇ. ಮತ್ತೆ ಈ ಒಂದು ಹೋತ ಆಗಿರುವ ಈ ಒಂದು ಕ್ರಿಶ್ಚಿಯನ್ ಡಮಿನೇಷನ್ಸ್, ಈ ಒಂದು ಕ್ರೈಸ್ತರ ಹೆಸರಿನ ಒಂದು ಕ್ರೈಸ್ತರು ಅವ್ರು ಏನ್ ಮಾಡ್ತಾರೆ ಅದರಲ್ಲಿ, ಅವ್ರು ಅದರಲ್ಲಿ ಸಿಕ್ಕಾಕೊಂಡ ಈ ಒಂದು ಹಣಜಿ ಕ್ಲಾಸ್, ದ ಕ್ಲಾಸ್ ಆಫ್ ದ ಟೇರ್ಸ್ ಕ್ಲಾಸ್. ಇವ್ರು ಯಾರಂತ ಹೇಳಿದ್ರೆ, ಇವರೇ ಬಂದ್ಬಿಟ್ಟು ಆ ಒಂದು ಗ್ರೇಟ್ ಕಂಪನಿ ಅಲ್ವೇ. ಆ ಒಂದು ಹೋತ ಯಾರಂತ ನೋಡ್ಬೇಕಂತ ಹೇಳಿದ್ರೆ, ದ ಕ್ರಿಶ್ಚಿಯನ್ ಡಮಿನೇಷನ್ ಅಲ್ವೇ. ನೋಡಿ ಸಿಸ್ಟರ್, ಇವಾಗ ಬಂದ್ಬಿಟ್ಟು ವರ್ಲ್ಡ್ ವಾರ್ ಅಂತ ನಾವು ನೋಡ್ತೀವಲ್ವೇ, ವರ್ಲ್ಡ್ ವಾರ್ ಅಂತ ನಾವು ನೋಡುವಾಗ, ವರ್ಲ್ಡ್ ವಾರ್ ಆದ್ರೆ ಲೋಕದಲ್ಲಿರುವ ಒಂದು ಜನರು ಎಲ್ಲರೂ ಏನಾಗ್ತಾರೆ ಅದರಲ್ಲಿ, ಎಲ್ಲರೂ ಅನುಭವಿಸ್ತಾರೆ ಅದನ್ನ. ಬಟ್ ಅದೇ ಆಕ್ಚುಲಿ ವಾರ್ ನಡೆಯೋದು ಬಂದ್ಬಿಟ್ಟು ಎರಡು ಕಂಟ್ರಿಗೆ ಅಷ್ಟೇ. ಆ ಎರಡು ಕಂಟ್ರಿಗೆ ವಾರ್ ನಡೆಯೋದ್ರಿಂದ ಯಾವ್ದಕ್ಕೆಲ್ಲ ಇಂಪ್ಯಾಕ್ಟ್ ಇದೆ ಅಂತ ಹೇಳಿದ್ರೆ, ಇಡೀ ಲೋಕಕ್ಕೆ ಇಂಪ್ಯಾಕ್ಟ್ ಇದೆ. ಅದೇ ತರ ದೇವರು ಈ ಒಂದು ಮುಯಿ ತೀರಿಸ್ಕೊಳ್ಳೋ ಒಂದು ದಿವಸಗಳಲ್ಲಿ ಅವರು ತುಂಬಾ ಒಂದು ಮುಖ್ಯವಾಗಿ ಸ್ಪೆಸಿಫಿಕ್ ಆಗಿ ಕ್ರೈಸ್ತ ಜನಾಂಗದ ಮೇಲೆ ಅವ್ರು ತೀರಿಸ್ಕೊಂಡ್ರು, ಆ ಇಂಪ್ಯಾಕ್ಟ್ ಯಾರ ಮೇಲೂ ಬರುತ್ತೆ ಅಂತಂದ್ರೆ ಲೋಕದ ಮೇಲೆ ಒಂದು ಇಂಪ್ಯಾಕ್ಟ್ ಇರುತ್ತೆ. ಆದ್ರೆ ಇದು ತುಂಬಾ ಸ್ಪೆಸಿಫಿಕ್ ಆಗಿ ಯಾರು ನೋಡ್ಬೇಕು ಅಂತಂದ್ರೆ, ಒಂದು ಹೆಸರಿನ ಒಂದು ಕ್ರೈಸ್ತರು ಅಲ್ವೇ. ಆ ಒಂದು ಚಿಯೋನಿನ ಒಂದು ವ್ಯಾಜ್ಯದ ನಿಮಿತ್ತವಾಗಿ ಅಂತ ನಾವು ನೋಡ್ತೀವಲ್ವೇ, ಆ ಒಂದು ಚಿಯೋನ್ ಯಾರು ಇವಾಗ ಅಂತ ನೋಡ್ಬೇಕು ಅಂತಂದ್ರೆ, ಈ ಒಂದು ಹೆಸರಿನ ಒಂದು ಕ್ರೈಸ್ತರು. ನಮ್ಮ ಒಂದು ಲೋಕನ ಆಳ್ತಾ ಇರೋದೇ ಯಾವ್ದಂತ ನೋಡ್ಬೇಕು, ಈ ಕ್ರಿಶ್ಚಿಯನ್ ನೇಷನ್ಸ್. ಕ್ರಿಶ್ಚಿಯನ್ ನೇಷನ್ಸ್ ಮೇಜರ್ ಪಾಪ್ಯುಲೇಷನ್ಸ್ ರೀ ಅಲ್ವೇ. ಇವ್ರ ಹತ್ರನೇ ಬಂದ್ಬಿಟ್ಟು ಸೂಪರ್ ಪವರ್ಸ್ ಇರೋದು. ಇವರಿಗೆ ಒಂದು ಆಪತ್ ಅಂತ ಹೇಳಿದ್ರೆ, ಇವ್ರು ಅದ್ರಲ್ಲಿ ಸಿಗಾಕೊಂತಾರೆ ಅಂತಂದ್ರೆ, ಇಡೀ ಲೋಕನೇ ಅನುಭವಿಸುತ್ತೆ ಅಲ್ವೇ. ಸೊ ಕುರಿಗಳು ಅಂತ ನೋಡ್ಬೇಕಂತಂದ್ರೆ, ಈ ಒಂದು ಮಹಾಸಮೂಹದ ಒಂದು ಮಹಾಸಮೂಹದಲ್ಲಿ ಸಿಗಾಕ ಮಹಾಸಮೂಹ ಮತ್ತೆ ಒಂದು ಓತಗಳಲ್ಲಿ ನೋಡ್ಬೇಕಂತ ಹೇಳಿದ್ರೆ, ಇವ್ರಿಯ ಯಾರಂತ ನೋಡ್ಬೇಕಂತಂದ್ರೆ, ಆ ಒಂದು ಕ್ರೈಸ್ತ ಜನಾಂಗ ಅಲ್ವೇ. ಪ್ರಕಟಣ ಗ್ರಂಥ 7:14 ವಚನವನ್ನು ನೋಡಿ, ಪ್ರಕಟಣ ಗ್ರಂಥ 7:14 ವಚನ. ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು. ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಯನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಇವ್ರು ಯಾರು ಅಂತ ನೋಡ್ಬೇಕಂತಂದ್ರೆ, ಒಂದು ಮಹಾಸಮೂಹನೆ, ಅವ್ರ ಬಗ್ಗೆ ತಿಳಿಸಿರುವಂತ ಒಂದು ವಚನ ನಮ್ಗೆ. ಆ ಒಂದು ಮಹಾಸಂಕಟಗಳಿಂದ ಅವರು ಸಿಗಾಕೊಂಡು ಅವ್ರು ತೊಳೆದುಕೊಂಡು ಅವ್ರು ಬಂದಿರೋರು ಅಂತ ನಾವು ನೋಡ್ತೀವಿ ಪ್ರೀತ ಸಹೋದರರು ಅಲ್ವೇ. ಸೊ ಹಾಗಾಗಿ ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಏಷ್ಯಾ ಪ್ರವಾದಿ ಏನ್ ಮಾಡ್ತಾರೆ ಅಂತಂದ್ರೆ, ನೋಡಿ ಇವ್ರು ಯಾರು ಅಂತ ಕೇಳ್ತಾರೆ. ಈ ಒಂದು ಮಹಾಶೌರ್ಯನು ಯಾರು, ಯಾರು ಈ ಮಹಾಶೌರ್ಯನು? ಆ ವಚನಗಳಲ್ಲಿ ಬರುವಂತ ಒಂದು ಮಹಾಶೌರ್ಯನು ಯಾರು? ಮೆಸ್ಸಿಯಾ ಅಲ್ವಾ, ನಮ್ಮ ಸ್ವಾಮಿ
ಅಲ್ವಾ ನಮ್ ಸ್ವಾಮಿ ಅಲ್ವೇ ನಮ್ ಯೇಸು ಸ್ವಾಮಿ ರೀ ಅದನ್ನ ಆ ಒಂದು ಕಾರ್ಯ ನಾನು ಮಾಡಿದ್ರಿ ಅಲ್ವೇ ನೋಡಿ ಇದಕ್ಕೆ ಬಂದ್ಬಿಟ್ಟು ಅಲ್ಲಿ ನಮ್ಗೆ ಆನ್ಸರ್ ಅಲ್ಲಿ ಸಿಗತ್ ನೋಡಿ ಏಷ್ಯಾನ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 1-2 ವಚನಗಳು ಏಷ್ಯಾನ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 1-2 ವಚನಗಳು ಆಹಾ ರಕ್ತವರ್ಣದ ಉಪ್ಪನ್ನುಟ್ಟು ಘನವಸ್ತ್ರಗಳನ್ನು ಧರಿಸಿಕೊಂಡು ಮಹಾಶೌರ್ಯಯುಕ್ತನಾಗಿ ಮೆರೆಯುತ್ತಾ ಯೋಧಮಿನ ಬ್ರೋಚದಿಂದ ಬರುವ ಈತನು ಯಾರು ಸತ್ಯಾನುಸಾರವಾಗಿ ಮಾತಾಡುವ ರಕ್ಷಿಸಲು ಸಮರ್ಥನಾದ ನಾನೇ ಸತ್ಯಾನುಸಾರವಾಗಿ ಮಾತಾಡುವ ರಕ್ಷಿಸಲು ಸಮರ್ಥನಾಗಿರುವ ನಾನೇ ಯಾರ್ರಿ ಅದು ನಮ್ಮ ಸ್ವಾಮಿ ಯೇಸು ಸ್ವಾಮಿ ಸತ್ಯಾನುಸಾರವಾಗಿ ಮಾತಾಡೋರು ಒಬ್ರೆ ಅಲ್ವೇ ಈ ಲೋಕದಲ್ಲಿ ಸತ್ಯಾನುಸಾರವಾಗಿ ಮಾತಾಡೋರವರು ಒಬ್ರೆ ರಕ್ಷಿಸೋದಕ್ಕೆ ಸಮರ್ಥನಾಗಿರುವನ್ ಯಾರಂತ ಯಾರಂತಲ್ಲ ಅವ್ರೊಬ್ರೆ ಈಸ್ ಓನ್ಲಿ ಒನ್ ಹೂಸ್ ಕೇಪಬಲ್ ಆಫ್ ರಿಡೀಮಿಂಗ್ ಅಸ್ ಅಲ್ವಾ ನಮ್ಮನ್ನ ರಕ್ಷಿಸಿ ನಮ್ಮನ್ನ ನಮ್ಬಿಟ್ಟು ಸೇವ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮನ್ನ ರಕ್ಷಿಸ್ಬೇಕಂತ ಅವ್ರೊಬ್ರ ಕೈಲಿ ಮಾತ್ರನೇ ಸಾಧ್ಯ ಸೊ ಇದನ್ನ ಈ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಏಷ್ಯಾಯ ವಿಚಾರಿಸುವಾಗ ಅದನ್ನ ಅವ್ರಿಗೆ ಆನ್ಸರ್ ಕೊಡ್ತಾರೆ ದೇವ್ರು ಏನ್ ಮಾಡ್ತಾರೆ ಅವ್ರಿಗೆ ಆನ್ಸರ್ ಏನ್ ಮಾಡ್ತಾರೆ ಅದಕ್ಕೆ ಕೊಡ್ತಾರೆ ಇವರೇ ಬಂದ್ಬಿಟ್ಟು ಅವು ಆ ಒಂದು ಮಹಾಶೌರ್ಯನ ಇವರೇ ಅಂತೇಳ್ಬಿಟ್ಟು ಏನ್ ಮಾಡ್ತಾರೆ ಅವರು ಉಳಿದ್ ನೋಡ್ತೀವಿ ಸೊ ಅಲ್ಲಿ ಮುಂದೆ ಏನ್ ನಡೆಯುತ್ತೆ ನೋಡ್ಬೇಕಂತ ಹೇಳಿ ನೋಡಿ ಆ ವಚನ ಹಂಗೆ ಓದ್ಕೊಂಡು ಹೋಗಿ ಸಿಸ್ಟರ್ ಮತ್ತೆ 3-6 ಓದ್ಕೊಂಡು ಹೋಗಿ ಹಂಗೆ ಮುಂದೆ ನಡೆಯುವಂತ ಒಂದು ಕಾರ್ಯಗಳು ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ ದ್ರಾಕ್ಷಿ ಜನಾಂಗದವರಲ್ಲಿ ಯಾರೋ ನನ್ನೊಂದಿಗಿರಲಿಲ್ಲ ನನ್ನ ಕೋಪದಿಂದ ಶತ್ರುಗಳನ್ನು ತುಳಿದೆನು ರೋಷವೇರಿದವನಾಗಿ ಅವರನ್ನು ಕಾಲಿನಿಂದ ಒಸಗಿದೆನು ಅವರ ಸಾರವು ನನ್ನ ವಸ್ತ್ರಗಳ ಮೇಲೆ ಸಿಡಿದಿದೆ ನನ್ನ ಉಡುಪನ್ನೆಲ್ಲ ಮಾಸಿಕೊಂಡೆನು ಅಲ್ವೇ ಸೊ ಇದು ಯಾರ ಬಗ್ಗೆ ಇಲ್ಲಿ ನಡೀತಾ ಇರುವ ಒಂದು ಕಾರ್ಯಗಳು ಏನಂತಂದ್ರೆ ಆ ಒಂದು ಮಹಾಸಂಕಟ ದಿವಸಗಳು ನಡೆಯುವಂತ ಒಂದು ಕಾರ್ಯಗಳು ಯಾರನ್ನ ತುಳಿದಿದ್ದಾರೆ ಅಂತಂದ್ರೆ ಈ ಇಬ್ಬರನ್ನು ತುಳಿದಿದ್ದಾರೆ ಅಲ್ವೇ ಯಾರನ್ನ ಈ ಒಂದು ಕುರಿಗಳು ಮತ್ತೆ ಹೋತಗಳು ಈ ಇಬ್ಬರನ್ನ ಏನ್ ಮಾಡಿ ಇಬ್ಬರನ್ನ ಅವರು ತುಳಿದಿದ್ದಾರೆ ಆ ಒಂದು ದ್ರಾಕ್ಷೆ ಇದ್ರಲ್ಲಿ ಏನು ಆ ತೊಟ್ಟಿಯಲ್ಲಿ ಏನ್ ಮಾಡಿದಾರೆ ಅವ್ರನ್ನ ತುಳಿದು ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಅವ್ರನ್ನ ಅಲ್ಲಿ ಬಲಿಯಾಗಿರೋದನ್ನ ನಾವು ನೋಡ್ತೀವಿ ಪ್ರೀತಿಯ ಸಹೋದರರು ಅಲ್ವೇ ಸೊ ಇದೇ ಒಂದು ಕಾರ್ಯ ನಾವು ಪ್ರಕಟಣ ಗ್ರಂಥದಲ್ಲಿ ನೋಡ್ಬೋದು ಇದೇ ಒಂದು ಸೇಮ್ ಒಂದು ಕನೆಕ್ಷನ್ ನ ಪ್ರಕಟಣ ಗ್ರಂಥದಲ್ಲಿ ಇದನ್ನ ನಾವು ನೋಡ್ಬೋದು ನೋಡಿ ಪ್ರಕಟಣ ಗ್ರಂಥ 19ನೇ ಅಧ್ಯಾಯ 15ನೇ ವಚನ ರಾಜರ ಮಾಂಸವನ್ನು ಸಹಸ್ರಾಧಿಪತಿಗಳ ಮಾಂಸವನ್ನು ಪರಾಕ್ರಮಶಾಲಿಗಳ ಮಾಂಸವನ್ನು ಕುದುರೆಗಳ ಮಾಂಸವನ್ನು ರಾಹುತರ ಮಾಂಸವನ್ನು ಸುಸಂತ್ರರು ದಾಸರು ದೊಡ್ಡವರು ಚಿಕ್ಕವರು ಇವರೆಲ್ಲರ ಮಾಂಸವನ್ನು ತಿನ್ನುವುದಕ್ಕೆ ಬನ್ನಿರಿ ಎಂದು ಹೇಳಿದನು ಸಿಸ್ಟರ್ ಪ್ರಕಟಣ ಗ್ರಂಥ 19ನೇ ಅಧ್ಯಾಯ 15ನೇ ವಚನ ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತನು ಎಂಬ ಹೆಸರು ಬರದದೆ ಸಾಕು ಸಿಸ್ಟರ್ ಅದು ಯಾರಂತ ನೋಡ್ಬೇಕಂತಂದ್ರೆ ನಮ್ಮ ಸ್ವಾಮಿ ಆ ಒಂದು ದ್ರಾಕ್ಷಿ ತೊಟ್ಟಿಯಲ್ಲಿ ಆ ಒಂದು ಮಹಾ ಆ ಒಂದು ರೌದ್ರದ ಒಂದು ದ್ರಾಕ್ಷಿ ತೊಟ್ಟಿಯಲ್ಲಿ ತುಳಿಯುವಂತ ಒಂದು ಕಾರ್ಯ ನಮ್ಗೆ ಪ್ರಕಟಣ ಗ್ರಂಥದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕನೆಕ್ಷನ್ ಕೊಡ್ತಾರೆ ಸೊ ಇದು ಯಾವ್ದನ್ನ ಸೂಚನೆ ಮಾಡುವಂತ ಒಂದು ವಿಷಯ ಅಂತ ನೋಡ್ಬೇಕಂತಂದ್ರೆ ಆ ಒಂದು ದೇವರು ಮೊಯಿ ತೀರಿಸಿಕೊಳ್ಳುವ ದುಸ್ತದಲ್ಲಿ ಆ ಒಂದು ಜನಾಂಗದ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ದೇವರು ಮೊಯಿ ತೀರಿಸ್ಕೊಂತಾರೆ ಜನಾಂಗಗಳನ್ನ ಓಡಿತಾರೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರರು ಅಲ್ವೇ ಸೊ ಹಾಗಾಗಿ ಈ ಒಂದು ದ್ರಾಕ್ಷೆ ತೊಟ್ಟಿನ ತುಳಿಯುವಂತ ಒಂದು ಕಾರ್ಯ ಯಾವ್ದಕ್ಕೆ ಸೂಚನೆ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಸುಗ್ಗಿಯ ಒಂದು ಕಾಲಕ್ಕೆ ಸುಗ್ಗಿ ನಡೆಯುವಂತ ಒಂದು ವಿಷಯಕ್ಕೆ ಸುಗ್ಗಿಯ ಒಂದು ಕೊನೆಯಲ್ಲಿ ನಡೆಯುವಂತ ಒಂದು ವಿಷಯಕ್ಕೆ ಇದು ಸೂಚನೆ ಆಗಿದೆ ಅಲ್ವೇ ಇವಾಗ ಸುಗ್ಗಿ ನಡೀತಾ ಇದೆ ಇವಾಗ ಏನಾಗ್ತಾ ಇದೆ ಅಂತ ನೋಡ್ಬೇಕಂತ ಹೇಳಿದ್ರೆ ಈ ಒಂದು ಗೋಧುವೆ ಮಣಿಗಳನ್ನೆಲ್ಲ ಏನ್ ಮಾಡ್ತಾ ಇದಾರೆ ಇವಾಗ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂತಾ ಇದಾರೆ ಸ್ವಾಮಿ ಇವಾಗ ಬಂದು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಸ್ವಾಮಿ ಏನಾಗ್ಬಿಟ್ಟಿದೆ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಅಲ್ವೇ ಬಂದ್ಬಿಟ್ಟು ಒಂದು ಅಕ್ಕ ಸಾಲಿಗನಾಗಿ ಬಂದ್ಬಿಟ್ಟು ಎರಡು ಕಾರ್ಯಗಳನ್ನ ಮಾಡ್ತಾ ಇದಾರೆ ಅಲ್ವೇ ಅಕ್ಕ ಸಾಲಿಗನ ಒಂದು ಕಾರ್ಯ ಏನು ಏನ್ ಮಾಡ ಅಕ್ಕ ಸಾಲಿಗನ ಏನ್ ಮಾಡ್ತಾರೆ ಅಕ್ಕ ಸಾಲಿಗನ ಆ ಒಂದು ಬೆಂಕಿಯಲ್ಲಿ ಬಂಗಾರನ ಶುದ್ಧ ಮಾಡುವಂತ ಒಂದು ವಿಷಯ ಇವಾಗ ಬೆಂಕಿ ಅಂತ ಹೇಳಿದ ತಕ್ಷಣನೇ ಅದು ನ್ಯಾಯ ತೀರ್ಪು ಯಾರ ಮೇಲೆ ಈ ಒಂದು ಜನಾಂಗದ ಮೇಲೆ ಇವಾಗ ಬೆಂಕಿ ಯಾವ್ದಕ್ಕೂ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಶುದ್ಧಿ ಮಾಡೋದಕ್ಕೂ ಉಪಯೋಗಿಸ್ತಾರೆ ಯಾರನ್ನ ಶುದ್ಧಿ ಮಾಡ್ತಾ ಇದಾರೆ ಯೇಸು ಸ್ವಾಮಿ ಈಗಿನ ಒಂದು ಸಭೆಯ ಒಂದು ಸದ್ಭಕ್ತರುಗಳು ನಮ್ಮನ್ನ ಏನ್ ಮಾಡ್ತಾ ಇದಾರೆ ಅವರ ಒಂದು ವಾಕ್ಯಗಳಿಂದ ಹಲವಾರು ನಮ್ಗೆ ಅನುಭವಗಳನ್ನ ಕೊಟ್ಟು ನಮ್ಮನ್ನ ಶುದ್ಧಿ ಮಾಡ್ತಾ ಇರುವಂತ ಒಂದು ಕಾರ್ಯ ಮಾಡಿ ನಾವು ಗೋಧುವೆ ಮಣಿಗಳಾಗಿ ನಾವು ಮಾರ್ದಾಗ ನಮ್ಮನ್ನ ಏನ್ ಮಾಡ್ತಾರೆ ನಮ್ಮ ಕಲೆಕ್ಟ್ ಮಾಡ್ಕೊಂಡು ಅವರ ಒಂದು ಅಣಜಿಯಲ್ಲಿ ಅವ್ರನ್ನ ಅವರು ಇಟ್ಕೊಂತಾರೆ ಅವರೊಂದು ಕಣಜದಲ್ಲಿ ಅದನ್ನ ಅವರ ಒಂದು ಬಾಣಲ್ಲಿ ಅದನ್ನ ಅವರು ಇಟ್ಕೊಂತಾರೆ ಇವಾಗ ನಡೀತಾ ಇರೋ ಒಂದೊಂದು ಕಾರ್ಯ ಇದೇನೆ ದ ರೀಪಿಂಗ್ ಅಂಡ್ ಗ್ಯಾದರಿಂಗ್ ಇಸ್ ಹ್ಯಾಪನಿಂಗ್ ನೌ ಇದೆಲ್ಲ ಮುಗಿದಾದ್ಮೇಲೆ
ಆ ಒಂದು ಸುಗ್ಗಿಯ ಒಂದು ಕೊನೆಯ ಒಂದು ಅಂಶ ಏನಂತ ನೋಡ್ಬೇಕಂತಂದ್ರೆ ಈ ಒಂದು ದ್ರಾಕ್ಷೆ ತೊಟ್ಟಿ ದೇವರ ಒಂದು ಮಹಾರೌದ್ರ ಏನಾಗಿದೆ ಅದರಲ್ಲಿ ಇದೆ ಆ ಒಂದು ದ್ರಾಕ್ಷೆ ತೊಟ್ಟಿನ ಏನ್ ಮಾಡ್ತಾರೆ ಅಂತಂದ್ರೆ ತುಳಿತಾರೆ. ಇದು ಹೆಂಗ್ ತುಳಿತಾರೆ ಅಂತಂದ್ರೆ ಪ್ರೀತಿಯ ಸಹೋದರರೇ ಇವ್ರು ಒಬ್ರೇ ತುಳಿತಾರೆ, ಇವ್ರು ಒಬ್ರೇ ಒಂಟಿಯಾಗಿ ಏನ್ ಮಾಡ್ತಾರೆ ಅದನ್ನ ತುಳಿತಾರೆ, ಯಾರು ಅವ್ರಿಗೆ ಸಹಾಯಕರವೋ ಅಲ್ಲಿ ಇರೋದಿಲ್ಲ. ಇವಾಗ ಅವ್ರು ಒಬ್ರೇ ಒಂಟಿಯಾಗಿ ತುಳಿತಾರೆ ಅಂದ್ರೆ ಅದೇನ್ ಅರ್ಥ ಅಂತ ನೋಡ್ಬೇಕಂತಲ್ಲಿ ಪ್ರೀತಿಯ ಸಹೋದರರೇ ದೇವರ ಒಂದು ಶಕ್ತಿ, ದೇವರ ಒಂದು ಶಕ್ತಿಯಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಅದನ್ನ ಒಂದು ಕಾರ್ಯಗಳನ್ನ ಅವರು ಮಾಡ್ತಾರೆ ಪ್ರೀತಿಯ ಸಹೋದರರೇ. ಅಲ್ವೇ, ಇವ್ರ ಜೊತೆ ಯಾರು ಇದಿಲ್ಲ, ಯಾರು ಇರಲ್ಲ ಪ್ರೀತಿಯ ಸಹೋದರರೇ, ಇದು ಸ್ವಾಮಿ ಒಬ್ರೇ ಮಾಡುವಂತ ಒಂದು ಕಾರ್ಯ. ನಮ್ಗೆ ಅದು ವಚನದಲ್ಲಿ ತುಂಬಾ ಕ್ಲಿಯರ್ ಆಗಿ ಏನ್ ಮಾಡಿದಾರೆ, ತುಂಬಾ ವಚನಗಳು ಅದನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಅಲ್ವೇ, ನಾನು ಒಂಟಿಯಾಗಿದ್ದೇನೆ, ಏನ್ ಮಾಡಿದೀನಿ, ನಾನು ಮಾಡಿದೀನಿ, ನನ್ಗೆ ಸಹಾಯಕರು ಯಾರು ಇಲ್ಲ, ನನ್ನ ಭುಜಬಲವೇ ನನ್ನ ಜೊತೆ ಇತ್ತು. ಸೊ ನನ್ನ ಭುಜಬಲವೇ ಅಂತ ಹೇಳ್ಬೇಕು, ಅದ ಸ್ವಾಮಿಯ ಒಂದು ಭುಜಬಲ ಯಾರು ಅಂತ ನೋಡ್ಬೇಕಂತಂದ್ರೆ ಅದು ದೇವರು, ದೇವರ ಒಂದು ಭುಜಬಲ. ಆ ಒಂದು ಭುಜಬಲ ಸ್ವಾಮಿಯಲ್ಲಿ ಇತ್ತು, ಆ ಒಂದು ಭುಜಬಲವೇ ಈ ಒಂದು ಕಾರ್ಯನ ಏನ್ ಮಾಡ್ತಂತ ಅಂತಂದ್ರೆ ನಡೆಸ್ತಂತ ನಾವು ನೋಡ್ತೀವಿ ಪ್ರಿಜಾ. ಸೊ ಇದೇ ಈ ರೀತಿಯಲ್ಲಿ ಈ ಒಂದು ಕಾರ್ಯಗಳಲ್ಲಿ ನಡೆಯುತ್ತೆ. ಅಲ್ವೇ, ಸೊ ಇವಾಗ ನಾವು ಆ ಒಂದು ಯೆಶಾಯನ ಪ್ರವಾದನೆ ಗ್ರಂಥ 34:8 ಒಂದು 2ನೇ ಭಾಗ ನಾವು ನೋಡ್ಬೇಕಂತ ಹೇಳಿದ್ರೆ ಓದಿ ಸಿಸ್ಟರ್, ಅದು 8ನೇ ವಚನ ಪೂರ್ತಿಯಾಗಿ ಓದಿ. ಯೆಶಾಯನ ಪ್ರವಾದನೆ ಗ್ರಂಥ 34:8 ವಚನ, ತೀರಿಸುವ ದಿನವು ಬಂದಿದೆ, ಸಿಯೋನಿನ ವ್ಯಾಜ್ಯದಲ್ಲಿ ಏದೋಮನಿಗೆ ದಂಡನೆ ವಿಧಿಸತಕ್ಕ ವರ್ಷವು ಒದಗಿದೆ. ಅಲ್ವಾ, ಇಲ್ಲಿ ಚಿಯೋನಿನ ಒಂದು ವ್ಯಾಜ್ಯ ಅಂತ ಹೇಳ್ತಾರೆ, ಚಿಯೋನಿನ ಒಂದು ವ್ಯಾಜ್ಯ ಅಂತ ಹೇಳ್ತೀರ. ಆ ಒಂದು ವ್ಯಾಜ್ಯಕ್ಕೋಸ್ಕರ ಅವರಿಗೆ ದಂಡನೆ ನೇಮಿಸುವಂತ ಒಂದು ವರ್ಷವು ಬಂದಿದೆ ಅಂತ ಹೇಳ್ತಾರೆ. ಏನಪ್ಪ ಇದು ಚಿಯೋನಿನ ಒಂದು ವ್ಯಾಜ್ಯ, ಚಿಯೋನಿನ ಒಂದು ವ್ಯಾಜ್ಯ ಏನು ಅಂದ್ರೆ ನಮ್ಗೆ ಬಂದ್ಬಿಟ್ಟು ಇಂಗ್ಲಿಷ್ ಲಿಂಗಿದೆ ಅಂತ ಹೇಳಿದ್ರೆ ರೀಕಂಪೆನ್ಸಸ್ ಫಾರ್ ದ ಕಾಂಟ್ರವರ್ಸಿ ಆಫ್ ಝಯೋನ್, ರೀಕಂಪೆನ್ಸಸ್ ಫಾರ್ ದ ಕಾಂಟ್ರವರ್ಸಿ ಆಫ್ ಝಯೋನ್. ಚಿಯೋನಿನ ಒಂದು ವ್ಯಾಜ್ಯದ ನಿಮಿತ್ತವಾಗಿ ಅವರಿಗೆ ಸಿಗುವಂತ ಒಂದು ದಂಡನೆ. ಸೊ ಏನಿದು ಚಿಯೋನಿನ ಒಂದು ವ್ಯಾಜ್ಯ ಅಂತ ನೋಡ್ಬೇಕಂತ ಹೇಳಿದ್ರೆ ಪ್ರೀತಿಯ ಸಹೋದರರೇ ನೋಡಿ, ನಮ್ಮ ದೇವರು ಎಂತ ಒಂದು ದೇವ್ರ ಅಂತ ಹೇಳಿದ್ರೆ, ಇವಾಗ ಯಹೂದ್ಯರ ಒಂದು ಕಾಲದಲ್ಲಿ ಅಲ್ವೇ ಜೂವಿಶ್ ಏಜ್ ಟೈಮಲ್ಲಿ ಪ್ರೀತಿಯ ಸಹೋದರರೇ ದೇವರಿಗೆ ದೇವರನ್ನ ಪ್ರೀತಿ ಮಾಡಿರೋ ಒಂದು ಭಕ್ತರು, ದೇವರಿಗೆ ಅನುಸಾರವಾಗಿ ನಡೆದಿರೋ ಒಂದು ಭಕ್ತರು ಹಲವಾರು ಜನರು ಇದ್ರು. ಅಲ್ವೇ, ಆ ಒಂದು ಜನರಿಗೆ ಯಹೂದಿರು ಬಂದ್ಬಿಟ್ಟು ಸುಮ್ಮನೆ ಇದ್ರ ಅಂತ ಹೇಳ್ಬಿಡ್ತಾರೆ. ಈ ಒಂದು ಇಸ್ರೇಲ್ ಜನಾಂಗ ಬಂದ್ಬಿಟ್ಟು ಸುಮ್ಮನೆ ಅವ್ರನ್ನ ಬಂದ್ಬಿಟ್ಟು ಯಾವ ರೀತಿ ಅವ್ರನ್ನ ನಡೆಸ್ತು ಅಂತ ನೋಡ್ಬೇಕಂತಂದ್ರೆ ತುಂಬಾ ಕಷ್ಟ ಕೊಟ್ಟಿದ್ದೀರಿ ಅವ್ರಿಗೆ, ತುಂಬಾ ಕಷ್ಟಗಳೇನ್ ಮಾಡಿದೆ, ತುಂಬಾ ಕಷ್ಟ, ಹಿಂಸೆ ಅಲ್ವೇ, ಏಟು, ಈ ರೀತಿಯಲ್ಲಿ ಅವ್ರನ್ನ ನಡೆಸಿದಾರ್ರಿ ದೇವರ ಒಂದು ಪ್ರವಾದಿಗಳನ್ನ. ಏನ್ ಮಾಡಿದ್ದಾರೆ, ಈ ರೀತಿಯಲ್ಲಿ ಮಾಡಿದ್ದಾರೆ. ಇದನ್ನ ಸ್ವಾಮಿನ ಏನ್ ಮಾಡ್ಬಿಡ್ತಾರೆ, ಸ್ವಾಮಿ ಇದನ್ನ ತಿಳಿಸ್ಬಿಟ್ಟಿದ್ದಾರೆ ನಮ್ಗೆ ವಾಕ್ಯಗಳಲ್ಲಿ. ಮತ್ತೆ ಸುವಾರ್ತೆಯಲ್ಲಿ ಇದನ್ನ ತಿಳಿಸಿ, ನಮಗೆ ಗೊತ್ತಿರೋ ಒಂದು ವಿಷಯಗಳು, ನಾವು ವಾಕ್ಯ ಓದೋದು ಬೇಡಿರಿ ಅಲ್ವೇ. ಸೊ ಸ್ವಾಮಿ ನಮ್ಗೆ ಏನ್ ಮಾಡಿದ್ರೆ ಅಂತ ತಿಳಿಸಿದ್ದಾರೆ, ಪ್ರವಾದಿಗಳಲ್ಲಿ ಏನ್ ಮಾಡಿದ್ದಾರೆ, ನೀವೆಲ್ಲ ಬಂದ್ಬಿಟ್ಟು ಹೊಡೆದಾಕಿದ್ದೀರಾ. ಆ ಒಂದು ಟೈಮಲ್ಲಿ ದೇವ್ರು ಏನು ಮಾಡಿಲ್ಲ ಪ್ರೀತಿಯ ಸಹೋದರರೇ, ಬಟ್ ಆದ್ರೆ ದೇವರ ಒಂದು ಮನಸ್ಸಲ್ಲಿ ಇದೆಲ್ಲ ಇದೆ, ಇದೆಲ್ಲ ಇಟ್ಕೊಂಡಿದ್ದಾರೆ ದೇವರ ಒಂದು ಮನಸ್ಸಲ್ಲಿ. ಈ ರೀತಿಯೆಲ್ಲ ನೀವು ಏನ್ ಮಾಡಿದ್ದೀರಾ, ಈ ರೀತಿಯೆಲ್ಲ ಬಂದ್ಬಿಟ್ಟು ನನ್ನ ಒಂದು ಸದ್ಭಕ್ತರು, ನನ್ನ ಈ ಸದ್ಭಕ್ತರಿಗೆ ನೀವು ಹಿಂಸೆ ಕೊಟ್ಟಿದ್ದೀರಾ, ಅದಕ್ಕೆಲ್ಲ ಸೇರಿಸಿನ ದೇವರು ಅವ್ರನ್ನ ಎಲ್ಲಿ ಹೊಡೆದ್ರು ಅಂತ ಹೇಳಿದ್ರೆ ಇಸ್ರೇಲ್ ಜನರು ಬಂದ್ಬಿಟ್ಟು ಚದುರಿಸಿದ್ರು, ಅವರ ಚದುರಿಸಲ್ಪಟ್ರು ರೀ ಇಸ್ರೇಲ್ ಜನರು. ಅವ್ರಿಗೆ ಎಲ್ಲಿ ಹೋದ್ರು ಏಟೆ, ಅಂತ ಒಂದು ಕಷ್ಟಕ್ಕೆ ಒಳಗಾದ್ರು ಅವರು. ಅವರೊಂದು ವ್ಯಾಜ್ಯದ ಅವರು ಮಾಡಿರುವ ಒಂದು ತಪ್ಪಿಗೆ ದೇವರು ಆ ಟೈಮಲ್ಲಿ ಏನ್ ಮಾಡಿಲ್ಲ ಅವ್ರನ್ನ, ಆ ಟೈಮಲ್ಲಿ ಅವ್ರನ್ನ ಏನ್ ಮಾಡಿಲ್ಲ ರೀ. ಏನಕ್ಕಂತಂದ್ರೆ ಅಂತ ಒಂದು ಅನುಭವಗಳು ದೇವರ ಒಂದು ಸದ್ಭಕ್ತರಿಗೆ ಬೇಕಾಗಿತ್ತು. ಆ ಒಂದು ಕಹಿಯಾಗಿರೋ ಒಂದು ಅನುಭವಗಳಿಂದಾನೆ ಅವರ ಒಂದು ಓಟನವ್ರು ಏನ್ ಮಾಡಕ್ಕಾಯ್ತು, ಅವ್ರು ಓಡ್ಬೇಕಾಗಿತ್ತು. ಅದಕ್ಕೋಸ್ಕರನೇ ದೇವ್ರು ಆ ಟೈಮ್ಲಿ ಅವ್ರನ್ನ ಏನ್ ಮಾಡಿಲ್ಲ ಅವ್ರನ್ನ ಯಾವ ಅವ್ರು ನಾವು ಏನು ಮಾಡಿಲ್ಲ ರೀ ಆ ಟೈಮಲ್ಲಿ. ಬಟ್ ಆದ್ರೆ ಏನು ಮಾಡದೇ ಇಲ್ವಾ ಅಂತ ಹೇಳಿದ್ರೆ ಇಲ್ಲ ರೀ, ಮಾಡೋದಕ್ಕಂತ ಒಂದು ವರ್ಷ ನೇಮಿಸ್ಬಿಟ್ಟಿದ್ದಾರೆ ಅವ್ರು ಮಾಡಿದ ಒಂದು ವಾಜ್ಯಕ್ಕಂತ ಒಂದು ವಾರ ಅವ್ರಿಗೆ ಒಂದು ವರ್ಷ ಏನ್ ಮಾಡ್ಬಿಟ್ಟಿದ್ದಾರೆ, ನೇಮಿಸ್ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರರೇ ಈ ಒಂದು ಸುವಾರ್ತೆ ಯುಗದಲ್ಲಿ ಅಲ್ವೇ, ಸುವಾರ್ತೆ ಯುಗದಲ್ಲಿ ಚಿಯೋನ್ ಯಾರಿಗೆ ಹೋಲಿಕೆ ಆಗಿ ಬರ್ತಾರೆ ಅಂತಂದ್ರೆ ಈ ಒಂದು ಕ್ರಿಶ್ಚಿಯನ್ ಡಮ್ಗೆ ಹೋಲಿಕೆ ಆಗಿ ಬರ್ತಾರೆ ಅಲ್ವೇ. ಇವರು ದೇವ ಜನರಿಗೆ ಕೊಟ್ಟಿರುವ ಒಂದು ಹಿಂಸೆ ಅಲ್ವೇ, ಎಷ್ಟೊಂದು ಜನರಿ ನೀವು ಎಕ್ಸಾಂಪಲ್ ಅಲ್ವಾ, ನಾವು ಸ್ಟೀಫನ್ ನಾವು ತಗೊಂಬೇಕಂತಂದ್ರೆ ಅವ್ರು ಇಸ್ರೇಲ್ ಜನರು ಅವ್ರಿಗೆ ಕೊಟ್ಟಿರುವ ಒಂದು ಹಿಂಸೆ. ಬಟ್ ಈ ಒಂದು ಅನ್ಯ ಜನಾಂಗದವರು ನಿಜವಾದ ಒಂದು ಕ್ರೈಸ್ತರಿಗೆ ಎಷ್ಟೊಂದು ಹಿಂಸೆಗಳನ್ನ ಕೊಟ್ಟಿದ್ದಾರೆ, ಇದೆಲ್ಲ ನಿಮ್ಗೆ ಸಭೆಯ ಒಂದು ಇತಿಹಾಸ, ಚರ್ಚ್ ಹಿಸ್ಟ್ರಿಯಲ್ಲಿ ನಾವು ನೋಡ್ಬೋದು. ರೋಮನ್ ಟೈಮಲ್ಲಿ, ಪೇಪರ್ಸಿ ಟೈಮಲ್ಲಿ ಅಲ್ವೇ, ಯಾವ ರೀತಿ ಬಂದ್ಬಿಟ್ಟು ಆ ಒಂದು ಗರ್ಭಿಣಿ ಸ್ತ್ರೀ ಮಗು ಹುಟ್ಟಾದ್ಮೇಲೆ ಆ ಒಂದು ಗರ್ಭಿಣಿ ಸ್ತ್ರೀ ಎಲ್ಲಿ ಹೋಗ್ಬಿಟ್ಟು ದೇವರು ಅವ್ರನ್ನ ಪೋಷಿಸ್ತಾರ್ರಿ, 3.5 ವರ್ಷ ಆ ಒಂದು ಅರಣ್ಯದಲ್ಲಿ ಹೋಗಿ ಅವ್ರನ್ನ ಪೋಷಿಸ್ತಾರೆ. ಏನಕ್ಕೆ ಅವ್ರಿಗೆ ಇರುವಂತ ಒಂದು ಕಷ್ಟ, ಅಂತ ಒಂದು ಹಿಂಸೆಗಳನ್ನ ಕೊಡ್ತಾರೆ. ನಿಜವಾದ ಒಂದು ಸತ್ಯನ ಬೈಬಲ್ನ ತೆಗೆದು ಯಾರಾದ್ರು ಓದಿದ್ರೆ ಕತ್ತರಿಸಾಕ್ಬಿಡ್ತಾರ್ರಿ, ಎಂತ ಒಂದು ರೀತಿಯಲ್ಲೆಲ್ಲ ದೇವ ಜನರನ್ನ ಅವ್ರು ಹಿಂಸೆ ಕೊಟ್ಟಿದ್ದಾರೆ ಗೊತ್ತಾ, ನೀವು ಯೋಚನೆನೂ ಮಾಡೋದಕ್ಕಾಗೋದಿಲ್ಲ ಅಲ್ವೇ.
ಅವ್ರನ್ನ ಚಾಟಿಯಲ್ಲಿ ಹೊಡೆದು 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 ಅವ್ರಿಗೆ ಸಾವು ಬರಲ್ಲ ರೀ ಅಲ್ವೇ, ಸಾಯೋ ರೀತಿಯಲ್ಲ ನಾವು ಹೊಡೆಯಲ್ಲ, ಅವ್ರಿಗೆ ಮೈಯಲ್ಲಿ ದೇಹದಲ್ಲಿ ಚರ್ಮಗಳೆಲ್ಲ ಕಿತ್ಬಿಡ್ಬೇಕು, ಕಿತ್ಬಿಟ್ಟು ಅದನ್ನ ವಾಸಿ ಮಾಡಿಬಿಟ್ಟು ಮತ್ತೆ ಅವ್ರನ್ನ ಹೊಡಿತಾರೆ. ಈ ರೀತಿಯೆಲ್ಲ ಏನ್ ಮಾಡಿದ್ದಾರೆ ಪ್ರೀತಿ ಸಹೋದರರೆ, ಹಿಂಸೆ ಪಟ್ಕೊಡ್ಸಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ ನಿಜವಾದ ದೇವ್ರ ಜನರಿಗೆ. ಈಗಿನ ಒಂದು ಆ ಒಂದು ಒಂದು ಕ್ರೈಸ್ತರ ಒಂದು ಜನರು ಆ ಒಂದು ಕಾಲದಲ್ಲಿ ಅವ್ರಿಗೆ ಈ ಒಂದು ನಿಜವಾದ ಒಂದು ಕ್ರೈಸ್ತರಿಗೆ ಏನ್ ಮಾಡಿದ್ದಾರೆ ಅಂತ ಹಿಂಸೆ ಕೊಟ್ಟಿದ್ದಾರೆ. ಇವಾಗ್ಲೂ ಪ್ರೀತಿಯ ಸಹೋದರ ಸಹೋದರರೆ, ನಾವು ಬಂದ್ಬಿಟ್ಟು ಫ್ರೀ ಆಗಿ ಹೋಗ್ಬಿಟ್ಟು ದೇವರ ಒಂದು ವಾಕ್ಯನ ಸಾರೋದಕ್ಕೆ ಆಗ್ತಾ ಇದೆಯಾ? ನಮ್ಗೆ ವಿರೋಧಗಳು ಯಾರ ಹತ್ರ ಬರ್ತಾ ಇದೆ? ಒಂದು ಮುಸಲ್ಮಾನ ಹತ್ರ ವಿರೋಧ ಬರ್ತಾ ಇದೆಯಾ? ಹಿಂದೂಸ್ ಅವ್ರು ಬಂದ್ಬಿಟ್ಟು ನಮ್ಗೆ ವಿರೋಧಿಸ್ತಾ ಇದ್ದಾರಾ? ಇಲ್ಲ ದೇವರೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ಬಂದು ವಿರೋಧಿಸ್ತಾ ಇದಾರ? ಇಲ್ಲ, ನಮ್ಗೆ ವಿರೋಧಗಳು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಕ್ರೈಸ್ತರಿಂದನೇ ಬರೋದು ವಿರೋಧಗಳು. ಕ್ರಿಸ್ತ ಜನರಲ್ಲಿ ನಮ್ಗೆ ಏನ್ ಮಾಡ್ತಾರೆ, ಬೈಬಲ್ನ ಇಟ್ಕೊಂಡಿರೋ ನಮ್ಗೆ ಬಂದ್ಬಿಟ್ಟು ಆಪೋಸಿಟ್ ಆಗಿ ಬಂದು ಅಂತಕೊಂತಾರೆ. ಇದನ್ನೆಲ್ಲ ದೇವ್ರು ಇವಾಗ ಸುಮ್ಮನೆ ನೋಡ್ಕೊಂಡಿದಾರೆ ಅಂತ ಅನ್ಕೋಬೇಡ್ರಿ, ಇದೆಲ್ಲ ದೇವರ ಒಂದು ಮನಸ್ಸಲ್ಲಿದೆ. ಅದಕ್ಕಂತ ಮುಯಿ ತೀರಿಸ್ಕೊಳ್ಳುವಂತ ಒಂದು ಕಾಲ ಒಂದು ವರ್ಷನ ದೇವ್ರ ಏನ್ ಮಾಡ್ಬಿಟ್ಟಿದ್ದಾರೆ, ನೇಮಿಸಿಬಿಟ್ಟಿದ್ದಾರೆ. ಇದೇ ಬಂದ್ಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ, ಚಿಯೋನಿನ ಒಂದು ವ್ಯಾಜ್ಯದ ನಿಮಿತ್ತವಾಗಿ ಅವರಿಗೆ ಮುಯಿ ತೀರಿಸ್ಕೊಳ್ಳೋ ಒಂದು ದಿವಸ ಒಂದು ವರ್ಷ ನಾನು ಏನ್ ಮಾಡ್ಬಿಟ್ಟಿದ್ದೀನಿ, ಒದಗಿಸಿಟ್ಬಿಟ್ಟಿದ್ದೀನಿ. ನೋಡಿ ಯಾವ ರೀತಿ ಎಲ್ಲ ಬಂದ್ಬಿಟ್ಟು ಹಿಂಸೆಗಳು ಕೊಟ್ಟಿದ್ದಾರೆ ಅಂತಂದ್ರೆ, ನೋಡಿ ಅವ್ನು ವಚನ ಓದ್ಕೊಂಡು ಮುಗಿಸ್ಕೊಂಡ್ಬಿಡೋಣ. ಹೋಶಾಯನ ಪ್ರವಾದನೆ ಗ್ರಂಥ 4:1 ಒಂದರಿಂದ ಮೂರು ವಚನಗಳು. ಹೋಶಾಯನ ಪ್ರವಾದನೆ ಗ್ರಂಥ 4:1 ಒಂದರಿಂದ ಮೂರು ವಚನಗಳು. ಇಸ್ರಾಯೇಲ್ಯರೇ, ಯಹೋವನ ವಾಕ್ಯವನ್ನು ಕೇಳಿರಿ. ಯಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ, ಏಕೆಂದರೆ ಪ್ರೀತಿ ಸತ್ಯತೆ ದೇವ ಜ್ಞಾನಗಳು ದೇಶದಲ್ಲಿಲ್ಲ. ಸುಳ್ಳು ಸಾಕ್ಷಿ, ನರಹತ್ಯ, ಕಳ್ಳತನ, ವ್ಯಭಿಚಾರ ಇವುಗಳೇ ನಡೆಯುತ್ತವೆ, ದೊಂಬಿಗಳು ಆಗುತ್ತಲಿವೆ, ದೇಶವೆಲ್ಲ ರಕ್ತಮಯವಾಗಿದೆ. ಹೀಗಿರಲು ದೇಶವು ನರಳುವುದು, ಅದರಲ್ಲಿ ವಾಸಿಸುವ ಸಕಲ ಭೂ ಜಂತುಗಳು, ಆಕಾಶ ಪಕ್ಷಿಗಳು ಬಳಲಿ ಹೋಗುವವು, ಸಮುದ್ರದ ಮೀನುಗಳು ಸಹ ನೀಗಿ ಹೋಗುವವು. ಯಾವನೂ ಎದುರಿಸದಿರಲಿ, ಯಾವನೂ ಖಂಡಿಸದಿರಲಿ, ನಿಮ್ಮ ಜನರು ಯಾಜಕರೊಂದಿಗೆ ಹೋರಾಡುವವರಂತಿದ್ದಾರೆ. ಆಹಾ ಯಾಜಕರೇ, ನೀವು ಹಗಲಿನಲ್ಲಿ ಎಡುವಿರಿ, ರಾತ್ರಿಯಲ್ಲಿ ನಿಮ್ಮೊಂದಿಗೆ ಪ್ರವಾದಿಗಳು ಎಡುವರು. ಸಾಕು ಸಿಸ್ಟರ್, ಸಾಕು. ಸೊ ಇದೆಲ್ಲ ಏನಾಗಂತಂದ್ರೆ, ಇಲ್ಲಿ ಬಂದ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಡೀತಾ ಒಂದು ಕಾರ್ಯಗಳು ಸತ್ಯ ಇಲ್ಲ, ನೀತಿ ಇಲ್ಲ, ಅಲ್ವೇ, ಎಲ್ಲ ರಕ್ತಮಯವಾಗಿ ಇದೆ. ಸುಳ್ಳು ಸಾಕ್ಷಿಗಳು ಹೇಳ್ತೀರಾ ನೀವು, ಅಲ್ವೇ? ಯಾವ ರೀತಿಯಲ್ಲಿ ಬಂದ್ಬಿಟ್ಟು ಅವರು ದೇವ ಒಂದು ಭಕ್ತನ ಅವ್ರು ಏನ್ ಮಾಡ್ತಾರೆ, ಈ ರೀತಿ ಎಲ್ಲ ಏನ್ ಮಾಡಿದಾರೆ, ದೇವ ಭಕ್ತನ ಅವರು ಹಿಂಸೆ ಕೊಟ್ಟಿದ್ದಾರೆ. ಈ ಒಂದು ಆಧಾರದ ಮೇಲೆ ಈ ಒಂದು ಎಲ್ಲ ಈ ಒಂದು ಸತ್ಯ ಇಲ್ದಿರಾ, ಒಂದು ಒಂದು ಕೃಪೆ ತೋರಿಸ್ತೀರಾ, ಒಂದು ದಯೆ ತೋರಿಸ್ತೀರಾ, ಅಲ್ವೇ? ಅವ್ರನ್ನ ಬಂದ್ಬಿಟ್ಟು ರಕ್ತಮಯವಾಗಿ ಅವ್ರನ್ನ ಏನ್ ಮಾಡಿದ್ರು, ಅವ್ರನ್ನ ಹಿಂಸೆ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಸಹೋದರರು, ಯಾವ್ದೆಲ್ಲ ಕಾರ್ಯಗಳು ಬಂದ್ಬಿಟ್ಟು ಇಸ್ರಾಯೇಲ್ ಒಂದು ಯಹೂದಿರ ಒಂದು ಯುಗದಲ್ಲಿ ನಡೀತೋ ಅದೇ ತರಾನೇ ನಿಮ್ಗೆ ಇವಾಗ ಸುವಾರ್ತೆ ಯುಗದಲ್ಲಿ ನಡೀತಿರುವಂತ ಒಂದು ಕಾರ್ಯಗಳು ಅಲ್ವೇ. ಅಲ್ಲಿ ಬಂದ್ಬಿಟ್ಟು ನಿಜವಾದ ಒಂದು ಯಹೂದಿರಿಗೆ ಬಂದ್ಬಿಟ್ಟು ಅದು ಮಾಂಸಿಕ ರೀತಿಯಲ್ಲಿ ನಡೀತು, ನಮ್ಗೆ ಆತ್ಮಿಕ ರೀತಿಯಲ್ಲಿ ನಡೀತಾ ಇದೆ ಅಲ್ಲಿ ಅಷ್ಟೇ, ಅದೇ ಡಿಫ್ರೆನ್ಸ್ ನಮ್ಗೆ ಅಲ್ವೇ. ಆದ್ರೆ ಎಲ್ಲಾ ಒಂದು ಕಾರ್ಯಗಳು ಅದೇ ಪ್ಯಾಟರ್ನ್ ಅಲ್ಲಿ ಏನಾಗ್ತದೆ ಅಂತ ಪೀಸ್ ಅಸೋಸಿಯೇಷನ್, ಅದೇ ಪ್ಯಾಟರ್ನ್ ಅಲ್ಲಿ ನಡೀತಾ ಇದೆ. ಇವಾಗ್ಲೂ ದೇವ ಜನರು ಹಿಂಸೆ ಪಡ್ತಾನೆ ಇದಾರೆ ಅಲ್ವೇ. ನೋಡಿ, ನಮ್ ದೇವರು ಒಂದ್ ಕಡೆ ಹೇಳ್ತಾರೆ ಅಲ್ವೇ, ನನ್ನ ಒಂದು ಭಕ್ತನನ್ನ ಮುಟ್ಟವನು ನನ್ನ ಒಂದು ಕಣ್ಣು ಗುಡ್ಡೆನ ಮುಟ್ಟವನ್ ತರ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಕಣ್ಣು ಗುಡ್ಡೆ ಎಂತ ಒಂದು ವಾಕ್ಯ ರೀ ಅದು, ಸುಮ್ನೆ ಬಿಡ್ತಾರೆ ಅಂತ ಹೇಳಿದ್ರೆ, ಇಲ್ಲ ರೀ ನಾವೇನ ಅನ್ಕೊಂತೀವಿ ಅಷ್ಟೇ, ದೇವ್ರ ಅವ್ರನ್ನ ಏನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಇಲ್ಲ, ದೇವ್ರ ಒಂದು ಮನ್ಸಲ್ಲಿ ಎಲ್ಲಾನು ಇದೆ. ಇದರ ಒಂದು ನಿಮಿತ್ತ ಈ ಒಂದು ವ್ಯಾಜ್ಯಗಳ ಒಂದು ನಿಮಿತ್ತವಾಗಿ ದೇವರು ಮುಯಿ ತೀರಿಸ್ಕೊಂಡು ಒಂದು ದಿವಸ ಅದಕ್ಕೆ ಒಂದು ವರ್ಷ ಅಂತ ಏನ್ ಮಾಡ್ಬಿಟ್ಟಿದ್ದಾರೆ, ವರ್ಷನೇ ಅದಕ್ಕೆ ಇಟ್ಬಿಟ್ಟಿದ್ದಾರೆ, ಆ ಒಂದು ಕಾಲನೇ ಅದಕ್ಕಂತ ಒಂದು ಇಟ್ಬಿಟ್ಟಿದ್ದಾರೆ. ಸೊ ಈ ಒಂದು ಕಾರ್ಯಗಳನ್ನ ನಾವೇನ್ ಮಾಡ್ಬೇಕಂತಂದ್ರೆ, ಇದನ್ನೆಲ್ಲ ನಾವು ನೋಡುವು ನೋಡಿ ತಿಳ್ಕೋಬೇಕಾದ ಒಂದು ಉದ್ದೇಶ ಏನಂತ ಅನ್ಬೇಕಂತಂದ್ರೆ, ಇಂಥ ಒಂದು ಭಯಂಕರವಾಗಿದ್ದ ಒಂದು ಕಾರ್ಯಗಳು ಮುಂದೆ ಬರ್ತಾ ಇದೆ ಪ್ರೀತಿಯ ಸಹೋದರರೇ. ಯಾವ ರೀತಿಯಲ್ಲಿ ದೇವರ ಒಂದು ಯೋಜನೆಯಲ್ಲಿ ಅವ್ರಿಗೆ ದಂಡನೆ ಅಂತ ಒಂದು ವಿಷಯನ ಒಂದು ಕಾರಣ ಒಂದು ಒಂದು ನೇಮಕ ಮಾಡಿ ಇಟ್ಟಿದ್ದಾರೆ. ಸೊ ನಮ್ಮ ಒಂದು ಗುರಿ, ನಮ್ಮ ಒಂದು ಯೋಚನೆ ಅಲ್ವೇ, ನಮ್ಮ ಒಂದು ಓಟ ಏನ್ ಮಾಡ್ಬೇಕು, ಇನ್ನ ಅಧಿಕ ಹೆಚ್ಚಾದ ರೀತಿಯಲ್ಲಿ ಆಸಕ್ತಿಯಿಂದ ನಮ್ಮ ಒಂದು ಓಟಗಳನ್ನ ನಾವು ಓಡಿ ಮುಗಿಸ್ಬೇಕು. ಇನ್ನ ಹಲವಾರು ಕೊರತೆಗಳು ನಾವು ನಮ್ಮಲ್ಲಿ ಇದೇ ಪ್ರೀತಿಯ ಸಹೋದರರೇ. ಬಟ್ ಇದ್ರೂ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, ವಾಕ್ಯಗಳನ್ನ ಕೊಟ್ಟು ಅಲ್ವೇ, ದೇವ್ರ ನಮ್ಮ ಮೇಲೆ ಇರುವ ನಂಬಿಕೆ ಏನ ಕಲ್ಕೊಂಡಿಲ್ಲ. ಆ ನಂಬಿಕೆ ಕಲ್ಕೊಳ್ಳೋ ಒಂದು ರೀತಿಯಲ್ಲಿ ನಾವು ನಡ್ಕೋಬಾರ್ದು. ಇಸ್ರೇಲ್ ಜನರಿಗೆ ದೇವ್ರು ಟೈಮ್ ಕೊಟ್ರು ಅಲ್ವೇ, ಹಲವಾರು ಕಾಲ ಅವಕಾಶಗಳನ್ನ ಸಮಯಗಳನ್ನ ಕೊಟ್ರು, ಅವ್ರು ಏನ್ ಮಾಡಿಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ಜನಾಂಗವಾಗಿ ಅವ್ರ ಅದನ್ನ ತಾತ್ಸಾರ ಮಾಡ್ಬಿಟ್ರು, ದೇವ್ರ ಹತ್ರ ದೇವ್ರಿಗೆ ತಾತ್ಸಾರ ಮಾಡ್ಬಿಟ್ರು, ಅದರಿಂದ ಬಂದಿರೋ ಕೆಲವರು ಮಾತ್ರನೇ. ಅದೇ ರೀತಿಲಿ ಇವಾಗ್ಲೂ ಬಂದ್ಬಿಟ್ಟು ಆ ಒಂದು ಕಾಲ ಅವಕಾಶಗಳನ್ನ ನಮ್ಗೂ ಕೊಟ್ಟಿದ್ದಾರೆ ಪ್ರೀತಿಯ ಸಹೋದರರೇ ಅಲ್ವೇ. ನಾವು ಬಂದ್ಬಿಟ್ಟು ಒಂದು ಚೊಚ್ಚಲತನ ನಾವು ಪಡ್ಕೊಂಡಿದ್ದೀವಿ, ಆ ಚೊಚ್ಚಲತನ ನಾವು ಪಡ್ಕೊಂಡು ಏಸಾವಿನಂತೆ ಏದೋಮ್ನಂತೆ ನಾವು ಆಗ್ಬಿಡ್ಬಾರ್ದು. ಅವರಲ್ಲಿರುವ ಒಂದು ಗುಣಗಳು ನಮ್ಮಲ್ಲಿ ಬಂದ್ಬಿಡ್ಬಾರ್ದು.
ನಾವು ಸಪರೇಟ್ ಆಗಿ ಕಾಣಿಸ್ಕೋಬೇಕು ಪ್ರೀತಿಯ ಸಹೋದರರು. ಯಾವ ರೀತಿಯಲ್ಲಿ ಬಂದ್ಬಿಟ್ಟು ಯೇಸು ಸ್ವಾಮಿನ ಬಂದ್ಬಿಟ್ಟು ನಮ್ಗೆ ಆ ಒಂದು ಪರಮಗೀತೆಯಲ್ಲಿ ವಿಮರ್ಸ್ತಾರ ನೋಡಿ ಅಲ್ವೇ, ಸ್ವಾಮಿ ಹೆಂಗಿದೆ ಅಂತಂದ್ರೆ 10,000 ಮಂದಿ ಮಧ್ಯದಲ್ಲಿ ಅವ್ರನ್ನ ನಿಲ್ಸಿದ್ರೆ ಅವ್ರನ್ನ ಕಂಡಿಡಿಬಹುದಂತೆ, ಆ ರೀತಿಯಲ್ಲಿ ಇದ್ರಿಂದ ಸ್ವಾಮಿ. ನಾವು ಲೋಕದ ಜನರ ಮಧ್ಯದಲ್ಲಿ ನಾವು ನಿಂತ್ಕೊಂಡ್ರೆ ನಮ್ಮನ್ನ ಕಂಡಿಡಿಯೋದಕ್ಕೆ ಆಗತ್ತಾ? ಇಲ್ಲ, ನಾವು ಲೋಕದ ಜನರ ತರನೇ ನಡ್ಕೊಂತ ಇದೀವ ಅಲ್ವೇ. ಇದೆಲ್ಲ ನಾವು ತುಂಬಾ ಜಾಗ್ರತೆಯಿಂದ ನಮ್ಮನ್ನ ನಾವು ಏನ್ ಮಾಡ್ಕೋಬೇಕು, ನಮ್ಮನ್ನ ನಾವು ಪರೀಕ್ಷಿಸಿ ನಮ್ಮ ಒಂದು ಜೀವನಗಳನ್ನ ನಾವು ದೇವರಿಗೆ ತಕ್ಕಂತ ರೀತಿಯಲ್ಲಿ ನಾವು ಮಾರ್ಪಡಿಸ್ಬೇಕು. ಇಲ್ಲಾಂದ್ರೆ ನಾವು ಆ ಲೋಕ ಸಿಕ್ಕಾಕೊಂಡ್ಬಿಡ್ತೀವಿ ಅಲ್ವೇ. ಅದ ಎಂತ ಒಂದು ಭಯಂಕರವಾಗಿರುತ್ತೆ ಅಂದ್ಬಿಟ್ಟು ನಮಗೆ ದೇವರು ಮುಂಚೆನೆ ಏನ್ ಮಾಡ್ಬಿಡ್ತಾರೆ, ನಮಗೆ ತಿಳ್ಸ್ಕೊಟ್ಬಿಡ್ತೀವಿ. ಯಾವ ಒಂದು ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಆಗೋದಿಲ್ಲ ದೇವ್ರ ಹತ್ರ. ನಾವು ನಮ್ಮನ್ನ ನಾವು ಮುಟ್ಟಾಡ್ರ ಮಾಡ್ಕೋಬಹುದು, ಆದ್ರೆ ದೇವ್ರ ನಾವ್ ಏನ್ ಮಾಡೋಕ್ಕಾಗಲ್ಲ, ದೇವ್ರನ್ನ ವಿಮರ್ಸೋದಕ್ಕೆ ಆಗೋದಿಲ್ಲ. ದೇವ್ರಿಗೆ ಎಲ್ಲ ಗೊತ್ತು, ನಮ್ಮ ಮನಸ್ಸಿನೊಳಗಡೆ ಏನೆಲ್ಲ ಕಾರ್ಯಗಳು ನಮ್ಮ ಮನಸ್ಸಲ್ಲಿ ಓಡ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತು ರೀ. ನನ್ನ ಮನಸ್ಸಲ್ಲಿ ಓಡ್ತಾರೆ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೋಬೇಡಿ, ದೇವ್ರಿಗೆ ಒಬ್ರು ಗೊತ್ತು ಅಲ್ಲ. ಯಾಕೆ ದೇವ್ರ ಜೊತೆ ನೀವು ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ, ದೇವ್ರಿಗೆ ಗೊತ್ತು ನೀವು ಎಂತ ಒಂದು ಮನಸ್ಸಿನ ಓಟನ ಓಡ್ತಾ ಇದ್ದೀರಾ, ಎಷ್ಟೊಂದು ಪ್ರಯಾಸ ಪಡ್ತಾ ಇದ್ದೀರಾ ಅಲ್ವೇ. ಆ ಒಂದು ಸ್ವಾಮಿಯ ಒಂದು ಗುಣಗಳನ್ನ ಎಷ್ಟೊಂದು ಬೆಳೆಸ್ಕೊತಾ ಇದ್ದೀರಾ. ಸ್ವಾಮಿಯ ದೇವರು ತನ್ನ ಒಂದು ಮಗನಿಗೆ ಒಂದು ಮದಲಿಗೀತಿನ ಏರ್ಪಾಡು ಮಾಡ್ತಾ ಇದಾರೆ ಅಲ್ವೇ. ಎಂತ ಒಂದು ಮದಲಿಗೀತಿನ ಏರ್ಪಾಡು ಮಾಡ್ತಾ ಇದಾರೆ. ಮದಲಿಂಗನ ಹೆಂಗಿದ್ದಾರೆ ನೋಡೋದಕ್ಕೆ, ಅಂತ ಒಂದು ಮದಲಿಗನ ಎಲ್ಲೂ ನೋಡಕ್ ಆಗೋದಿಲ್ಲ. ಅಂತ ಒಂದು ಮದಲಿಂಗನಿಗೆ ಎಂತ ಒಂದು ಮದಲಿಗೀತಿನ ಏರ್ಪಾಡು ಮಾಡ್ತಾ ಇದಾರೆ ದೇವರು. ಆ ಮದಲಿಗೀತಿಯ ಒಂದು ಗುಂಪಲ್ಲಿ ನಾವು ಓಡ್ತಾ ಇದೀವಿ ಪ್ರೀತಿಯ ಸಹೋದರರು. ದೇವರ ಒಂದು ತೇಜಸ್ಸು ಅವರಲ್ಲಿ ಇರಬೇಕು, ದೇವರ ಒಂದು ತೇಜಸ್ಸು ಒಂದು ಮದಲಿಗೀತಿಯಲ್ಲಿ ಇರಬೇಕು ಅಲ್ವೇ. ನಾವು ಎಂತ ಒಂದು ಆಲಯ, ನಮ್ಮ ಒಂದು ಆಲಯ, ಈ ಒಂದು ಆಲಯದಲ್ಲಿ ಮಹಿಮೆ ಇರಬೇಕಂತೆ. ದೇವರ ಒಂದು ಮಹಿಮೆ ನಮ್ಮಲ್ಲಿ ಕಾಣಿಸ್ಕೋಬೇಕು, ದೇವರ ಒಂದು ಮಹಿಮೆ ನಮ್ಮಲ್ಲಿ ಕಾಣಿಸ್ಕೋಬೇಕು ಅಂತಂದ್ರೆ ನಮ್ಮಲ್ಲಿ ಒಂದು ಗುಣಗಳು ಏನಾಗಿರ್ಬೇಕು, ದೇವರೊಂದು ಗುಣಗಳು ನಾವು ಪ್ರತಿಬಿಂಬಿಸ್ಬೇಕು ಅಲ್ವೇ. ಸೊ ಆ ರೀತಿಯಲ್ಲಿ ನಾವು ವಾಕ್ಯಗಳನ್ನ ಓದೋದು ಮಾತ್ರ ಅಲ್ಲದೆ ಒಂದು ವಾಕ್ಯಗಳನ್ನ ನಮ್ಮ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ನಾವು ದೇವರಿಗೆ ಮೆಚ್ಚಿಯಾದ ರೀತಿಯಲ್ಲಿ ನಾವು ನಡೆಯೋದಕ್ಕೆ ಇನ್ನ ಅಧಿಕವಾದ ರೀತಿಯಲ್ಲಿ ನಾವು ಪ್ರಯಾಸ ಪಟ್ಟುಕೊಂಡು ಪ್ರಯತ್ನ ಪಟ್ಕೊಂಡು ಆ ಒಂದು ಮದಲಿಗಿತ್ತಿಯ ಒಂದು ಕ್ಲಾಸ್ ಅಲ್ಲಿ ಹೋಗಿ ಸೇರುವ ಹಾಗೆ ತಂದೆ ದೇವರನ್ನ ಎಲ್ಲರೂ ಆಶೀರ್ವಾದ ನಡೆಸಲಿ. ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ತಂದೆ ದೇವರಿಗೆ ಯೇಸು ಸ್ವಾಮಿ ಮುಖಾಂತರ ಬಂದ ಹೇಳಿಕೊಳ್ಳುತ್ತಾ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ನನ್ನ ಒಂದು ನಮಸ್ಕಾರಗಳನ್ನು ತಿಳಿಸ್ಕೊಳ್ತಾ ಈ ಒಂದು ಪಾಠ ಮುಗಿಸ್ಕೊಳ್ತಾ ಇದ್ದೀನಿ. ಆಮೇನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಸೊ ತಂದೆಯಾದ ದೇವರ ಒಂದು ಕೃಪೆಯಿಂದ ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಒಂದು ಅನುಗ್ರಹದಿಂದ ದೇವರು ನಮಗೆ ಯೆಶಾಯ 63 ಅಧ್ಯಾಯದಲ್ಲಿ ಇರುವಂತ ಮೊದಲು ಒಂದು 3 ವಚನದ ಬಗ್ಗೆ ಅನೇಕ ಒಂದು ವಿವರಣೆಗಳು ನಮ್ಗೆ ಏನಾಯ್ತು ಸಹೋದರ ಮುಖಾಂತರ ತಿಳಿಸ್ಕೊಟ್ರು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಅದು ಯೆಶಾಯ 34 ಅಧ್ಯಾಯಲ್ಲಿ ಕೂಡ ಅದ್ರ ಬಗ್ಗೆ ಏನ್ ಮಾಡ್ತೀವಿ ಇನ್ನೂ ಒಂದು ವಿವರಣೆಗಳನ್ನ ಕೂಡ ನಾವೇನ್ ಮಾಡ್ತೀರಿ ಕೊಟ್ಟಿರೋದನ್ನ ನಾವು ನೋಡ್ತೀರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಯೆಶಾಯ 63 ಅಧ್ಯಾಯದಲ್ಲಿ ಯಾರಿದು ಈದೋಮಿಂದ ಬರ್ತಾ ಇರೋದು, ಬೋಜ್ರಾ ಎಂಬ ಪಟ್ಟಣದಿಂದ ಬರ್ತಾ ಇರೋದು ಅಂತಂದ್ಬಿಟ್ಟು ಒಂದು ಪ್ರಶ್ನೆ ಅಲ್ವರ. ಸೊ ಅವ್ರು ಹೆಂಗೆ ಬರ್ತಾ ಇದಾರೆ ಅಂತ ನೋಡ್ಬೇಕಾದ್ರೆ ಏನಕ್ಕಾಗಿ ಬರ್ತಾ ಇದಾರೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲಿ ಕಾರಣಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ಅಲ್ಲಿ ಆ ವಚನಗಳನ್ನ ನಾವು ನೋಡೋಣ ನೋಡ್ರಿ ಇರ್ತೀನಿ. ಯೆಶಾಯ 63 ಅಧ್ಯಾಯ 1 ವಚನ. ಆಹಾ, ರಕ್ತವರ್ಣದ ಉಡುಪನ್ನುಟ್ಟು ಘನ ವಸ್ತ್ರಗಳನ್ನು ಧರಿಸಿಕೊಂಡು ಮಹಾಶೌರ್ಯಯುಕ್ತನಾಗಿ ಮೆರೆಯುತ್ತಾ ಎದೋಮಿನ ಬೋಜ್ರದಿಂದ ಬರುವ ಈತನು ಯಾರು? ನೋಡ ಏನಂತಾರೆ, ಈದೋಮಿನ ಬೋಜ್ರದಿಂದ ಬರುವನು ಈತನು ಯಾರು ಅಲ್ವರ. ಸೊ ಅವ್ರು ಎಂತ ವಸ್ತ್ರ ಹಾಕೊಂಡಿದ್ದಾರೆ ಅಂತಂದ್ರೆ ಹೇಳ್ತಾರೆ ಅಂತಂದ್ರೆ ಮಹಿಮೆಯ ಒಂದು ವಸ್ತ್ರ ಅಂತ ಏನ್ ಮಾಡ್ತೀವಿ ನೋಡ್ತೀವಿ ಅಲ್ವರ. ಸೊ ನೋಡ್ಬೇಕಾದ್ರೆ ಕ್ಲಾಥ್ಡ್ ಇನ್ ಗ್ರೇಟ್ನೆಸ್ ಅಂಡ್ ಗ್ಲೋರಿ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಲ್ವರ. ಇನ್ ಇಸ್ ಫುಲ್ ಸ್ಟ್ರೆಂತ್ ಅಂತ ನೋಡ್ತೀವಿ ಅಲ್ವರ. ಪೂರ್ಣ ಒಂದು ಶಕ್ತಿಯಿಂದ ಅವರು ಬರ್ತಾ ಇದಾರೆ ಅಂತಂದ್ರೆ ಹಂಗಾರೆ ಇದು ಯಾರ ಒಂದು ಬರುವಿಕೆ ಅಂತ ನೋಡಿಸ್ತಾರೆ ಅಂತಂದ್ರೆ ಕ್ರಿಸ್ತನ ಒಂದು ಎರಡನೇ ಒಂದು ಬರುವಿಕೆ ಅಂದ್ರೆ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಸರಿ ಹಂಗಾರೆ ಏನಪ್ಪಾ ಇದು ಯೇಸು ಕ್ರಿಸ್ತು ಬಂದಿಲ್ವಾ ಅಥವಾ ಬರ್ತಾನೆ ಇದಾರ್ವಾ ಅಂತ ಹೇಳ್ಬೇಕ್ರೆ ಇಲ್ಲ. ಸೊ ಅದಕ್ಕೆ ಅದು ಹೇಳ್ತಾರೆ ಏನಕ್ಕಾಗಿ ಬರ್ತಾ ಇದಾರೆ, ಅವ್ರು ನೋಡಕ್ ಹೆಂಗಪ್ಪ ಇದಾರೆ ಅಂತ ಹೇಳ್ತಾರೆ ಅಂದ್ರೆ ಎಲ್ಲೋ ದೂರದಿಂದ ಬರ್ತಾ ಇದಾರೆ ಅಂತಂತಲ್ಲ, ಇವ್ರು ಕಾಣಿಸೋದಕ್ಕೆ ಅವ್ರು ಹೆಂಗಿದಾರಂತೆ ದೂರದಲ್ಲಿ ಇದಾರಂತೆ. ಸರಿ, ಅವ್ರು ನೋಡಕ್ ಹೆಂಗಿದಾರೆ ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಅವರು ಅವರು ವಸ್ತ್ರ ಹೆಂಗಿತ್ತು ಅಂತ ಹೇಳ್ತಾರೆ ಅಂತಂದ್ರೆ ನೋಡ್ರಿ ಕೆಂಪಾಗಿದೆ ಅಂತ ಎರಡನೇ ವಚನ ಹೇಳ್ತಾರೆ. ಎರಡನೇ ವಚನ ಹೋದ ನೋಡಿ ಅಂತೀರಿ, ಹಾ ನಿನ್ನ ಉಡುಪು ಏಕೆ ಕೆಂಪಾಗಿದೆ, ನಿನ್ನ ಉಡುಪು ಏನಾಗಿದೆ ಅಂತೆ ಏಕೆ ಕೆಂಪಾಗಿದೆ ಅಂದ್ರೆ ಅವರು ಬಂದಿರ್ಬೇಕಾದ್ರೆ ಅವ್ರ ವಸ್ತ್ರ ಹೆಂಗಿದೆ ಅಂತೆ ಫಸ್ಟ್ ಕೆಂಪಾಗಿದೆ. ಜನಗಳು ಇದನ್ನ ದೂರದಿಂದಾನೆ ಏನ್ ಮಾಡ್ತಾ ಇದಾರೆ ಅದನ್ನ ಕ್ರಿಸ್ತನ್ನ ಒಂದು ಏನರ ಒಂದು ಪ್ರಸನ್ನತನ ಕಂಡಿಡ್ಕೊಂತ ಇದಾರೆ. ಅದಕ್ಕೆ ಯಾಕೆ ಇದು ಕೆಂಪು ವಸ್ತ್ರದಲ್ಲಿ ಬರ್ತಾ ಇದ್ದೀರಾ, ಒಂದು ಮಹಿಮೆಯಲ್ಲಿ ಒಂದು ಒಂದು ಬಲದಿಂದ ನೀವು ಬರ್ತಾ ಇರ್ಬೇಕ್ರೆ ಯಾಕೆ ಈ ತರ ಕೆಂಪು ಒಂದು ವಸ್ತ್ರದಿಂದ ಬರ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಒಂದು ಪ್ರಶ್ನೆ ಹಾಕ್ತಾರೆ.
ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ನಮ್ಮ ಪ್ರಭು ಮೂರನೇ ವಚನದಲ್ಲಿ ಏನ್ ಹೇಳ್ತಾರೆ ನೋಡ್ರಿ ಇಂತೀನಿ. ನಾನೊಬ್ಬನೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ. ಹೆಂಗವ್ರಂತೆ ಫಸ್ಟ್ ರುದ್ರ ಒಂದು ಕೋಪದ ದಿನ ಅಂದ್ರೆ ಆ ದಿನದಲ್ಲಿ ಏನ್ರಿ ಯಹೋವನ ಒಂದು ಉಗ್ರ ಕೋಪದಿಂದಲಿ ಈ ಕಾರ್ಯಗಳನ್ನ ಮಾಡ್ಬೇಕ್ರೆ ಅವ್ರ ಜೊತೆಗೆ ಯಾರಿಲ್ವಂತೆ, ಯಾರು ಇಲ್ಲ, ಒಬ್ನೇ ಇದೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಯೇಸು ಕ್ರಿಸ್ತು ಹೇಳ್ತಾರೆ. ಅದರ ಅಂದ್ರೆ ದ ಡೇ ಆಫ್ ದ ವೆಂಜನ್ಸ್ ಇದ್ ಮಾಡ್ಬೇಕ್ರೆ ಮುಯಿಗೆ ಮುಯಿ ತೀರ್ಸ್ಕೊಳೋದು ಯಾರ್ದು ಅಂತ ಅಂದ್ಬಿಟ್ರ ದೇವರದು. ನಮ್ಗೆ ರೋಮಾಪುರದಲ್ಲಿ ಹೇಳ್ತಾರಲ್ಲ ಅದರ ನೀವೇನ್ ಮಾಡಕ್ ಹೋಗ್ಬಿಡಿ, ಮುಯಿಗೆ ಮುಯಿ ತೀರ್ಸ್ಕೊಂಬಿಡಿ, ಮುಯಿಗೆ ಮುಯಿ ತೀರ್ಸ್ಕೊಳೋದು ಯಾರ್ದಂತೆ ಅದನ್ನ ದೇವ್ರು ಬಿಟ್ಬಿಡಿ ಅಂತ. ಅದಕ್ಕೆ ಈ ಲೋಕದಲ್ಲಿ ನಡೆದಿರಂತ ಒಂದು ಅನ್ಯಾಯ ಮೋಸ ವಂಚನೆಗಳು ಇವೆಲ್ಲ ವಿಚಾರಕ್ಕೆ ದೇವ್ರ ಏನ್ ಮಾಡ್ತಾರೆ ಮುಯಿ ತೀರಿಸುವಂತ ದಿನ ಬರ್ತಾ ಅಂತ. ಅದಕ್ಕೆ ನೋಡಿ ಅವ್ರ ವಸ್ತ್ರ ಹೆಂಗೆ ಕೆಂಪಗಾಯ್ತು ಅಂತ ಹೇಳ್ತಾರೆ, ಯಾರು ಇರ್ಲಿಲ್ಲ, ನಾನೊಬ್ನೇ ಏನ್ ಮಾಡಿದ್ರೆ ದ್ರಾಕ್ಷ ತೊಟ್ಟಿಯಲ್ಲಿ ದ್ರಾಕ್ಷ ಒಂದು ಏನ ದ್ರಾಕ್ಷಿ ಹಣ್ಣನ್ನ ತುಳಿದೆ. ಆಮೇಲೆ ಏನಾಯ್ತಂತೆ ಮುಂದಕ್ಕೆ ಹೋದಿಷ್ಟ ನಂಗೆ, ಹಾ ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ, ನನ್ನ ಕೋಪದಿಂದ ಶತ್ರುಗಳನ್ನು ತುಳಿದೇನು, ರೋಷನೇರಿದವನಾಗಿ ಅವರನ್ನು ತುಳಿದು ಹಾಕಿದೇನು, ಅವರ ಜೀವಸತ್ವ ನನ್ನ ವಸ್ತ್ರಗಳ ಮೇಲೆ ಸಿಡಿದಿದೆ, ನನ್ನ ಉಡುಪೆಲ್ಲ ಮೇಲಿನ ಮಲಿನ ಮಾಡಿಕೊಂಡೇನು. ನೋಡ್ರ ಅವ್ರ ರಕ್ತದಿಂದ ನನ್ನ ವಸ್ತ್ರ ಎಲ್ಲ ಏನಾಗಿದೆ ಕೆಂಪಾಗ್ಬಿಡಿದೆ ಅಂತ ಹೇಳ್ತಾರೆ. ಏನೋ ಸರಿ ಯಾಕಪ್ಪ ಏನಾಯ್ತು, ಏನೋ ಏನ್ ಕಾರಣ ಅಂತೆ ನಾಲ್ಕನೇ ವಚನದಲ್ಲಿ ಹೇಳ್ತಾರೆ ನೋಡಿತೀರಿ. ಹ ಏಕೆಂದರೆ ಮುಯಿ ತೀರಿಸುವ ದಿನವು ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು, ನನ್ನ ಜನರನ್ನು ವಿಮೋಚಿಸುವ ವರ್ಷವು ಒದಗಿತ್ತು. ಅಂಡರ್ಲೈನ್ ಮಾಡ್ಕೊಳ್ಳಿ, ಇದೆಂತ ದಿನ ಅಂತಂದ್ರೆ ಬರೀ ಮುಯಿ ತೀರಿಸುವಂತ ದಿನ ಮಾತ್ರ ಅಲ್ವಂತೆ, ವಿಮೋಚನೆಯ ವರ್ಷ. ಅಂದ್ರೆ ನಮ್ಮ ಕರ್ತನು ಇವಾಗ ಬಂದು ಎರಡು ಕೆಲಸಗಳನ್ನ ಮಾಡ್ತಾ ಇದಾರೆ. ಒಂದು ಮುಯಿಗೆ ಮುಯಿ ಏನ್ ಮಾಡ್ತಾವ್ರೆ ತೀರ್ಸ್ಕೊಂತಾ ಇದಾರೆ, ಇನ್ನೊಂದು ನಮ್ಮನ್ನ ವಿಮೋಚನೆ ಮಾಡಂತ ವರ್ಷ. ಅದರ ನೀತಿಗೆ ನೀತಿಗೆ ಸರಿ ಕಟ್ಬಿಟ್ಟು ಮುಯಿಗೆ ಮುಯಿ ಸರಿ ಕಟ್ಬಿಟ್ಟು ಸಭೆನ ಏನ್ ಮಾಡ್ತಾವ್ರ ಅವರು ವಿಮೋಚನೆ ಮಾಡ್ತಾವ್ರೆ. ಅದಕ್ಕೆ ಒಂದು ವಚನ ಓದ ನೋಡಿರ್ತೀನಿ, ಯೆಶಾಯ 35:4. ಯೆಶಾಯ 35:4. ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ, ಇಗೋ ನಿಮ್ಮ ದೇವರು ಮುಯಿಗೆ ಮುಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು, ತಾನೇ ಬಂದು ನಮ್ಮನ್ನು ರಕ್ಷಿಸುವನು. ಹೆದರ್ಬೇಡ್ರಿ, ಭಯಪಡ್ಬೇಡ್ರಿ, ಯಾಕೆ ಅಂತಾರೆ ಮುಯಿ ತೀರಿಸುವ ದಿನ ಬಂದ್ಬಿಡ್ತು ಅಂತ ಅನ್ಬಿಟ್ಟು ಹೆದರ್ಬೇಡ್ರಿ ಅಂತ ಹೇಳ್ತಾರೆ. ಯಾರಿಗೆ? ನಮ್ಗೆ. ಯಾಕೆಂದ್ರೆ ಈ ದಿನಾನೇ ಎಂತ ದಿನ ಅಂತಂದ್ರೆ ಮುಯಿ ತೀರಿಸುವಂತ ದಿನ, ಅರೆ ತಾನೇ ಬಂದು ನಮ್ಮನ್ನೇನ್ ಮಾಡ್ತಾರಂತೆ ರಕ್ಷಿಸ್ತಂತೆ, ಪ್ರತಿಫಲವನ್ನು ಕೊಟ್ಟಿ ನಮ್ ರಕ್ಷಿಸ್ತಂತೆ. ಸರಿ, ಯಾಕೆ ದೇವ್ರಿಗೆ ಯೇಸು ಕ್ರಿಸ್ತನ್ ಇಷ್ಟೊಂದು ಒಂದು ಕೋಪ ದ್ವೇಷ, ಒಂದು ಬೋಜರ ಮೇಲೆ ಯಾಕೆ ಈದೋಮ್ ಮೇಲೆ ಅಷ್ಟೊಂದು ದ್ವೇಷ ಅಂತ ಹೇಳ್ಬೇಕ್ರೆ, ಇದನ್ನ ನಮ್ಮ ಸಹೋದರ ಕೂಡ ಹೇಳಿದ್ರು. ಈದೋಮ್ ಅಂತಂದ್ರೆ ಯಾರಿಗಿರಂತ ಹೆಸರು? ಅದು ವೆರಿ ಗುಡ್, ಏಸಾವನ ಹೆಸರು. ಏಸಾವ ಏನ್ ಮಾಡ್ದ? ವೆರಿ ಗುಡ್. ಮೊದಲು ಆಶೀರ್ವಾದ ಆಕ್ಚುಲಿ ಅವಂದೇ ಇತ್ತು, ಅದನ್ನ ಸ್ವಲ್ಪ ಕೂಳಿಗಾಗಿ ಏನ್ ಮಾಡ್ಬಿಟ್ಟ ಅವನು ಮಾರ್ಬಿಟ್ಟ. ಅದನ್ನ ಅಂದ್ರೆ ಇದು ಯಾರಪ್ಪ ಇದು ಅಂತ ನೋಡ್ಬೇಕ್ರೆ, ಪರಲೋಕದ ರಕ್ಷಣೆಯ ಮೊದಲನೇ ಅವಕಾಶ ದೇವರು ಈ ಒಂದು ಸುವಾರ್ಥ ಯುಗದಲ್ಲಿ ಯಾರಿಗಪ್ಪ ಕೊಟ್ಟಿದ್ದು ಅಂತಂದ್ರೆ ಏನ್ರಿ ಇಸ್ರೇಲ್ ಜನಗಳು. ಅನಂತರ ನೋಡ್ಬೇಕ್ರೆ ಈ ಒಂದು ದೊಡ್ಡ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ದೊಡ್ಡದಾಗಿ ನೋಡ್ಬೇಕ್ರೆ ಯಾರಿಗೆ ಅಂತಂದ್ರೆ ಏನ್ರಿ ಕ್ರೈಸ್ತ ಒಂದು ರಾಜ್ಯಗಳಿಗೆ, ಅದರ ಎಲ್ಲಾ ಕ್ರಿಶ್ಚಿಯನ್ ನೇಷನ್ಸ್ ಇದೆಲ್ಲ ಕ್ರೈಸ್ತ ರಾಜ್ಯಗಳು, ಅಮೆರಿಕಾ, ಅದರ ಯುನೈಟೆಡ್ ಕಿಂಗ್ಡಮ್, ಗ್ರೇಟ್ ಬ್ರಿಟನ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಎಷ್ಟೆಷ್ಟೋ ಏನಂತ ದೊಡ್ಡ ದೊಡ್ಡ ಕ್ರೈಸ್ತ ರಾಜ್ಯಗಳು. ಇದನ್ನ ನಮ್ಮ ಒಂದು ಸಹೋದರ ಅಂತ ಅವರು ಹಿರಿಯ ಸಹೋದರರು ವಾಲ್ಯೂಮ್ ಬರೀಬೇಕ್ರೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕ್ರಿಶ್ಚಿಯನ್ ಡೋಮ್ ಅಂತ ವಾರ್ತೆನ ಯೂಸ್ ಮಾಡ್ತಾರೆ. ಅದಕ್ಕೆ ನಮ್ಮ ಬ್ರದರ್ ಕೂಡ ಕ್ರಿಶ್ಚಿಯನ್ ಡೋಮ್ ಅಂತ ಹೇಳೋದನ್ನ ಕೇಳಿಸ್ಕೊಂಡಿರ್ಬೋದು. ಏನಿದು ಕ್ರಿಶ್ಚಿಯನ್ ಡೋಮ್ ಅಂತಂದ್ರೆ ಏನ್ರಿ ಕಿಂಗ್ಡಮ್ ಅಂತ ಕೇಳಿದಿರಾ, ಅಂದ್ರೆ ರಾಜ್ಯ. ಅದರ ಕ್ರಿಶ್ಚಿಯನ್ ಡೋಮ್ ಅಂತಂದ್ರೆ ಕ್ರೈಸ್ಟ್ ಕಿಂಗ್ಡಮ್, ಅಂದ್ರೆ ಕ್ರೈಸ್ಟ್ ಕಿಂಗ್ಡಮ್ ಅಂತ ಹೇಳ್ಕೊಂಡಂತ ಇವಾಗ ಲೋಕದಲ್ಲಿ ಅಂತ ರಾಜ್ಯಗಳು. ಅಲ್ವರ ಇವಾಗ ಅಮೆರಿಕಾ ಏನ್ ತಿಳ್ಕೊಂತಾರೆ ವಿ ಆರ್ ಹಿಂದೂ ನೇಷನ್ ಅಂತ ಹೇಳ್ತಾರೆ, ನೋ ವಿ ಆರ್ ಕ್ರಿಶ್ಚಿಯನ್ ನೇಷನ್ಸ್. ಅಮೆರಿಕಾ ಪ್ರೆಸಿಡೆಂಟ್ ಓತ್ ತಗೊಂಬೇಕಂದ್ರೆ ಬೈಬಲ್ ಇಟ್ಕೊಂಡು ಏನ್ ಮಾಡ್ತಾರೆ ಅವನು ಓತ್ ತಗೊಂತಾರೆ. ಅಲ್ರ ಅದಕ್ಕೆ ಗ್ರೇಟ್ ಬ್ರಿಟನ್, ಅಲ್ವರ ಯುರೋಪ್ ಅಲ್ಲಿರೋ ಅನೇಕ ಒಂದು ದೊಡ್ಡ ದೊಡ್ಡ ರಾಜ್ಯಗಳು
ಅಲ್ರ ನ್ಯೂಜಿಲೆಂಡ್ ಅಂತ ಅಲ್ರ ಆಸ್ಟ್ರೇಲಿಯಾ ಇನ್ನು ಅನೇಕ ಒಂದು ರಾಜ್ಯಗಳೆಲ್ಲ ಅವರೆಲ್ಲ ಎಂತ ರಾಜ್ಯಗಳು ಅಂತಂದ್ರೆ ಕ್ರೈಸ್ತ ರಾಜ್ಯಗಳು. ಅದು ಈ ಕ್ರೈಸ್ತ ರಾಜ್ಯಗಳಿಗೆ ಸುವಾರ್ತೆ ಏನಂದ್ರೆ ಮೊದಲಾಗ ಧಾರಾಳವಾಗಿ ಏನ್ರಿ ಒಪ್ಪಿಸ್ ಕೊಟ್ಟಿದ್ರಿ, ಏನ್ರಿ ಏನ್ ಅಡಚಣೆ ಇಲ್ಲ, ಯಾವ ರೀತಿ ಹಿಂಸೆ ಇಲ್ಲ, ದೇವರ ವಾಕ್ಯ ಕೇಳಕ್ಕೆ ಧಾರಾಳವಾಗಿದೆ. ಎಲ್ಲ ಒಂದು ಸತ್ಯದ ಜ್ಞಾನಗಳೆಲ್ಲ ಏನ್ ಮಾಡಿದ್ರು ಎಲ್ಲ ಕ್ರೈಸ್ತ ರಾಜ್ಯಗಳಿಗೆ ಕೊಟ್ರು. ಸರಿ, ಕೊಟ್ಟಿದ ತಕ್ಷಣ ಇವ್ರು ಏನ್ ಮಾಡಿದ್ರು, ಆ ಜ್ಞಾನ ಉಪಯೋಗಿಸ್ಕೊಂಡು ಅಲ್ರ ಏನಪ್ಪ ಮಾಡಿದ್ರು ಅಂತಂದ್ರೆ ಅದನ್ನ ದೇವ್ರ ಮಾರ್ಗದಲ್ಲಿ ನಡೆದಿಕ್ಕೆ ಉಪಯೋಗಿಸ್ಕೊಂಡ್ರ ಅಂತಂದ್ರೆ ಇಲ್ಲ, ಮಾರ್ಬಿಟ್ರು. ಏನಪ್ಪ ಮಾರ್ಬಿಟ್ರು ಅಂದ್ರೆ ದೇವ್ರ ಮಾರ್ಗದಲ್ಲಿ ನಡೆದಿರಾ ಅದನ್ನ ಬಿಟ್ಕೊಟ್ಬಿಟ್ರು. ಏನಕ್ಕಾಗಿ ಬಿಟ್ಕೊಟ್ರು, ಲೋಕದ ಒಂದು ಆಸೆಗಳಿಗೆ ಅಲ್ರ. ಅದಕ್ಕೆ ನೋಡ್ಬೇಕ್ರೆ ರಮ್ ಕಂಡಿಡಿದ ಯಾರು, ಡ್ರಗ್ಸ್ ಅಲ್ರ, ಈ ಡ್ರಗ್ ಮಾಫಿಯಾ ಅಲ್ರ, ಈ ರಮ್ ಆಮೇಲೆ ಈ ಒಂದು ಏನ್ರಿ ಇಂಟಾಕ್ಸಿಕೇಟ್ ಮಾಡಂತ ಒಂದು ಐಟಮ್ಸ್ಗಳು, ಈ ಸಿಗಾರು ಇವೆಲ್ಲ ಕಂಡಿಡಿದ ಯಾವ ರಾಜ್ಯಗಳು, ನಮ್ ಇಂಡಿಯಾ ಎಲ್ಲ ಕಂಡಿಡಿದ್ರ, ಎಲ್ಲ ಕಂಡಿಡಿದ ಅಂತಾರೆ ವೆಸ್ಟರ್ನ್ ನೇಷನ್ಸ್ ಅಲ್ರ. ಹೊರ ದೇಶದಿಂದ ಭಾರತ ದೇಶಕ್ಕೆ ಅಥವಾ ಬೇರೆ ಎಲ್ಲಾ ರಾಜ್ಯಗಳಿಗೆ ತಂದವ್ರು ಯಾರ ದೇವ್ರಲ್ಲ, ಎಲ್ಲ ಏನ್ ವೆಸ್ಟರ್ನ್ ಕಂಟ್ರೀಸ್ ಕಲ್ಚರ್ ಹೆಂಗಿದೆ ಅಂತೀರಿ, ವೆಸ್ಟರ್ನ್ ಕಲ್ಚರ್ ಅದರ ಮೈ ಮೇಲೆ ನೆಟ್ಟಿಗೆ ಬಟ್ಟೆ ಹಾಕೋಣಲ್ಲ, ಅದರ ಹೊಟ್ಟೆಗೆ ನೆಟ್ಟಿಗೆ ಊಟ ತಿನ್ನಲ್ಲ, ಅದರ ಕುಡಿಬೇಕಂತ ವಸ್ತುಗಳನ್ನ ಕುಡಿಯೋದಿಲ್ಲ, ಎಲ್ಲಾ ರೀತಿ ಕೆಟ್ಟ ಕೆಲಸಗಳನ್ನ ಈ ಲೋಕಕ್ಕೆ ಇವತ್ತು ಕಲ್ಸ್ಕೊಟ್ಟಿದ್ದೆ ಯಾವ ರಾಜ್ಯಗಳು ಅಂತಂದ್ರೆ ಕ್ರೈಸ್ತ ರಾಜ್ಯಗಳು. ಅದಕ್ಕೆ ಹೇಳ್ತಾರೆ ಮಾರ್ಬಿಟ್ರು ಇವರು, ಯಾರನ್ನ ಮಾರ್ಬಿಟ್ರು ಅದರ ತನ್ಗಿರಂತ ಪರಲೋಕದ ಆಶೀರ್ವಾದ ಏನ್ ಮಾಡ್ಬಿಟ್ರು, ಲೋಕಕ್ಕೆ ಚೆನ್ನಾಗಿರಂತ ಒಂದು ಐಶ್ವಾರಂಕೆ ಮಾರ್ಕೊಂಡ್ಬಿಟ್ರು. ಅದಕ್ಕೆ ಇವ್ರಿಗೆ ಏನಾಗಿದೆ, ಕೋಪ ಬಂದಿದೆ. ಯಾಕೆ ಯಾಕೆ ಕೋಪ ಬರ್ತಾರೆ ಯೇಸು ಕ್ರಿಸ್ತನಿಗೆ, ಅದರ ಏನ್ ಕೋಪ ಬರ್ತಾರೆ ಅಂದ್ರೆ ಸತ್ಯ ಕೊಟ್ಮೇಲೆ ಸತ್ಯದ ಪ್ರಕಾರ ನಡೆಯೋದು ಯಾರ ಕರ್ತವ್ಯ, ನಮ್ಮ ಕರ್ತವ್ಯ. ಅದನ್ನ ದೇವ್ರು ಎದುರು ನೋಡ್ತಾರೆ. ಏನ್ರೀ ಸತ್ಯದ ಪ್ರಕಾರ ಸತ್ಯ ನಮಗೆ ಕೊಟ್ಮೇಲೆ ದೇವ್ರು ನಮ್ಮ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಅದ್ರ ತಕ್ಕಂತ ಏನ್ ಮಾಡ್ಬೇಕು ನೀವು ನಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ವರ. ಇವಾಗ ಒಬ್ಬ ತೋಟಗಾರ ಒಂದು ತೋಟದಲ್ಲಿ ಒಂದು ಏನ್ರಿ ಗಿಡ ಹಾಕಿರ್ತಾನೆ ಅಂತಂದ್ರೆ ಅದ್ರಲ್ಲಿ ಫಲ ಎದುರು ನೋಡೋದು ತಪ್ಪ ಸರಿನಾ, ಸರಿ ಅಲ್ವರ. ಹಂಗ್ರೆ ಅದ್ರಲ್ಲಿ ಏನ್ ಮಾಡ್ಬೇಕು, ಸರಿಯಾದಂತ ಒಂದು ಫಲಗಳೇ ಮಾಡಕ್ ನಾವು ಕೊಡ್ಬೇಕು. ಯೇಸುಕ್ರಿಸ್ತ ಹೇಳ್ತಾರ ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನೀವೆಲ್ಲ ಏನಾಗಿದ್ದೀರಾ ಕೊಂಬೆಗಳು ಅಲ್ರ. ಅದ್ರಲ್ಲಿ ಏನ್ ಕೊಡ್ಬೇಕು, ಫಲಗಳು. ಅಲ್ಲಿ ಯಜಮಾನ ಎದುರು ನೋಡೋದು ಏನ್ನ ಫಲಗಳು, ನೀವ್ ಬರುಹು ಫಲ ಕೊಡೋದಿಂದ ದೇವ್ರು ಏನ್ ಮಾಡ್ತಾರೆ ತುಂಬಾ ಸಂತೋಷ ಆಗ್ತಾರೆ. ನೋಡಿ ದೇವ್ರಿಗೆ ಏನ್ ಸಂತೋಷ ಅಂದ್ರೆ ನಾವ್ ಫಲಗಳೇನ್ ಮಾಡ್ಬೇಕು ತರ್ಬೇಕು. ಆದ್ರೆ ಈ ಕ್ರೈಸ್ತ ರಾಜ್ಯದಲ್ಲಿ ಇರೋಂತ ಕೊಂಬೆಗಳಲ್ಲಿ ಬೆಳೀತು ನೋಡ್ರಿ ದ್ರಾಕ್ಷ ಫಲಗಳು ಅಲ್ವರ. ಆ ದ್ರಾಕ್ಷ ಫಲಗಳು ತಿಂದ್ರೆ ಹೆಂಗಿದೆ ಅಂತೆ, ಬರೀ ಹುಳಿ. ತಗೋ ಯೇಸು ಕ್ರಿಸ್ತು ಏನ್ ಮಾಡಿದ್ರು, ಎಲ್ಲಾನ ಕಿತ್ ಹಾಕಿ ಸುಗ್ಗಿ ಮಾಡಿ ಎಲ್ಗೆ ಹಾಕಿದ್ರು, ತೊಟ್ಟಿಗೆ ಹಾಕ್ಬಿಟ್ರು. ಅದ್ಗೆ ಹೇಳ್ತಾರಲ್ಲ ಬ್ರದರ್ ಹೇಳ್ದಲ್ಲ ಚೆನ್ನಾಗೆ, ಬ್ರದರ್ ನಾವ್ ಇರೋ ಯಾವ ಕಾಲ, ಸುಗ್ಗಿಯ ಕಾಲ. ವೆರಿ ಗುಡ್, ಸುಗ್ಗಿಯ ಕಾಲದಲ್ಲಿ ಇದಾಗೋದು ನೋಡಿತೀನಿ. ಪ್ರಕಟಣೆ ಹದಿನಾಲ್ಕನೇ ಅಧ್ಯಾಯ ನೋಡ್ಬೇಕಾರೆ 14ನೇ ವಚನ ಮೊದಲು. ನಾನು ನೋಡಲಾಗಿ ಈಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತ್ತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಆತನ ಕೈನಲ್ಲಿ ಹದವಾದ ಕುಡುಗೋಲು ಇತ್ತಂತೆ. ಅದ ಕುಡುಗೋಲು ತಗೊಂಡು ಏನ್ ಮಾಡಿದ್ರೆ ಅಂತಂದ್ರೆ, ಭೂಮಿಯ ಪೈರು ಮಾಗಿದೆ, ಸುಗ್ಗಿಯ ಕಾಲ ಬಂದಿದೆ, ನೀವು ಸುಗ್ಗಿ ಮಾಡಿ ಅಂತ ಅಂತ ಅಪ್ಪಣೆ ಆಯ್ತಂತೆ 15ನೇ ವಚನದಲ್ಲಿ. ಅದಕ್ಕೆ ಆ ಮೇಘದ ಮೇಲೆ ಕೂತಿರೋರು ಏನ್ರಿ ತನ್ನ ಕುಡ್ಗೋಲ್ನ ಹಾಕಿ ಭೂಮಿನ ಏನ್ ಮಾಡಂತೆ, ಕುಯ್ದ್ರಂತೆ ಅಲ್ವರ. ಕುಯ್ದಿದ್ಮೇಲೆ ಏನಾಯ್ತಂತೆ ನೋಡ್ರಿ, ಇನ್ನೊಂದು ಸದ್ದು ಬಂತಂತೆ 17 ಮತ್ತು 18ನೇ ವಚನ. ಮತ್ತೊಬ್ಬ ದೂತನು ಪರಲೋಕದಲ್ಲಿರುವ ದೇವಾಲಯದೊಳಗಿಂದ ಬಂದನು, ಅವನಲ್ಲಿ ಸಹ ಹದವಾದ ಕುಡುಗೋಲು ಇತ್ತು. ಮೊದಲಾಗಿರೋ ಸುಗ್ಗಿ ಯಾರ ಸುಗ್ಗಿ ಅಂತಂದ್ರೆ ನಿಜವಾದ ದೇವ್ರ ಮಕ್ಳಿಗೆ ಇರೋಂತ ಸುಗ್ಗಿ ಅದರ ಏನದು, ದ ಲಿಟಲ್ ಫ್ಲಾಕ್, ನಿಜವಾದ ಸಭೆಯ ಒಂದು ಸುಗ್ಗಿ ಆಯ್ತು. ಇದು ನಿಜವಾದ ದ್ರಾಕ್ಷ ಫಲಗಳು ಅಲ್ವರ. ಅದಕ್ಕೆ ತುಂಬಾನೇ ನಾವು ಬ್ಯಾಪ್ಟಿಸಮ್ ಕೊಟ್ಟಿರ್ ಗೊತ್ತಾ, ನಮ್ಮ ವಿನೋದ್ ಬುದರ್ ಕೂಡ ಈ ದ್ರಾಕ್ಷಿ ಬಿಸ್ನೆಸ್ ಮಾಡ್ತಾರೆ ಅಲ್ವರ. ವಿನೋದ್ ಬುದರ್ ಹೇಳ್ತಾ ಇದ್ರು, ಏನ್ ನಾನು ಕೇಳ್ದೆ ಏನ್ ಬುದರ್ ದ್ರಾಕ್ಷಿ ಹಿಂಗೆ ಇದು ಬೆಳೆಸೋದು ಅಂತಂದ್ರೆ, ಫಸ್ಟ್ ಏನ್ ಮಾಡ್ತಾರೆ ಒಳ್ಳೆ ದ್ರಾಕ್ಷಿ ಫಲಗಳನ್ನ ತಗೊಂಡ್ಬಿಡ್ತಾರಂತೆ. ತೆಗೆದಿದ್ಮೇಲೆ ಏನ್ ಮಾಡ್ತಾರೆ ನೆಕ್ಸ್ಟ್ ಇರ್ತಾ ಗೊತ್ತಾ, ಈ ವೇಸ್ಟ್ ಆಗಿರೋ ಗ್ರೇಪ್ಸ್ ಅಲ್ಲ, ಈ ಗಲೀಜ್ ಗ್ರೇಪ್ಸು, ಒಂಥರ ಅಳಿಸೋಗಿರೋದು ಅಥವಾ ರೈಪ್ ಆಗದಿರೋದು, ಎಳೆದಾಗಿರೋದು, ಆಮೇಲೆ ಒಂಥರ ಹುಳಿ ಇರೋದು, ಇದನ್ನೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನೆಲ್ಲ ಸಪ್ರೇಟ್ ಮಾಡ್ತಾರಂತೆ. ಸಪ್ರೇಟ್ ಮಾಡ್ಬಿಟ್ಟು ಒಳ್ಳೆ ದ್ರಾಕ್ಷ ರಸಗಳನ್ನ ಜ್ಯೂಸ್ ಮಾಡಕ್ಕೆ ಅಂತ ತೊಗೊಳಕ್, ಇನ್ ಮಿಕ್ಕಿದ್ದು ಎಂತಾರೆ ಈ ಕೆಟ್ಟೋಗಿರೋ ದ್ರಾಕ್ಷ ರಸಗಳನ್ನೆಲ್ಲ ಬಂದ್ಬಿಟ್ಟು ಬೇರೆ ಒಂದು ಎಂತಾರೆ ಈ ವೈನ್ ಏನ್ ಹೇಳ್ತಾರೆ ಇದಕ್ಕೆ ಮದ್ಯಪಾನ ಮಾಡ್ತಾರೆ ಗೊತ್ತಾ,
ಅದಕ್ಕೆ ಆಗ್ತಾರಂತೆ. ಆ ಕೈಗೆ ಅದ್ ತೊಗೊಂಡ್ಬಿಟ್ಟು ಒಂದ್ ದೊಡ್ಡ ತೊಟ್ಟಿಗೆ ಹಾಕ್ಬಿಟ್ಟು ಒಂದ್ ವರ್ಷ ಬಿಟ್ಬಿಡ್ತಾರಂತೆ, ಚೆನ್ನಾಗಿ ಕೊಳ್ತೋಬೇಕಂತೆ ಅದು. ಅದರ ಚೆನ್ನಾಗಿ ಅಂತ ಇಚ್ಕೆ ಇಚ್ಕೆ ಎಲ್ಲ ಇದ್ ಮಾಡ್ಬಿಟ್ಟು ಆ ಕಲ್ಲಲ್ಲೆಲ್ಲ ಕಾಲಲ್ಲಿ ತೊಳಿಯೋರು, ಈ ಕಲ್ಲಲ್ಲಿ ಮಿಷಿನ್ ಹಾಕ್ಬಿಟ್ಟು ಡ್ರೋರ್ ಅನ್ಸ್ಬಿಟ್ಟು ಒಂದು ಟ್ಯಾಂಕ್ ಬಿಸಾಕ್ಬಿಡ್ತಾರಂತೆ. 2 ವರ್ಷದವರೆಗೂ ಮುಟ್ಟೋದಿಲ್ಲ ಅಂತದ್ನ. ಅದು ಕೊಳ್ತೋಗಿ ಉಳಿ ಬಂದು ಅದ್ರಲ್ಲಿ ಏನ್ ಮಾಡೋದಂತೆ, ಹಾ ಈ ವೈನ್ ಲಿಕ್ಕರ್ ಏನ್ ಮಾಡಂತೆ ಮಾಡೋದಂತ ಹೇಳ್ತಾರ. ಇವಾಗ ಅದೇ ಹೇಳ್ತಾರೆ ನೋಡಿದೀವಿ, ಫಸ್ಟ್ ಒಳ್ಳೆ ದ್ರಾಕ್ಷಿ ರಸ ನಿಮ್ಮ ಬಿಟ್ರ ತೆಗ್ಬಿಟ್ರು ಏನಕ್ಕೆ ಬ್ರೆಡ್ ಜಾಮ್ ಎಲ್ಲ ಮಾಡೋದಕ್ಕೆ. ಅದೇ ತರ ಹೇಳ್ತಾರೆ, ನಮ್ಮ ಕರ್ತಂದು ಲಿಟಲ್ ಫ್ಲಾಕ್ ನ ಫಸ್ಟ್ ಏನ್ ಮಾಡಾರೆ, ಶುದ್ಧವಾದ ದ್ರಾಕ್ಷಿ ಫಲಗಳನ್ನ ತಗೊಂಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ದ್ರಾಕ್ಷಿ ಐತೆ, ಯಾವ್ದು ಫಲಗಳು ಸುಳ್ಳಾದ ಒಂದು ಬಿದ್ದಿತ್ತಲ್ಲ ಏನ್ರಿ ನಾವ್ ಏನಂತ ನೋಡಿದ್ವಿ, ಗೋಧಿ ಮತ್ತೆ ವೆರಿ ಗುಡ್ ಆಮೇಲೆ ಪರಾಯಿಲ್ಲಪ್ಪ, ಎಲ್ಲರಿಗೂ ಚೆನ್ನಾಗಿ ಜ್ಞಾಪನ ಐತೆ. ಹಿಂಗಿರ್ಬೇಕು ಪಾಠ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ತಲೆ ಏನ್ ಮಾಡ್ತಾ ಇರ್ಬೇಕು, ಇದಕ್ಕೆ ರಿಲೇಟೆಡ್ ಆಗಿರುತ್ತೆ ವಚನಗಳಿದೆ, ಇದಕ್ಕೆ ರಿಲೇಟೆಡ್ ಸಬ್ಜೆಕ್ಟ್ ಗಳಿದೆ ಅಂತ ಏನಾಗ್ತಿರ್ಬೇಕು, ಕ್ಯಾಪ್ಚರ್ ಆಗ್ತಾ ಇರ್ಬೇಕು ಅಲ್ವರ. ಅದಕ್ಕೆ ದ ಪ್ಯಾರಲ್ ಆಫ್ ದ ವೀಟ್ ಅಂಡ್ ಟೇರ್ಸ್, ಗೋಧಿ ಮತ್ತೆ ಹಣಜಿ, ಹೊಲ ಇದ್ದಿದ್ದು ಬಂದ್ಬಿಟ್ಟು ಗೋಧಿಯ ಹೊಲ ಏನಾಗೋಯ್ತು, ಸೀದಾ ಬಂದ್ಬಿಟ್ಟು ಹಣಜಿ ಬಿತ್ತನೆ ಆಗೋಯ್ತು. ಗೋಧಿ ಎತ್ಕೊಂಡ್ರು ಮೊದಲು ಅಣಜಿನ್ ಬಿಟ್ಬಿಟ್ರ, ಅಣಜಿನ ಎತ್ಕೊಂಡ್ರು ಬಂಡಲ್ ಮಾಡಿದ್ರು ಸುಟ್ಟಾಕ್ ಹಾಕಿದ್ರು. ಅದಕ್ಕೆ ನೋಡಿ ಎರಡನೇ ಒಬ್ಬ ಎಂತರ ಸಿಕ್ಕಲ್ ಇತ್ತಂತೆ ಅವ್ರಿಗೆ, ಎಂತರ ಕುಡುಗೋಲ್ ಇತ್ತಂತೆ, ಅದನ್ನ ತಗೊಂಡು ಏನ್ ಮಾಡ್ರಂತೆ. ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು ಆ ಹದವಾದ ಕುಡುಗೋಲಿನವನಿಗೆ, ನಿನ್ನ ಹದವಾದ ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷಿ ಗಂಚಲುಗಳನ್ನು ಕೊಯ್ಯಿ, ಅದರ ಹಣ್ಣುಗಳು ಪೂರಾ ಮಾಗಿವೆ ಎಂದು ಮಹಾಶಬ್ದದಿಂದ ಕೂಗಿದನು. ಅದರ ಹಣ್ಣು ಕೂಡ ಏನಾಗ್ಬಿಡೈತೆ, ಮಾಗ್ಬಿಡೈತೆ, ಎಲ್ಗಾಕೋ ಭೂಮಿಯ ಹಣ್ಣು ಏನಾಗಿದೆ, ಮಾಗಿದೆ. ಆಗ ಆ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷಿಯ ಬಳ್ಳಿಯ ಹಣ್ಣನ್ನು ಕೊಯ್ದು ದೇವರ ರೌದ್ರವೆಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು. ದೇವರ ರೌದ್ರವೆಂಬ ತೊಟ್ಟಿಗೆ ಹಾಕದ್ರಂತೆ. ಈ ತೊಟ್ಟಿಯಲ್ಲೇ ಯೇಸು ಕ್ರಿಸ್ತ ಏನ್ ಮಾಡ್ತಾರ, ತುಳಿತಾರ. ಅದಕ್ಕೆ ಹೇಳ್ತಾರೆ, ಎಲ್ಲಿಂದಪ್ಪ ಬರ್ತಾ ಇದೀಯಾ, ಯಾಕಪ್ಪ ನಿನ್ ವಸ್ತ್ರ ಈ ತರ ಕೆಂಪಾಗಿದೆ ಅಂತಂದ್ರೆ, ಯೇಸು ಕ್ರಿಸ್ತು ಬಂದ್ಬಿಟ್ಟು ಅಫ್ಘಾನಿಸ್ತಾನಿಂದನೋ ಪಾಕಿಸ್ತಾನಿಂದನೋ ಇಸ್ರೇಲಿಂದ ಬರ್ತಾ ಇಲ್ಲ, ಎಲ್ಲಿಂದ ಬರ್ತಾವ್ರಂತೆ. ಈ ಒಂದು ಕೆಲಸ ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅಂದ್ರೆ, ಈಡೋಮ್ ಅಂತಂದ್ರೆ ಕ್ರೈಸ್ತ ರಾಜ್ಯಗಳಿಂದಾನೆ ಅವ್ರು ಏನ್ ಮಾಡ್ತಾರೆ, ತುಳ್ಕೊಂಡು ತುಳ್ಕೊಂಡು ಏನ್ ಮಾಡ್ತಾರೆ ಬರ್ತಾರೆ. ಅಂದ್ರೆ ಅದಕ್ಕೆ ದೇವರು ತನ್ನ ರೌದ್ರ ಕೋಪನ ಇವತ್ತು ಯಾವ ಒಂದು ಜನಾಂಗದ ಮೇಲೆ ನೋಡ್ತಂದ್ರೆ, ಒಂದು ಕ್ರೈಸ್ತ ರಾಜ್ಯ. ಯಾಕೆಂದ್ರೆ ಅಧಿಕವಾಗಿ ಬೆಳಕು ಯಾರು ಕೊಟ್ಟಿದ್ದು, ಅವ್ರು ಕೊಟ್ಟಿದ್ದು. ಅಂದ್ರೆ ಅಧಿಕವಾಗಿ ಲೆಕ್ಕ ದೇವ್ರ ಹತ್ರ ಯಾರ ಹತ್ರ ಕೇಳ್ತಾರೆ, ಅವ್ರ ಹತ್ರ ಏನ್ ಮಾಡ್ತಾರೆ ದೇವ್ರು ಲೆಕ್ಕನ ಏನ್ ಮಾಡ್ತಾರೆ ಕೇಳ್ತಾರೆ. ಅದಕ್ಗೆ ಯೋಗ್ಯವಾಗಿ ಬಾಳ್ದಿರೋ ಕಾರಣದಿಂದ ಏನ್ ಮಾಡ್ತಾರೆ ಅಂದ್ರೆ, ಭಯಂಕರವಂತ ರೀತಿಯಲ್ಲಿ ಏನ್ ಮಾಡ್ತಾರಂತೆ ಅವ್ರಿಗೆ, ಅವ್ರಿಗೆ ಏನ್ ಮಾಡ್ತಾರಂತೆ, ಒಂದು ಪನಿಷ್ಮೆಂಟ್ ಜಜ್ಮೆಂಟ್. ಅದರ ಇದು ಇಂಡಿವಿಜುವಲ್ ಜಜ್ಮೆಂಟ್ ಎಲ್ಲ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಜಜ್ಮೆಂಟ್ ಆಸ್ ಎ ನೇಷನ್. ಒಂದು ವಚನ ಓದನ ನೋಡಿ, ಕೀರ್ತನೆ 96:13, ಕೀರ್ತನೆ 96:13 ಆತನು ಆತನು ಬರುತ್ತಾನೆ ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು. ನ್ಯಾಯ ತೀರ್ಪಾಡಕ್ ಬರ್ತಾರ ಅವರು, ನ್ಯಾಯ ತೀರ್ಪಾಡೋದಿಕ್ಕೇನೆ ಬರೋದವರು. ಅರೆ ಹೆಂಗ್ ನ್ಯಾಯ ತೀರ್ಪಾಡ್ತಾರಂತೆ ಏನ್ರಿ, ಲೋಕ ಮತ್ತೆ ಜನಾಂಗ ಅಂತ ಹೇಳ್ತಾರೆ. ಮೊದಲು ಯಾವ್ದಕ್ ಮಾಡೋದು, ಲೋಕಕ್ಕೆ. ಅದರ ಮೊದಲು ಲೋಕಕ್ಕೆ ತೀರ್ಪು ಮಾಡೋದು, ನೆಕ್ಸ್ಟ್ ಜನಕ್ಕೆ ಹೆಂಗಂತೆ ಸತ್ಯದ ತಕ್ಕ ಹಾಗೆ, ಕರೆಕ್ಟಾ, ಸತ್ಯತೆಯಿಂದ ಅಂತ ಹೇಳ್ತಾರೆ. ಹಂಗ ಜನಗಳಿಗೆ ತೀರ್ಪು ಮಾಡ್ಬೇಕು, ಫಸ್ಟ್ ಸತ್ಯ ಏನಾಗ್ಬೇಕು ಅವ್ರಿಗೆ ಹೋಗಿರ್ಬೇಕು. ಅದು ಹೋಗುವಂತ ಟೈಮ್ ಯಾವಾಗ ಅಂದ್ರೆ ಏನ್ರಿ, ಅವ್ರಿಗೆಲ್ಲ ಸಭೆ ಎಲ್ಲ ಕಂಪ್ಲೀಟ್ ಆಗಿ ಮೇಲೆ ಜನಗಳಿಗೆ ಪುನರ್ತನ ಮಾಡಿ ಸತ್ಯ ಕೊಟ್ಟು ಅವಾಗ ತೀರ್ಪು ಮಾಡ್ತಾರೆ. ಅದು ಇಂಡಿವಿಜುವಲ್ ಜಜ್ಮೆಂಟ್. ಇವಾಗ ಆಗ್ತಾರೆ ಜಜ್ಮೆಂಟ್ ಯಾವ ಜಜ್ಮೆಂಟ್ ಅಂದ್ರೆ, ಲೋಕ ಆಸ್ ಎ ನೇಷನ್, ಅದರ ರಾಜ್ಯವಾಗಿ ಸಿಸ್ಟಮ್ ಆಗಿ ಅವನ್ ಏನ್ ಮಾಡ್ತಾರೆ, ಒಂದು ಜಜ್ಮೆಂಟ್ ಕೊಡ್ತಾರೆ. ಅದು ಅದರ ಅದಕ್ಕೆ ಏನ್ರಿ ತುಳಿತಾರೆ. ಅದಕ್ಕೆ ಹೇಳ್ತಾರಲ್ಲ ಏನಂತ, ತುಳಿದೇನಾಗಿಂತೆ ಅವಳು ಅವ್ರ ರಕ್ತ ವಸ್ತ್ರದ ಮೇಲೆ ಏನಾಗಿದೆ ಅಂತೆ, ಚೆಲ್ಲಿದೆ ಅಂತ ಹೇಳ್ತಾರೆ ಅವರ. ಯಾಕೆ ಅಂತಂದ್ರೆ ಏನ್ ಹೇಳ್ತಾರೆ, ಏಷ್ಯಾದಲ್ಲಿ 34ನೇ ಅಂತ ಹೇಳದಲ್ಲ ನಮ್ಮ ಬ್ರದರ್ ಹೇಳ್ದಲ್ಲ, ಹೇಳ್ರಿ 34 ಚಾಪ್ಟರ್ ಹೇಳ್ಬೇಕಾರೆ ಏನಂತಂದ್ರು, ನನಗೇನಾಗಿದೆ ಅಂತೆ, ಮನ್ಸಲ್ಲಿ ಏನಿದೆ ಅಂತ ಹೇಳ್ತಾರೆ. 8ನೇ ವಚನ, ಏಷ್ಯಾ 34:8, ಏಕೆಂದರೆ ಯೆಹೋವನು ಮುಯ್ಯು ತೀರಿಸುವ ದಿನವು ಬಂದದೆ, ಚಿಯೋನಿನ ವ್ಯಾಜ್ಯದಲ್ಲಿ ಎದೋಮಿಗೆ ದಂಡನೆ ವಿಧಿಸತಕ್ಕ ವರ್ಷವೂ ಬಂದದೆ. ನೋಡ್ರ ಜಿಯೋನಿನ ವ್ಯಾಜ್ಯವು, ವ್ಯಾಜ್ಯ ಇದೆ ಅಂದ್ರೆ ಜಿಯೋನ್ ನಲ್ಲಿ ವ್ಯಾಜ್ಯ ಇದೆ ಅಂತ ಅಲ್ವರ. ಯಾವ್ದಪ್ಪ ಇದು ಜಿಯೋನ್ ಅಂತಂದ್ರೆ, Hebrews 12:23 ಹೇಳ್ತಾ ಇಲ್ಲ, ನಿಜವಾದ ಸಭೆ ಅವರು ಸಂಬಂಧವಾಗಿ ವ್ಯಾಜ್ಯ ಇದೆ. ಯಾಕೆ ಈ ಕ್ರಿಶ್ಚಿಯನ್ ಒಂದು ಡೋಮರು, ಈ ಕ್ರೈಸ್ತ ರಾಜ್ಯಗಳು ಯಾರಿಗಪ್ಪ ಹಿಂಸೆ ಕೊಟ್ಟಿದ್ದು ಅಂತಂದ್ರೆ, ಯಾರಿಗೆ, ನಿಜವಾದ ದೇವ್ರ ಭಕ್ತರುಗಳಿಗೆ. ಅಂತ್ಯಕ್ರಿಸ್ತು ಪೀರಿಯಡಲ್ಲಿ ಓದಿದಾರಲ್ವಾ, ಅಲ್ಲ ಎಂತ ರೀತಿಯಲ್ಲಿ ಅಂದ್ರೆ ಕ್ರಿಸ್ತ ಒಂದು ವಿರೋಧಿಯ ಒಂದು ಸಂಸ್ಥೆ ದೇವ್ರ ಮಕ್ಳಿಗೆ ಹಿಂಸೆ ಕೊಟ್ಟರು ಅಂತ, ಸತ್ಯನ ಹೊರಗಡೆ ಬರೋಕೆ ಬಿಡದ ರೀತಿಯಲ್ಲಿ
ಬೈಬಲ್ನೇ ಕವರ್ ಮಾಡಿಟ್ಬಿಟ್ರು ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ. ಅದಕ್ಕೆ ಇದೇ ನನಗೆ ಮನಸ್ಸಲ್ಲಿದೆ ಮುಯಿ ತೀರಿಸ್ಬೇಕು ಅಂತ ಹೇಳ್ತಾರೆ. ನೋಡಿ ಪ್ರಕಟಣೆ ಇನ್ನೊಂದ್ ಕಡೆ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ಪ್ರಕಟಣೆಯಲ್ಲಿ 18ನೇ ಅಧ್ಯಾಯ, ಪ್ರಕಟಣೆ 18ನೇ ಅಧ್ಯಾಯದಲ್ಲಿ ವಚನ 5 ಓದ್ಕೊಂಬನಿ. ಹ, ಅವಳ ಪಾಪಗಳು ಒಂದರ ಮೇಲೊಂದು ಸೇರಿ ಆಕಾಶದ ಪರ್ಯಂತಕ್ಕೂ ಬೆಳೆದವೆ. ದೇವರು ಅವಳ ಅನ್ಯಾಯಗಳನ್ನು ಜ್ಞಾಪಿಸಿಕೊಂಡನು, ಇತರರಿಗೆ ಅವಳು ಮಾಡಿದ ಪ್ರಕಾರ ಅವಳಿಗೆ ಮಾಡಿರಿ. ಅವರು ಮಾಡಿದ ಪ್ರಕಾರ ಅವ್ರಿಗೆ ಮಾಡಿ. ಪಾಪಗಳು ಏನಾಗಿದೆ ಅಂತೆ, ಆಕಾಶಕ್ಕೆ ಏನಾಗಿದೆ, ಏರಿ ಬೆಳೆದಿದೆ, ಎರಡರಷ್ಟು ಕೊಡಿ ಅಂತ ಹೇಳ್ತಾರ ಅವಳಿಗೆ. ಆಮೇಲೆ ಅವಳ ಕೃತ್ಯಗಳಿಗೆ ಸರಿಯಾಗಿ ಅವಳಿಗೆ ಎರಡರಷ್ಟು ಕೊಡಿರಿ. ಸರಿಯಾಗಿ ಕೊಡ್ರಿ ಹೇಳ್ತಾರೆ ಗೊತ್ತಾರ, ಹೊಡಿಬೇಕ್ರಿ ಸರಿಯಾಗಿ ಹೊಡಿಬೇಕು ಅಂತ ಅಂದ್ಬಿಟ್ಟು ದೇವರು ಬಿಡಿಬೇಡಿ ಅವಳಿಗೆ, ಸರಿಯಾಗಿ ಕೊಡ್ರಿ ಪಾಠ ಅಂತ ಹೇಳ್ತಾರೆ. ಎಷ್ಟು ಕೊಡ್ಬೇಕು ಅಂತಂದ್ರೆ ಡಬಲ್, ಎರಡರಷ್ಟು ಏನ್ ಮಾಡಿ ನೀವು ಕೊಡಿ ಅಂತ ಹೇಳ್ತಾರೆ. ಆಮೇಲೆ ಅವಳು ಕಲಸಿದ ಪಾತ್ರೆಯಲ್ಲಿ ಅವಳಿಗೆ ಎರಡರಷ್ಟು ಕಲಸಿ ಕೊಡಿರಿ. ಅದೇ ಪಾತ್ರೆಯಲ್ಲಿ ಎರಡರಷ್ಟು ಏನ್ ಮಾಡಿ ನೀವು ಕಲಸಿ ಕೊಡಿ. ಕೈನಲ್ಲಿ ಇದ್ದಿದ್ದ ಚಿನ್ನದ ಪಾತ್ರೆ ಒಳಗಡೆ ಇರೋದೆಲ್ಲ ಏನ್ರಿ ಆಶೀರ್ವಾದ ದುರ್ಬೋಧನೆಗಳು, ಅವಳ ಜಾರತ್ವದಿಂದ ತುಂಬಿರಂತ ಒಂದು ಅಮಲೇರಿ ಅಂತ ಒಂದು ಏನ್ರಿ ಅಶುದ್ಧ ವಸ್ತು, ಎರಡರಷ್ಟು ಕೊಡಿ ಅವಳಿಗೆ ಅಂತ ಹೇಳ್ತಾರೆ ದೇವ್ರು ನೋಡಿತೀನಿ. ಆಮೇಲೆ ಅವಳು ಎಷ್ಟು ಮಟ್ಟಿಗೆ ತನ್ನನ್ನು ಗಣಪಡಿಸಿಕೊಂಡು ಭೋಗಿನಿಯಾಗಿದ್ದಾಳೋ ಅಷ್ಟು ಮಟ್ಟಿಗೆ ಅವಳಿಗೆ ಯಾತನೆಯನ್ನು ದುಃಖವನ್ನು ಕೊಡಿರಿ. ಅದೇ ಅರ್ಥ ಏನ್ರಿ, ಎಷ್ಟು ಅವಳು ಎಂಜಾಯ್ ಮಾಡಲೋ ಅದು ಎರಡರಷ್ಟೇ ಮಾಡಿ ನೀವು ಶಿಕ್ಷಣ ಅವ್ರಿಗೆ ವಿಧಿಸಿದ್ರಿ. ಇದೇ ದ ಜಜ್ಮೆಂಟ್ ಆಫ್ ಬ್ಯಾಬಿಲಾನ್, ಬ್ಯಾಬಿಲಾನ್ ಮೇಲೆ ಬರಂತ ತೀವ್ರವರಂತ ದೇವರ ಕೋಪ. ಆರ್ಡಿ ಸಭೆಗಳಿಗೆ ಲಾಕ್ಡೌನ್ ಹಾಕ್ಬಿಟ್ರು, ಅದರ ಗೌರ್ಮೆಂಟ್ ಹಾಕೋರ ಇನ್ನೆಷ್ಟು ಯೇಸು ಕ್ರಿಸ್ತು ಬತ್ತಾ ಆಗ್ತಾರೆ ನೋಡ್ರಿ ಅಂತೀನಿ. ಸಭೆಗಳಲ್ಲಿ ದೇವ್ರ ಮಕ್ಳು ಏನಾಗಿರಲ್ಲ ಇರೋದಿಲ್ಲ, ಎಲ್ಲ ಕಾಟಾಚಾರಕ್ಕೆ ಬರೋಂತ ದೇವ್ರ ಮಕ್ಳುಗಳೇ ಅಲ್ಲಿ ಸೇರಕ್ ಶುರು ಮಾಡ್ತಾರೆ ನೋಡ್ರಿ ಮುಂದಕ್ಕೆ. ನೋಡಿ ಅವ್ನ ಮುಂದಕ್ಕೆ ಇನ್ನೊಂದು ಹೇಳ್ತಾರೆ, ಅವಳು ತನ್ನ ಹೃದಯದಲ್ಲಿ ನಾನು ರಾಣಿಯಾಗಿ ಕೂತುಕೊಂಡಿದ್ದೇನೆ, ನಾನು ವಿಧವೆಯಲ್ಲ, ದುಃಖವನ್ನು ಕಾಣುವುದೇ ಇಲ್ಲ ಎಂದು ಹೇಳಿಕೊಳ್ಳುವುದರಿಂದ ಅವಳಿಗೆ ಕೊಲೆ, ದುಃಖ, ಕ್ಷಾಮ ಎಂಬೀ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸುವವು. ದಿನದಲ್ಲಂತೆ ಒಂದೇ ದಿನ, ಅದಕ್ಕೆ ಹೇಳೋದಲ್ಲಿ ಏಷ್ಯದಿನ ಹೇಳ್ತಾರೆ ದ ಇಯರ್ ಆಫ್ ರಿಕಂಪೆನ್ಸ್ ಹ್ಯಾಸ್ ಕಮ್, ಅದರ ಏನು ಮುಯಿ ತೀರಿಸುವಂತ ವರ್ಷ ಅದರ ದಿನ ಅಲ್ವರ. ಅದಕ್ಕೆ ಪ್ರವಾದಿಗೇನ್ರಿ ಒಂದ್ ದಿನ ಅಂದ್ರೆ ಒಂದು ವರ್ಷ ಅದರ. ಅದಕ್ಕೆ ಹೇಳೋದು ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದ್ರೆ, ನಾವು ಇವತ್ತು ನಮ್ಮ ಕಣ್ಮುಂದೆ ಇರೋಂಥ ದಿನಗಳು ಎಂಥ ದಿನಗಳಂದ್ರೆ ಇಂಥ ಎಂತರೆ ಯಹೋವನ ಉಗ್ರ ಕೋಪದ ದಿನದಲ್ಲಿ ದೇವರು ಮುಯಿ ತೀರಿಸ್ಕೊಳ್ಳುವಂಥ ದಿನದಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು ವಾಸ ಮಾಡ್ತಾ ಇದ್ದವ್ರ. ಅಂದ್ರೆ ಇದ್ರಲ್ಲಿ ನಮಗೇನಪ್ಪ ಪಾಠ ಅಂತ ನೋಡ್ಬೇಕಾದ್ರೆ ಏನ್ರಿ, ಬೆಳಕು ಕೊಟ್ಟು ಅದ್ರ ಪಕ್ಕ ನಡೆದಿಲ್ಲ ಅಂತಂದ್ರೆ ದೇವರ ತೀವ್ರವಾದಂತ ಒಂದು ಕೋಪ ಯಾರ ಮೇಲೆ ಬಂತು, ಇವತ್ತಿರಂತ ಕ್ರೈಸ್ತ ರಾಜ್ಯಗಳ ಮೇಲೆ ಬರ್ತಾ ಇದೆ. ಇದೇ ತರ ಬ್ರದರ್ ಕೂಡ ಹೇಳಿದ್ರು ಅಲ್ವರ, ಯಹೂದ್ಯರ ಒಂದು ಕಾಲದಲ್ಲಿ ಸುವಾರ್ತೆಯಲ್ಲಿ ಆ ಒಂದು ಅಂತ್ಯದಲ್ಲಿ ಯಹೂದ್ಯರಿಗೆ ದೇವ್ರೇ ಮಾಡಿದ್ರು ಭಯಂಕರವಾದ ಶಿಕ್ಷೆ ಕೊಟ್ರು. ಯಾಕಪ್ಪ ಆ ಒಂದು ಯಹೂದ್ಯರಿಗೆ ಏನಕ್ಕೆ ಶಿಕ್ಷೆ ಕೊಡ್ಬೇಕಾಯ್ತು ಅಂತ ನೋಡ್ಬೇಕಾರೆ, ಅವರು ದೇವ್ರ ಒಂದು ಸತ್ಯನ ಅರಿತುಕೊಂಡು ಅದ್ರ ಪ್ರಕಾರ ಏನ್ ಮಾಡಲಿಲ್ಲ, ಯೋಗ್ಯವಾಗಿ ಬಾಳ್ದರೆ ಕಾರಣದಿಂದ ನಡೆದಿರೋ ಕಾರಣದಿಂದ. ಓದಿ ಮತ್ತೆ 23 ನೋಡಿ, ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ ಮತ್ತೆ 23ರಲ್ಲಿ. ಮ್ಯಾಥ್ಯೂ 23rd chapter ಅಲ್ಲಿ ವರ್ಸಸ್ 35. ಹೀಗೆ ನೀತಿವಂತನು ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೀಯನ ಮಗನಾದ ಜಕರಿಯನ ರಕ್ತದವರೆವಿಗೂ ಭೂಮಿಯ ಮೇಲೆ ಸುಡಲ್ಪಟ್ಟ ಎಲ್ಲಾ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಎಲ್ಲಾ ರಕ್ತಗಳು ಭೂಮಿ ಮೇಲೆ ಸುರಿಸಲ್ಪಟ್ಟಂತ ಎಲ್ಲಾ ನೀತಿವಂತ ರಕ್ತ ಯಾರ ತಲೆ ಮೇಲೆ ಬರ್ತದಂತೆ, ನಿಮ್ಮ ತಲೆ ಮೇಲೆ. ಇದೇನ್ ನ್ಯಾಯ ರೀ ವ್ಯವಸ್ಥೆ ಮಾಡಿರ್ತೀವಿ, ಯಾರ್ಯಾರೋ ನೀತಿವಂತರ ತಲೆನ ಯಾರ್ಯಾರೋ ಕಡ್ದಾಕಿರ್ತಾರೆ, ಅನ್ಯಾಯವಾಗಿ ಸಾಯಿಸಿರ್ತಾರೆ, ಅದರದ ಒಂದು ಪೆನಾಲ್ಟಿನ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿರುವಂತ ಇಸ್ರೇಲ್ ಜನಗಳಿಗೆ ಕೊಟ್ಟರೆ ನ್ಯಾಯನ, ಆಬೇಲಿನ ಒಂದು ರಕ್ತನ ಸಾಯಿಸಿರೋದು ಎಂದು ಸುರಿಸಿರೋದು ಕಾಯಿನು, ಕಾಯಿನಿ ಕೊಟ್ರೆ ಸರಿ, ಅದನ್ನ ಬಂದ್ಬಿಟ್ಟು ಇಸ್ರೇಲ್ ಜನಗಳು ಕೊಟ್ರೆ ಏನ್ ನ್ಯಾಯ? ಇದೇನಕ್ಕಾಗೆ ಅಂತಂದ್ರೆ, ಕಾಯಿನು ಆ ಒಂದು ತಪ್ಪು ಮಾಡ್ಬೇಕ್ರೆ ಅವ್ನ ಅಷ್ಟೊಂದು ಜ್ಞಾನ ಏನಾಗಿರ್ಲಿಲ್ಲ ಇರ್ಲಿಲ್ಲ ಅಲ್ವರ. ಅದಕ್ಕೆ ಹೇಳ್ತಾರಲ್ಲ, ನೀವು ಒಳ್ಳೇದು ಮಾಡಿದ್ರೆ ದೇವ್ರನ್ನ ಅಕ್ಸೆಪ್ಟ್ ಮಾಡಿರೋರು, ಅದನ್ನ ದೇವ್ರ ಚಿತ್ತನ ಅರ್ಥ ಮಾಡ್ಕೊಂಡಂತ ಜ್ಞಾನ ಅವನಿಗಿರ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ದೇವ್ರ ಜ್ಞಾನ ಕೊಟ್ಟಿದ್ಲ, ನ್ಯಾಯ ಪ್ರಮಾಣ ಕೊಟ್ಟಿದ್ರು, ಎಲ್ಲಾ ಪ್ರವಾದಿಗಳು ಕೊಟ್ಟಿದ್ರು ಅಲ್ವರ, ನ್ಯಾಯಾಧಿಪತಿಗಳನ್ನ ಕೊಟ್ಟಿದ್ರು, ರಾಜ್ಯಗಳನ್ನ ಕೊಟ್ಟಿದ್ರು, ದೇವ್ರ ಎಲ್ಲ ಉಪದೇಶಗಳು ಕೊಟ್ಟಿದ್ರು.
ಇನ್ನೇನಪ್ಪ ಬೇಕು? ಕೊನೆಗೆ ಮಗನ್ನೇ ಕಳ್ಸ್ಕೊಬಿಟ್ರು, ಎಲ್ಲಾ ಉಪದೇಶಗಳನ್ನ ಮಗನ ಮುಖಾಂತರ ಮಾಡಿಸಿದ್ರು. ಕೇಳಿದ್ರ? ಕೇಳಂತ ಕಿವಿ ಇತ್ತಾ? ಇಲ್ಲ. ಜ್ಞಾನ ಇದ್ದು ಬೆಳಕಿದ್ದು ಬೇಕೆಂದು ಏನ್ ಮಾಡಿದ್ರು? ತಪ್ಪು ಮಾಡಿದ್ರು. ಆ ಬೇಕೆಂದು ಪಾಪ ಮಾಡಿದ್ರೆ ಆ ಪಾಪಕ್ಕೇನಿಲ್ಲ, ಯಾವುದೇ ರೀತಿ ಪರಿಹಾರ ಯಜ್ಞವೇ ಇಲ್ಲ ಅಂತ ನಮ್ಗೆ ಹಿಬ್ರಿಯರ್ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದರ ಅಂದ್ರೆ ಜ್ಞಾನ ಇದು ತಪ್ಪು ಮಾಡಿದ್ರೆ ಅದು ಯಾವತ್ತೂ ತಪ್ಪು ಸಾಧ್ಯ ಇಲ್ಲ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಅದರ ದೇವರು ಒಂದು ಸತ್ಯ ನಮ್ಗೇನ್ ಮಾಡಿದಾರೆ ತಿಳಿಸಿದ್ರೆ, ಯಾವ ಸತ್ಯ ಯಾವ ಸುಳ್ಳು ಅಂತ ಯಾರು ಗೊತ್ತು? ಅಲ್ವರ ನಮ್ ಪಕ್ಕದ ಮನೆಯವ್ರಿಗೆ ಗೊತ್ತಾ? ಇಲ್ಲ. ನಿಮ್ ಕೇಡೆ ಮನೆ ಮಾಣಿ ಮೇಲೆ ಮನೆಯವ್ರಿಗೆಲ್ಲ ಗೊತ್ತಾ? ಇಲ್ಲ ಬ್ರದರ್. ಅಕ್ಕಪಕ್ಕದ ಊರವ್ರಿಗೆ ಗೊತ್ತಾ? ಗೊತ್ತಿಲ್ಲ. ನಮಗ್ ಗೊತ್ತಿದೆ ಅಂತಂದ್ರೆ ಇವಾಗ ಇದ್ರ ಪ್ರಕಾರ ನಡ್ಕೊಬೇಕಾ ಬೇಡವಾ? ಎಸ್, ಅನ್ಕೊಂಡಿಲ್ಲ ಅಂತಂದ್ರೆ ಇವಾಗ ನಾವೇನಾಗ್ಬಿಡ್ತೀರಿ ಅಂದ್ರೆ ದೇವರ ಒಂದ್ ಶಿಕ್ಷೆಗೆ ಏನಾಗ್ತೀನಿ ನಾವು ಮರು ಗುರಿ ಆಗ್ಬಿಡ್ತೀರಿ ಅಲ್ವರ. ಅದ್ಗೆ ನೋಡ್ರಿ ಏನ್ ಹೇಳ್ತಾರೆ, ಬ್ರದರ್ ನಾನ್ ತಿಳಿದಿರ ಮಾಡ್ಬಿಟ್ಟೆ ಬ್ರದರ್ ಅಂತಂದ್ಬಿಟ್ರೆ ನಮ್ ಯಜಮಾನ ಬಿಟ್ಬಿಡ್ತಾರ? ಲೂಕ 12:47, ಲೂಕ 12:47 ಓದಿ. ತನ್ನ ಯಜಮಾನನ ಚಿತ್ತವನ್ನು ತಿಳಿದು ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಾನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು. ತಿಳಿಯದೆ ಪೆಟ್ಟುಗಳಿಗೆ ಯೋಗ್ಯವಾದದ್ದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು. ತಿಳಿದ್ರೆ ಮಾಡ್ಬಿಟ್ಟೆ ಅಂತಂದ್ರೆ ಏನ್ ಮಾಡ್ತಾರೆ? ಬಿಟ್ಬಿಡ್ತಾರ ಅಂದ್ರೆ ಅದಕ್ಕೂ ಪೆಟ್ಟಿದೆ. ಅದರ ತಿಳಿದ್ಕೊಂಡು ಮಾಡಿದ್ರೆ ಜಾಸ್ತಿ ಐತೆ. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಹೇಳದ ಗ್ರೇಟ್ ಮಲ್ಟಿಟ್ಯೂಡ್, ಗ್ರೇಟ್ ಮಲ್ಟಿಟ್ಯೂಡ್, ದೊಡ್ಡದು ದೊಡ್ಡ ಸಮೂಹ ದೊಡ್ಡದಾಗ ತಿಂತಾರೆ. ಅದರ ಚಿಕ್ಕ ಇಂಡೋ ಎಷ್ಟ್ ತಿಂತಾರೆ? ಸ್ವಲ್ಪ ಚಿಕ್ಕದಾಗಿ. ಇವಾಗ ನಾವ್ ಎಷ್ಟ್ ತಿನ್ಬೇಕು ಅಂತ ನಮ್ಗೆ ಬಿಟ್ಟಿದ್ದಪ್ಪ, ಅದನ್ನ ಆಯ್ಕೆ ನಮ್ದು. ಅದರ ಸತ್ಯ ನಮ್ಗೆ ದೇವ್ರು ಕೊಟ್ಟಿರೋದ್ರಿಂದ ನಾವು ಚೂಸ್ ಮಾಡೋದ್ ಬಿಡೋದು ಯಾರಿಗೆ ಬಿಟ್ಟಿದ್ದ? ನಮಗೆ ಬಿಟ್ಟಿದ್ದು. ಅದರ ಅನ್ನ ಕರ್ತನ ಪ್ರೀತಿಯ ಸಹೋದರ ಸಹೋದರಿಗಳೇ ಕೊಟ್ಟಂತ ಒಳ್ಳೆ ವಾಕ್ಯ ಸಂದೇಶಕ್ಕಾಗಿ ನಮ್ಮ ತಂದೆಯ ದೇವ್ರಿಗೂ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ್ಗೂ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸಲಾಗಣ. ರೈತರ ವಾಕ್ಯ ಹಂಚ್ಕೊಂಡಂತ ನಮ್ಮ ಸಹೋದರನ್ ಕೂಡ ನಾವು ಪ್ರಾರ್ಥನೆ ಹಂಚ್ಕೊಳ್ಳೋಣ. ದೇವರು ಇನ್ನ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರೋ ದಿನಗಳಲ್ಲಿ ಒಳ್ಳೆ ವಾಕ್ಯಗಳನ್ನ ಮೊದಲು ಹಂಚ್ಕೊಂಡು ಇನ್ನ ಸತ್ಯದಲ್ಲಿ ನಮ್ಮ ಬೆಳೆಸೋದಕ್ಕೆ ಪ್ರೋತ್ಸಾಹ ಪಡಿಸುವಂತೆ ದೇವರಿಗೆ ಕೃಪೆ ನೀಡಲಿ ಅಂತ ಬಿಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳೋಣ.